ಏನ್ರಿ ಅಶೋಕ್ ಏನ್ ನಡೀತದೆ ನಿಮ್ ಸ್ಟೇಷನ್ ಅಲ್ಲಿ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಯಶು ರಾಜ್. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಅಂದಾಗ ನಿಮ್ಗೆಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ನಾನು ಒಂದು ಹೊಸ ತಂಡ ಅಥವಾ ವಿಶೇಷವಾದ ತಂಡ ಜೊತೆ ಇರ್ತೀನಿ ಅಥವಾ ವಿಶೇಷವಾದ ವ್ಯಕ್ತಿ ಜೊತೆ ನಿದ್ದೆ ಇರ್ತೀನಿ ಅಂತ ನಿಮ್ಗೆಲ್ಲರೂ ಗೊತ್ತಿರುತ್ತೆ. ಸೊ ಇವತ್ತು ಕೂಡ ಒಂದು ವಿಶೇಷವಾದ ತಂಡದ ಜೊತೆ ನಡೆದಿದ್ದೀನಿ. ಏಯ್ ಸ್ವಲ್ಪ ಸದ್ದು, ಯಾರದು? ಏಯ್ ಸದ್ದು, ವಿಚಾರಣೆ ನಡೀತಿದೆ. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? ಹೇಳ್ತೀನಿ ನಾನೇ. ಇವತ್ತು ಸದ್ದು ವಿಚಾರಣೆ ನಡೀತಿದ್ದು ಒಂದು ಚಿತ್ರತಂಡ ಇವತ್ತು ನಮ್ಮ ಜೊತೆ ಇದೆ. ವಿಶೇಷವಾಗಿ ವಿಭಿನ್ನವಾಗಿ ಹೆಸರಿಟ್ಕೊಂಡಿರುವಂಥ ಒಂದು ಚಿತ್ರತಂಡ ಇವತ್ತು ನಮ್ಮ ಜೊತೆ ಬಂದಿರುವಂಥದ್ದು. ಚಿತ್ರತಂಡದ ಪರಿಚಯ ನಿಮಗೆ ಮಾಡಿಸ್ತೀನಿ, ಯಾರೆಲ್ಲ ಕಲಾವಿದರೆ, ಸೊ ಈ ಚಿತ್ರದ ವಿಶೇಷತೆ ಏನು, ಯಾವಾಗ ರಿಲೀಸ್ ಆಗ್ತಾ ಇದೆ, ಸೊ ಎಲ್ಲವನ್ನು ಕೂಡ ಅಪ್ಡೇಟ್ಸ್ ಕೊಡ್ತೀನಿ. ಸೊ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋ ಬಂದಿರುವಂಥ ಕಲಾವಿದರಿದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಬಿಡ್ತೀನಿ ನಿಮಗೆ. ಮೊದಲನೇದಾಗಿ ಈ ಚಿತ್ರದ ನಾಯಕ ನಟರಿದ್ದಾರೆ ರಾಕೇಶ್ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ನಮಸ್ತೆ. ಎಸ್ ರಾಕೇಶ್ ಅವರು ಇದ್ದಾರೆ. ನನಗಂತೂ ಈ ಪೋಸ್ಟ್ರು ಮತ್ತು ಟೈಟಲ್ ಎಲ್ಲ ನೋಡ್ತಿದ್ದಂಗೆ ಒಂದಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಯಾವ ಥರ ಸಿನಿಮಾ ಇರ್ಬೋದು ಇದು, ಈ ರೀತಿಯಾಗಿ ಒಂದು ಟೈಟಲ್ನ ಇಟ್ಕೊಂಡಿದ್ದಾರೆ, ತುಂಬ ನ್ಯಾಚುರಲ್ ಆಗಿದೆ. ಸೊ ಮತ್ತೊಬ್ಬರು ನಿಮ್ಮೆಲ್ಲರೂ ಕೂಡ ಪರಿಚಯ, ಅವರು ಕ್ಯೂಟ್ ಆಗಿರುವಂಥ ಕ್ಯೂಟ್ ಬೇಬಿ ಡಾಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ದಾರೆ. ನೀವು ಅವ್ರನ್ನ ನೋಡಿರ್ತೀರಾ, ಅವ್ರನ್ನ ನೀವು ಒಂದ್ಸಲ ಕ್ಯಾಮ್ರಾದಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಸೊ ಪಾವನಗೌಡ ಮೇಡಮ್ ಅವರಿದ್ದಾರೆ. ಮೇಡಮ್, ನೀವು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನಿಮ್ಮ ಫ್ಯಾನ್ಸ್ಗಳು ತುಂಬ ಜನ ವೆಯ್ಟ್ ಮಾಡ್ತಿರ್ತಾರೆ ನಿಮ್ಮನ್ನ ಆವಾಗವಾಗ ಸ್ಕ್ರೀನಲ್ಲಿ ನೋಡೋದಕ್ಕೆ. ಹಾಗೆ ಈ ಒಂದು ಚಿತ್ರದ ಮತ್ತೊಬ್ಬ ಲೀಡ್ ಕ್ಯಾರೆಕ್ಟರ್ ಮಾಡಿರುವಂಥವ್ರು ಇದ್ದಾರೆ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಅವ್ರದ್ದೇ ಒಂದಷ್ಟು ಏನೇನೋ ವೀಡಿಯೋಸ್ ಮುಖಾಂತರ, ಕೆಲವರು ಅವ್ರ ಝಲಕ್ ಮುಖಾಂತರ ಅವರು ಒಂದಷ್ಟು ಅವ್ರ ಛಾಪನ್ನು ಮೂಡಿಸಿದ್ದಾರೆ. ಸೊ ಅವ್ರನ್ನೂ ಕೂಡ ನಿಮಗೆ ಇವರು ಸ್ಪೆಷಲಿ ಹೆಸರು ಹೇಳ್ಬಿಡ್ತೀನಿ, ಗೆಸ್ ಮಾಡಂಗಿದ್ರೆ ಗೆಸ್ ಮಾಡಿ, ಊರ ಹೆಸರು ಹೇಳ್ಬಿಡ್ತೀನಿ. ಶಿವಮೊಗ್ಗದವರು ಇವರು. ರಘು, ರಘು ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನೋಡಿ, ಇವರು ತಂಡದವರು ಇದ್ದಾರೆ. ಇವಾಗ ಹೀರೋ ಇದ್ದಾರೆ, ಹೀರೋಯಿನ್ ಇದ್ದಾರೆ, ಜೊತೆಗೆ ನಮ್ಮ ರಘು ಸರ್ ಕೂಡ ಇದ್ದಾರೆ. ಸೊ ಮೊದಲನೇದಾಗಿ ನಮ್ಮ ಹೀರೋ ಸರ್ನ ಮಾತಾಡಿಸ್ಬಿಡೋಣ. ಸರ್, ಈಗ ಈ ಒಂದು ಟೈಟ್ಲು ನಂಗೆ ಭಾಳ ಇಷ್ಟ ಆಯಿತು, ಜೊತೆಗೆ ಒಂಥರ ವಿಭಿನ್ನವಾಗಿದೆ, ಬೇಗ ಒಂದು ಪ್ರಶ್ನೆ ಮೂಡಿಸುತ್ತೆ. ಸೊ ಮೊದಲನೇದಾಗಿ ನಿಮ್ಮ ಬಗ್ಗೆ ಒಂದು ಸಣ್ಣ ಕಿರುಪರಿಚಯ ಮಾಡ್ಕೊಂಬಿಡಿ ಸರ್, ನಮ್ಮ ವೀಕ್ಷಕರಿಗೆಲ್ಲ. ನನ್ನ ಬಗ್ಗೆ, ನನ್ನ ಹೆಸರು ರಾಕೇಶ್ ಮಯ್ಯ ಅಂತ. ನಾನು ಇಲ್ಲಿವರೆಗೆ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದೆ. ಎಲ್ಲರಿಗೂ ಗೊತ್ತಿರ್ಬೋದು, ಮಗಳು ಜಾನಕಿ ಅಂತ ಟಿ ಎನ್ ಸೀತಾರಾಮ್ ಅವರ ಸೀರಿಯಲಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೆ. ಈಗ ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದೆ. ಇದು ನನ್ನ ಎರಡನೇ ಸಿನಿಮಾ. ಸದ್ದು ವಿಚಾರಣೆ ನಡೀತಿದೆ. ಒಂದು ಒಳ್ಳೆ ಟೀಮು, ನೀವಾಗಲೇ ಹೇಳಿದ್ರಿ ತುಂಬ ನ್ಯಾಚುರಲ್ ಆಗಿದೆ ಅಂತ. ಅದೇ ರೀತಿ ಸಿನಿಮಾ ಕೂಡ ತುಂಬ ಆರ್ಗ್ಯಾನಿಕ್ ಆಗಿರೋ ಕಥೆನ ಇಟ್ಕೊಂಡು ಸಿನಿಮಾನ ಮಾಡಿದೀವಿ. ಜನಕ್ಕೆ ಕತೆ ಇಷ್ಟ ಆಗತ್ತೆ, ಕತೆಲಿರೋ ಪಾತ್ರಗಳು ಹಾಗೆ ಇದೆ, ಏನಂದ್ರೆ ನಿಮ್ಗೆ ನಂಬೋ ತರ ಇದೆ ಎಲ್ಲ. ಸೊ ಎಸ್ ಸರ್, ಸೊ ಇಷ್ಟಿದೆ. ಸೊ ಜಾಸ್ತಿ ಎಲ್ಲ ಏನು ಹೇಳಂಗಿಲ್ಲ, ಸ್ವಲ್ಪ ಸ್ವಲ್ಪನೇ ಹೇಳ್ಬೇಕು, ಇಲ್ಲಾಂದ್ರೆ ಡೈರೆಕ್ಟ್ ಅಲ್ಲೇ ಕೂತಿರ್ತಾರೆ, ಕೇಳ್ತಾರೆ ಹಿಂಗ್ ಮಾಡ್ತಾ ಇದಾರೆ ಸರ್. ಜಾಸ್ತಿ ಏನು ಹೇಳ್ಬೇಡಿ, ರಿವೀಲ್ ಮಾಡ್ಬೇಡಿ ಅಂತಾನ. ಎಸ್ ಹಾಗೆ ನಮ್ಮ ಪಾವನ ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡ್ಸ. ಮೇಡಮ್, ನಿಮ್ಮ ಬಗ್ಗೆ, ನಿಮ್ಮ ಬಗ್ಗೆ ಎಲ್ರಿಗೂ ಗೊತ್ತು, ಮತ್ತೊಮ್ಮೆ ಈ ಸಿನಿಮಾ ಬಗ್ಗೆ ಆಗಿರ್ಬೋದು, ಈ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಸುಮ್ಮನೆ ಸಣ್ಣ ಕಿರುಪರಿಚಯ ಕೊಟ್ಬಿಡಿ. ಖಂಡಿತ ಖಂಡಿತ. ಎಲ್ಲ ಮಗು ವೀಕ್ಷಕರಿಗೆ ನಮಸ್ತೆ. ನನ್ನ ಹೆಸರು ಪಾವನ, ಮೂಲತಃ ಮಂಡ್ಯದವಳು. ಸಿನಿಮಾ ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 9 ಇಯರ್ಸ್ ಆಯಿತು. ಇದುವರೆಗೂ ಒಂದು 20 ಸಿನಿಮಾಗಳಲ್ಲಿ ನಟಿಸಿದ್ದೀನಿ. ಇದು ನನ್ನ ಮುಂದಿನ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ. ಇದೇ ನವೆಂಬರ್ 25 ರಾಜ್ಯದಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ. 10th November ಸಿನಿಮಾದ ಟ್ರೈಲರ್ ಕೂಡ ಲಾಂಚ್ ಆಗ್ತಿದೆ. ಎಲ್ಲರೂ ಸಿನಿಮಾದ ಟ್ರೈಲರ್ ಹಾಗೂ ಸಿನಿಮಾ November 25 ಥಿಯೇಟ್ರಿಗೆ ಬರ್ತಿರೋದನ್ನ ಎಲ್ಲರೂ ಸಿನಿಮಾನ ನೋಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಅಮೋಘ ಚಾನಲ್ನಲ್ಲಿ ನಮ್ಮ ಸಿನಿಮಾದ ಪ್ರಮೋಷನ್ಸ್ ನಡೀತಿರುತ್ತೆ, ಟ್ರೈಲರ್ ಬರ್ತಿರುತ್ತೆ. ಸೊ ಮಿಸ್ ಮಾಡ್ಕೋಬೇಡಿ ನೋಡಿ. ಎಸ್ ಆಯಿತು. ಇವಾಗ ನೆಕ್ಸ್ಟು ರಘು ಅವರಿದ್ದಾರೆ. ಸೊ ನಿಮ್ಮ ಬಗ್ಗೆನೂ ಹಂಗೆ ಒಂದೆರಡು ಮಾತು ಬಿಟ್ಬಿಡಿ ಸರ್. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ರಘು, ಶಿವಮೊಗ್ಗ. ಸದ್ದು ವಿಚಾರಣೆ ನಡೆಯುತ್ತಿದೆ. ಈ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ಹಿಂದೆ ಚೂರಿಕಟ್ಟೆ ಅನ್ನೋ ಸಿನಿಮಾ ನಿರ್ದೇಶನ ಮಾಡಿದ್ದೆ, ಇನ್ನೊಂದು ಪೆಂಟಗನ್ ಅನ್ನೋ ಸಿನಿಮಾ ನಿರ್ದೇಶನ ಮಾಡಿದ್ದೀನಿ, ಅದು ರಿಲೀಸ್ ಆಗಬೇಕು. ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾ ಈ ಹಿಂದೆ ಆ್ಯಕ್ಟ್ 1978 ಮತ್ತು ಲವ್ ಯು ರಚ್ಚು ಈ ಹಿಂದೆ ಬಿಡುಗಡೆ ಆಗಿತ್ತು. ಈಗ ಸದ್ದು ವಿಚಾರಣೆ ನಡೆಯುತ್ತಿದೆ, ಈ ತಿಂಗಳು 25 ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ಬಿಡುವು ಮಾಡಿಕೊಂಡು ನಮ್ಮ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಒಂದು ಹೊಸ ತಂಡ, ಒಂದು ಹೊಸ ಕತೆ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ ನಿಮ್ಮನ್ನು ಎಂಟರ್ಟೈನ್ ಮಾಡೋದಕ್ಕೆ. ದಯಮಾಡಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಇಡೀ ಸಿನಿಮಾ ತಂಡದ ಮೇಲೆ ಇರಲಿ. ಸರ್, ಸೀರಿಯಲ್ಗೂ ಸಿನಿಮಾಗೂ ಒಂದಷ್ಟು ಡಿಫ್ರೆನ್ಸ್ ಇದೆ. ಅಲ್ಲಿ ನಾವು ಆ್ಯಕ್ಟ್ ಮಾಡೋದಕ್ಕೂ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಯಾವ ಥರ ಚಾಲೆಂಜಿಂಗ್ ಅಂತ ಅನ್ನಿಸ್ತು, ಮತ್ತು ಈ ಒಂದು ಕತೆ ಕೇಳಿದಾಗ ನಿಮ್ಗೆ ಫಸ್ಟ್ ಆಫ್ ಆಲ್ ಏನು ಅನಿಸ್ತು ನಿಮಗೆ? ಏ, ಕತೆ ಕೇಳಿದಾಗ ತುಂಬ ಇಷ್ಟ ಆಯಿತು ನನಗೆ. ಭಾಸ್ಕರ್ ಅವರು ಕಾಲ್ ಮಾಡಿದರು, ನಮ್ಮ ನಿರ್ದೇಶಕರು ಕಾಲ್ ಮಾಡಿ ಮಾತಾಡಿದ್ರು ಮೀಟ್ ಆಗೋಣ ಅಂತ. ಕತೆ ಕೇಳಿದೆ, ಕತೆ ಕೇಳಿದಾಗ ತುಂಬ ಏನು ಹೇಳ್ತಾರೆ,
ಇಂಥ ಕತೆ ಬಂದಿಲ್ಲ ಅಂತಲ್ಲ, ನಾನು ಇನ್ನು ಹೇಳಕ್ ಹೋಗಲ್ಲ ಅಂತಾರಲ್ಲ, ಬಟ್ ತುಂಬ ನ್ಯಾಚುರಲ್ ಆಗಿತ್ತು ಎಲ್ಲ. ಕತೆ ಹಿಂಗೆ ಹೋಗುತ್ತೆ, ಕತೆ ನಾಯಕ ಹಿಂಗೆ ಹೋಗ್ತಾನೆ ಅಂದ್ರೆ ಅವ್ನ ನಾಯಕ ಅಂತ ಹೇಳಿದ ಕೂಡಲೇ ಅವನಿಗೆ ಒಂದು ಮ್ಯೂಸಿಕ್ ಹಾಕಿ ಅವನ್ನ ಎಲ್ಲೋ ಫ್ಲವರ್ ಇಂದ ಹಾರಿಸಿ ಎಲ್ಲ ಮಾಡೋದು ಆ ತರ ಎಲ್ಲ ಇರ್ಲಿಲ್ಲ, ತುಂಬಾ ನ್ಯಾಚುರಲ್ ಆಗಿತ್ತು. ನನಗೆ ತುಂಬಾ ಚಾಲೆಂಜಿಂಗ್ ಅಂತ ಅನ್ಸಿದ್ದೆ ಅದು. ತುಂಬಾ ಸಿಂಪಲ್ ಆಗಿರೋದು, ನ್ಯಾಚುರಲ್ ಆಗಿ ಮಾಡೋದು ಆಲ್ಮೋಸ್ಟ್ ಚಾಲೆಂಜಿಂಗ್ ಅಂತ ಅನ್ಸಲ್ಲ, ಬಿಕಾಸ್ ಯಾಕಂದ್ರೆ ನಾವು ಹಂಗೆ ಇರ್ತೀವಿ ಹಂಗೆ ಮಾಡ್ಬೋದು. ಹಂಗಲ್ಲ, ಅದ್ರಲ್ಲಿ ಇದು ಏನ್ ವಿಶೇಷತೆ ಆಗಿದ್ರೆ ಇನ್ನೂ ತುಂಬಾ ಸಿಂಪಲ್ ಆಗಿರ್ತೀವಿ. ನಿಮ್ಗೆ ನಿಮ್ ತುಂಬಾ ಸಿಂಪಲ್ ಆಗಿರೋದು ವೆರಿ ಕಾಮ್ ಅಂದ್ರೆ ಕಷ್ಟ ಅಂತ ಹೇಳ್ತಾರೆ ಅಲ್ವಾ. ಸೊ ಅದೇ ಇದು ಪ್ಲಸ್ ಯು ಎಸ್ ಪಿ ಏನಂದ್ರೆ ಇದ್ದು ಕತೆಯೇ ಯು ಎಸ್ ಪಿ ಪ್ಲಸ್ ಇದ್ರಲ್ಲಿ ಮಾಡಿರುವಂತ ಪಾತ್ರ ವರ್ಗ ಏನಿದೆ ನಟ ವರ್ಗ ಇದೆ. ಸೊ ಇವ್ರ ಜೊತೆ ಎಲ್ಲ ಕೆಲಸ ಮಾಡಕ್ ಸಿಕ್ಕಿದೆ ನನಗೆ, ರಾಘು ಸರ್ ಜೊತೆ ಇರ್ಬೋದು ಅಥವಾ ಅಚ್ಯುತ್ ಸರ್ ಜೊತೆ ಇರ್ಬೋದು, ಜಹಾಂಗೀರ್ ಸರ್ ಜೊತೆ ಇರ್ಬೋದು. ಸೊ ಇವ್ರ ಜೊತೆ ನಿಮ್ಗೆ ನೇರ ಆಕ್ಟ್ ಮಾಡಕ್ಕೆ ಅವಕಾಶ ಸಿಕ್ಕಿತ್ತಲ್ಲ, ಸೊ ಅದೇ ಒಂದು ಚಾಲೆಂಜಿಂಗ್. ಪ್ಲಸ್ ನನ್ನ ಕ್ಯಾರೆಕ್ಟರ್ನು ನಿಭಾಯಿಸ್ಬೇಕಿತ್ತು. ನಾನು ಒಂದು ಹಳ್ಳಿ ಹುಡುಗ ಓದಿದಾನೆ, ಓದಿಲ್ಲ ಅಂತಲ್ಲ, ಹಳ್ಳಿ ಹುಡುಗ, ಹಳ್ಳಿ ಹುಡುಗ ಒಬ್ಬಂದು ಕತೆ, ಒಬ್ಬಂದಲ್ಲ ನಾನೆಲ್ಲ ಹೇಳಂಗಿಲ್ಲ. ಡೈರೆಕ್ಟರ್ ಮುಖ ನೋಡ್ತಾ ಇದ್ರೆ ಪಾಪ, ಏನು ರಿವೀಲ್ ಮಾಡಂಗಿಲ್ಲ ಅಲ್ಲಿ. ಡೈರೆಕ್ಟರ್ ಮುಖ ನೋಡ್ತಿಲ್ಲ, ಕ್ಯಾಮ್ರಾ ನೋಡ್ತೇನೆ. ಇರ್ಲಿ ಇರ್ಲಿ, ಓಕೆ ಹೇಳಿ ಸರ್. ಸೊ ಈ ಸಿನಿಮಾ ಒಂದು ವಿಚಾರಣೆ ಮೇಲೆ ಹೋಗುತ್ತೆ ಆಕ್ಚುಲಿ, ನಮ್ಮ ಟೈಟಲ್ ಹೇಳೋಂಗೆ. ಸೊ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡ್ಬೇಕು ನೀವು ಜಾಸ್ತಿ. ಇನ್ನು ಜಾಸ್ತಿ ಕತೆ ಹೇಳೋಕ್ಕಾಗಲ್ಲ, ಬಟ್ ಕತೆ ಅದನ್ನು ಹೇಳಿದಾಗೆ ತುಂಬ ಏನು ಹೇಳ್ತಾರೆ, ನಾವೆಲ್ಲ ಕತೆ ಎಲ್ಲ ಪುಸ್ತಕ ಓದ್ತಿದ್ವಿ ಅಲ್ಲ, ನಾವೆಲ್ಲು ಈ ಒಂದು ಅರ್ಧ ನಿಮಿಷ ಹಿಂದೆ ನಮಗೆ ಪುಸ್ತಕ ಓದುವ ಹ್ಯಾಬಿಟ್ ಜಾಸ್ತಿ ಇತ್ತು. ಆಗ ನಾವೆಲ್ಸ್ ಎಲ್ಲ ಓದಿದಾಗ ನಮ್ಗೆ ರೋಮಾಂಚನ ಆಗ್ತಿತ್ತು, ಯೋ ಈ ಪಾತ್ರ ಹಿಂಗಿದೆಯಾ, ಹಿಂಗೆ ಹೋಗುತ್ತಾ ಇದು, ಹಂಗೆ ಹೋಗುತ್ತಾ. ಆ ಅದಕ್ಕೆ ಹೋಲಿಸಿದ್ರೆ ಹಂಗಿದೆ ಸರಿ, ಪುಸ್ತಕ ಓದ್ದಂಗೆ ಆಗುತ್ತೆ ಆ್ಯಕ್ಚುಲಿ ಪಾತ್ರಗಳು. ಸೊ ಅದರಿಂದಾಗಿ ನಿಮ್ಗೆ ಭಾಳ ಇಷ್ಟ ಆಯ್ತು ಒಂದು ಸ್ಕ್ರಿಪ್ಟ್ ಅನ್ನೋದು. ಸೊ ನೀವು ಮುಂಚೆಯಿಂದ ನೀವು ಒಬ್ಬರು ನಟ ಆಗಬೇಕು ಹೀರೋ ಆಗಬೇಕು ಅಂತ ಅಂದ್ಕೊಂಡು ಬಂದಿದ್ರೆ ಹೇಗೆ ಸರ್ ನೀವು? ಏನಿತ್ತು, ಏನೆಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ರಿ, ಹೇಗೆ ಬಂದ್ರಿ ಇಲ್ಲಿಗೆಲ್ಲ? ನೀವು ಆಡಿಷನ್ಸ್ ಕೊಡ್ತಾ ಇದ್ದೆ ಸರ್ ನಾನು, ನನ್ನ ಹೀಗಾಗಿ ಜರ್ನಿ ಹೇಗೇನು ಬರುತ್ತೆ ಈಗ. ನಾನು ಓದಿರೋದು ಎಮ್ ಬಿ ಎ ನಾನು. ಸೊ ನಾನು ಐ ಟಿಯಲ್ಲಿ ಒಂದು 10 ತಿಂಗಳು ಕೆಲಸ ಮಾಡಿದ್ದೆ, ಅದಾದಮೇಲೆ ಮೀಡಿಯಾದಲ್ಲೂ ಒಂದು 2 ವರ್ಷ ಕೆಲಸ ಮಾಡಿದ್ದೆ. ಸೊ ಈ ಟೈಮಲ್ಲಿ ನಾನು ಆಡಿಷನ್ಸ್ ಕೊಡ್ತಾ ಇದ್ದೆ ಈ ಸಿನಿಮಾದಲ್ಲಿ ಹೋಗಕ್ಕೆ. ಬಟ್ ನಮಗೇನು ಯಾರು ಗಾಡ್ ಫಾದರ್ ಅಥವಾ ಯಾರೋ ಒಬ್ಬ ಹೀಗೆ ಹೋಗಪ್ಪ, ಹೀಗೆ ಹೋದ್ರೆ ನಿಂಗೆ ಅವಕಾಶ ಸಿಗತ್ತೆ ಅಥವಾ ಇದನ್ನು ಕಲಿಯಪ್ಪ ಅಂತ ಹೇಳೋರು ಯಾರು ಇರಲಿಲ್ಲ, ನಾವೇ ಹುಡ್ಕೊಂಡು ಹೋಗ್ತಿದ್ದು. ಸೊ ಸೀರಿಯಲ್ಸಿಂದ ನನಗೆ ಅವಕಾಶ ಸಿಕ್ತು, ಅಲ್ಲಿ ಕಲಿಯೋಕ್ಕೆ ಅವಕಾಶ ಸಿಕ್ತು, ತುಂಬ ಶಾರ್ಟ್ ಫಿಲಮ್ಸ್ ಮಾಡಿದೆ. ಸೊ ಈ ಥರದ್ದು ಒಂದು ಜರ್ನಿ ಇದೆಯಲ್ಲ, ಆ ಜರ್ನಿಯಲ್ಲಿ ನನಗೆ ತುಂಬ ಕಲಿಯೋಕ್ಕೆ ಅವಕಾಶ ಸಿಕ್ತು, ತುಂಬ ಜನರು ಮೀಟ್ ಮಾಡಿದೆ. ಕ್ಯಾಮ್ರಾ ಮುಂದೆ ನಿಂತರೆ ಏನು ಮಾಡಬೇಕು ಅಥವಾ ಒಂದು ಕ್ಯಾರೆಕ್ಟರ್ ಆದರೆ ಹೇಗೆ ನಿಭಾಯಿಸಬೇಕು ಅದೆಲ್ಲ ಪ್ರಿಪೇರ್ ಮಾಡ್ಕೊಂಡು. ಸೊ ಅದೆಲ್ಲ ಪ್ರಿಪರೇಷನ್ ಅವಕಾಶ ಸಿಕ್ತು. ಫೈನ್. ಇವಾಗ ನೀವು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇರ್ತೀರಾ, ಸೀರಿಯಲ್ ಒಂಥರ ಜರ್ನಿ ಅದು, ಅಲ್ಲಿರೋ ರಿಯಾಕ್ಷನ್ಸ್ ಆಗಿರ್ಬೋದು, ಅಲ್ಲಿರೋ ಒಂದು ಸ್ಕ್ರೀನ್ ಪ್ಲೇ ಆಗಿರ್ಬೋದು ಬೇರೆ ಥರನೇ ಇರುತ್ತೆ ಸಿನಿಮಾ ಕಂಪೇರ್ ಮಾಡಿದ್ರೆ. ಸೊ ನಿಮ್ಗೆ ಸಿನಿಮಾ ಅಂತ ಸಿನಿಮಾಗೆ ಅಂತ ಬಂದಾಗ ಯಾವ ಥರ ಚಾಲೆಂಜಿಂಗ್ ಅಂತ ಅನ್ನಿಸ್ತು ನಿಮಗೆ ಸಿನಿಮಾದಲ್ಲಿ? ಸೀರಿಯಲ್ ಅಂದರೆ ನಿಮಗೆ ವರ್ಷಾನುಗಟ್ಟಲೆ ಇರುತ್ತೆ, ಒಂದು ಕ್ಯಾರೆಕ್ಟರ್ ನೀವು ಫಿಕ್ಸ್ ಆಗಿಬಿಟ್ಟಿರ್ತೀರ, ಏನು ತಲೆಯಲ್ಲಿ ಅಷ್ಟೊಂದು ಹೋಮ್ವರ್ಕ್ ಎಲ್ಲ ಇರಲ್ಲ. ಇಲ್ಲಿ ಇದು ನೀವು ಮಾಡೋದೇ ಶೂಟಿಂಗ್ ಒಂದು 30-40 ದಿವಸ ಮಾಡ್ತೀವಿ. ಸೊ ಬಟ್ ಇದು ಥಿಯೇಟ್ರ್ ಮೇಲೆ ಬಂದಾಗ ಜನಕ್ಕೆ ಅದು ಗೊತ್ತಾಗಲ್ಲ, ಎಷ್ಟು ದಿವಸ ಶೂಟ್ ಮಾಡಿದಾರೆ, ಏನು ಮಾಡಿದರೆ ಅದೆಲ್ಲ ಬೇಡ ಅವರಿಗೆ. ಆ ಪಾತ್ರ ನೋಡಿದಾಗ ಓ ಈ ಪಾತ್ರ ಥರನೇ ಕಾಣಿಸ್ತಾ ಇದ್ದಾನೆ, ಅಥವಾ ಆ ಕತೆ ಓ ಈ ಕಥಾನಾಯಕ ಅಥವಾ ಕಥಾ ನಟ ವರ್ಗ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸ್ಬೇಕು. ಸೊ ಪ್ರಿಪರೇಷನ್ ಅಂತ ಹೇಳಿದ್ರೆ ನಾವು ಕೂತ್ಕೊಂಡು ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡಿದಾಗ ಡೈಲಾಗ್ಸು ಹೀಗೆ ಬರುತ್ತೆ ಸರ್ ಈ ಪಾತ್ರ, ನೀವು ತುಂಬ ಸ್ವಲ್ಪ ಪಾಶ್ ಕನ್ನಡ ಅಲ್ಲ, ಸ್ವಲ್ಪ ಹಿಂಗೆ ಬರಬೇಕು, ಭಾಷೆ ಇರ್ಬೋದು, ಡಬ್ಬಿಂಗ್ ಆಗಬೇಕಾದ್ರೆ ಕೂಡ ಭಾಷೆಯನ್ನು ಕೂಡ ಒಂದಷ್ಟು ನಾವು ಅದ್ರ ಬಗ್ಗೆ ಮಾತಾಡಿದ್ವಿ. ಭಾಸ್ಕರ್ ಅವರು ನನ್ನ ತಿದ್ದಿದ್ರು. ಸೊ ಎಸ್ಪೆಷಲಿ ಹಂಗಾರೆ ಯಾವ ಕಡೆ ಭಾಷೆ ತರ ಮಾಡಿದ್ರು ಅಂದ್ರೆ ಯಾವ ಲ್ಯಾಂಗ್ವೇಜ್ ತರ ಅಂದ್ರೆ ಇವಾಗ ಮಂಡ್ಯ ಅಥವಾ ಹುಬ್ಳಿ? ಇಲ್ಲ ಇಲ್ಲ, ಅಷ್ಟು ಒಂದು ಏನು ಮಾಡಿಲ್ಲ. ಬಟ್ ಏನಂದ್ರೆ ನಾವು ಮಾತಾಡ್ಬೇಕಾದ್ರೆ ಹಿಂಗೆ ಇಂಗ್ಲಿಷ್ ಪದ ಬಳಕೆ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಏನು ಹಳ್ಳಿಯಲ್ಲಿ ಈಗ ಯಾವ ತರ ಇರ್ತಾರೆ, ಒಂದು ಹಳ್ಳಿ ಈಗ ಇಮ್ಯಾಜಿನರಿ ಹಳ್ಳಿ ಅಂತ ಆದ್ರೆ ಒಂದು ಹಳ್ಳಿಲಿ ಈಗ ಒಬ್ಬ ಹುಡುಗ ಇದ್ರೆ ಅವ್ನು ಹೆಂಗ್ ಮಾತಾಡ್ತಾನೆ ಆಡು ಭಾಷೆ ತರ, ಆಡು ಭಾಷೆ ತರ ಅಷ್ಟೇ. ಸೊ ಅದು 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 ನನಗೆ ಆ್ಯಕ್ಚುಲಿ ಚಾಲೆಂಜಿಂಗ್ ಅಂತ ಕೇಳಿದ್ರೆ ಭಾಷೆ ಭಾಷೆನೇ ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ನಾವು ಈಗ ಈಗಲೇ ನಾನು ಬಿಕಾಸ್ ಅಂತ ಎಸ್ಸೆಲ್ಲ ಹೇಳಿದ್ನೇ ನಂಗೆ ಗೊತ್ತಿಲ್ಲ. ಸೊ ಅಷ್ಟು ಗಮನದಲ್ಲಿಟ್ಕೊಂಡು ನಮ್ಮ ಡೈರೆಕ್ಟರ್ ಅವ್ರನ್ನ ತಿದ್ದಿದ್ರು. ಸೊ ಅದಕ್ಕೆ ಇದು ಈ ಸಿನಿಮಾ ನೋಡಿ ಜನಕ್ಕೆ ಇಷ್ಟ ಆದರೆ ಅವರಿಗೂ ಕ್ರೆಡಿಟ್ಸ್ ಹೋಗುತ್ತೆ. ಓಕೆ ಫೈನ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಈಗ ನಿಮ್ಮ ಜೊತೆ ಏನು ಮೇಡಮ್ ಇದ್ದಾರೆ, ಹೀರೋಯಿನ್ ಮೇಡಮ್ ಇದ್ದಾರೆ, ನಮ್ಮ ಪವನ ಮೇಡಮ್ ಇದ್ದಾರೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಇದೆ, ದೊಡ್ಡ ದೊಡ್ಡ ಹೀರೋಗಳ ನಟನೆ ಮಾಡಿದ್ದಾರೆ. ಯಾರಿಗೇ ಆಗಲಿ ಹೊಸದಾಗಿ ನಾವು ಆ ಥರ ಸಿನಿಮಾ ಮಾಡೋಕ್ಕೆ ಅಂತ ಹೋದಾಗ ನಮಗೇನು ಸ್ವಲ್ಪ ಸೀನಿಯರ್ಸ್ ಇದ್ದಾಗ ನಮಗೊಂದು ಇರುತ್ತೆ, ಭಯದ ಜೊತೆಗೆ ಒಂದು ಹಠ ಇರುತ್ತೆ, ನಾವು ಚೆನ್ನಾಗಿ ಮಾಡಬೇಕು. ಅದರಲ್ಲೂ
ಹೀರೋಯಿನ್ ಅವರು ಪಕ್ಕದಲ್ಲಿದ್ದಾಗ ಗೊಂಬೆ ತರದವರು ಪಕ್ಕದಲ್ಲಿದ್ದಾಗ ಇನ್ನೂ ಸ್ವಲ್ಪ ಇರುತ್ತೆ ಚೆನ್ನಾಗಿ ಮಾಡ್ಬೇಕಂತ ಆ ಥರದ್ದು ಯಾವಾಗಾದರೂ ನಿಮ್ಗೆ ಮನಸ್ಸಲ್ಲಿ ಅನ್ನಿಸ್ತಾರೆ ನನಗೆ ಹಠ ಇರಲಿಲ್ಲ ಹೆದರಿಕೆ ಅಂತಿತ್ತು ಇವರು ಏನು ಹೇಳೋದು ಹೆದರಿಕೆ ಆಕ್ಸರ್ ಆಗಿದೆ ಹೆದರಿಕೆ ಆಬ್ವಿಯಸ್ಲಿ ನಿಮ್ಗೀಗ ಅವರು ಒಂದು ಸಿಂಗಲ್ ಟೇಕಲ್ ತಗೋತೀರ ಅಂದ್ರೆ ನಾನು ಸಿಂಗಲ್ ಟೇಕಲ್ ತಗೋಬೇಕು ಈಗ ಮರ್ಯಾದೆ ಹೋಗ್ಬಾರ್ದು ಹಠನೇ ಸರ್ ಅದು ಹಠನೇನಾ ಓಕೆ ಹಠಾನೆ ಸೊ ಅದನ್ನ ಐಡೆಂಟಿಫೈ ಮಾಡಿರಲಿಲ್ಲ ಹಠ ಅಂತ ಬಟ್ ಯಾ ಅದೊಂಥರ ಒಂದು ಹೆಲ್ದಿ ಕಾಂಪಿಟೇಷನ್ ಇತ್ತು ಸೊ ಅವ್ರ ಮುಂದೆ ನಾನು ಸೈಕಲ್ ಹೊಡೆಯೋ ತರ ಆಗ್ಬಾರ್ದು ಅಂತ ಒಂದ್ ಸ್ವಲ್ಪ ಎಲ್ಲಾದ್ರೂ ಒಂದ್ ಕಡೆ ಏನಾದ್ರೂ ಆತರ ಆಯ್ತಾ ಸೈಕಲ್ ಆಗಿದೆ ಕಾಣಿಸುತ್ತೆ ಗೊತ್ತಿಲ್ಲ ನೆನಪಿಲ್ಲ ಡೈರೆಕ್ಟರ್ ಹೇಳ್ಬೇಕು ಎಷ್ಟು ಕಷ್ಟಪಟ್ಟೆ ನಾನು ನಿಮ್ಮನ್ನ ಹ್ಯಾಕ್ ಮಾಡಿ ಇವಾಗ ಇವಾಗ ನಿಜ ಹೇಳಿ ಸರ್ ಅಲ್ಲಿ ಕೆಲವೊಂದನ್ನ ಅಲ್ಲಿ ಹೇಳಕ್ಕಾಗಲ್ಲ ಇವಾಗ ನಿಜ ಹೇಳಿ ಎಲ್ಲಾದ್ರೂ ಅವ್ರು ಸ್ವಲ್ಪ ಏಯ್ ಇಲ್ಲ ನಾನು ಸ್ವಲ್ಪ ಸೀನಿಯರು ಆತರ ಏನಾರ ತೋರಿಸಿದ್ರೆ ಅಥವಾ ನಿಮ್ಗೆ ಅವ್ರ ಮುಂದೆ ಏನಾರು ಸ್ವಲ್ಪ ಅಯ್ಯೋ ಇವ್ರು ಏನ್ ಅನ್ಕೊಂತಾರೋ ಏನೋ ಅನ್ನೋದೇನಾರು ಇತ್ತು ಆಕ್ಚುಲಿ ಆಗ ಅನ್ಸ್ಲಿಲ್ಲ ನಮ್ಮಲ್ಲಿ ಯಾರೇ ಇಷ್ಟು ದೊಡ್ಡ ಪಾತ್ರ ವರ್ಗ ಇದೆ ನಮ್ಮಲ್ಲಿ ಯಾರು ಕೂಡ ಆತರದ್ದು ಮಾಡಲ್ಲ ಬಿಕಾಸ್ ಎಲ್ರಿಗೂ ಈ ಸಿನಿಮಾ ಕತೆ ನೋಡಿನೇ ಬಂದಿದ್ದೆ ಎಲ್ರು ಸೊ ಕತೆಗೆ ನ್ಯಾಯ ಒದಗಿಸ್ಬೇಕು ಮತ್ತೆ ಇಲ್ಲಿ ಪಾತ್ರ ವರ್ಗ ಜೊತೆ ಎಷ್ಟು ಫ್ರೆಂಡ್ಲಿ ಆಗಿದೀವಿ ನಾನೊಂದು ಹೇಳಿದ್ರೆ ಶೂಟಿಂಗ್ ಅಲ್ಲಿ ನಾವು ಸಕಲೇಶ್ಪುರದಲ್ಲಿ ಶೂಟಿಂಗ್ ಮಾಡಿದ್ದು ನಾನು ಫಸ್ಟ್ ಸರ್ ಅನ್ನು ಮೀಟ್ ಮಾಡಿದ್ದು ಮೇಡಮ್ ಅನ್ನು ಅವ್ರನ್ನ ಮೀಟ್ ಮಾಡಿದ್ದಲ್ಲ ಫಸ್ಟ್ ಟೈಮ್ ಬಟ್ ನಮ್ಗೆ ಯಾವತ್ತು ಹಾಗೆ ಅನ್ಸಕ್ಕೆ ಅವರು ಬಿಟ್ಕೊಟ್ಟಿಲ್ಲ ಅಂದ್ರೆ ಸೊ ಅಷ್ಟು ಫ್ರೆಂಡ್ಲಿ ಆಗಿದ್ದು ಓಕೆ ಸೊ ಅದು ಅವ್ರ ದೊಡ್ಡ ಗುಣ ಅಂತ ಹೇಳಿ ಸರ್ ನೀವು ಹೇಳಿದ್ರೆ ಹಾಗೆ ಈಗ ಪವನ ಮೇಡಮ್ ಅವ್ರನ್ನ ಮಾತನಾಡ್ಸೋಣ ಮೇಡಮ್ ಇವಾಗ ನೀವು ಹೇಳಿ ಬಿಕಾಸ್ ಯಾಕಂದ್ರೆ ನೀವು ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ದೀರಾ ದೊಡ್ಡ ದೊಡ್ಡ ನಟರ ಜೊತೆ ಆಕ್ಟ್ ಮಾಡಿದ್ದೀರಾ ನಿರ್ದೇಶಕರ ಜೊತೆ ಕೂಡ ನೀವು ಅಲ್ಲಿ ಕೂಡ ನಟಿಸಿದ್ದೀರಾ ಒಂದು ಹೊಸ ತಂಡ ಅಂತ ಬಂದಾಗ ಹೊಸ ನಿರ್ದೇಶಕರು ಅಂತ ಬಂದಾಗ ಅಲ್ಲೊಂದಷ್ಟು ಕೆಲವೊಂದು ಪ್ರಶ್ನೆಗಳಿರುತ್ತೆ ಏನಾಗ್ಬೋದು ಏನು ಅಂತ ಒಂದು ಡೌಟ್ಸ್ ಇರುತ್ತೆ ಕೆಲವೊಂದು ಒಂದಷ್ಟು ದಿನ ಕಳೆದ ಗೊತ್ತಾಗುತ್ತೆ ಓಕೆ ಫೈನ್ ಮೂವ್ ಮಾಡ್ಬೋದು ಇಲ್ಲಿ ಚೆನ್ನಾಗಿರುತ್ತೆ ಮಾಡ್ಬೋದು ಅಂತ ಇರುತ್ತೆ ಹೇಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ತು ಅಥವಾ ಇಲ್ಲಿ ನೀವು ಹೇಗೆ ಇವ್ರನ್ನೆಲ್ಲ ನಿಭಾಯಿಸಿದ್ರಿ ಅಯ್ಯೋ ನಾನು ತುಂಬ ಸೀನಿಯರ್ ಮಾಡಿಬಿಟ್ಟಿದ್ದಾರೆ ಇವರು ಸರ್ ಆತರ ಏನಿಲ್ಲ ನಾನು ಯಾವಾಗ್ಲೂ ಬಿಲೀವ್ ಮಾಡೋದು ಪ್ರತಿ ಸಿನಿಮಾನು ಹೊಸ ಸಿನಿಮಾನೇ ಹೊಸ ಕತೆ ಮಾಡಿರೋ ಸಿನಿಮಾನೇ ಮತ್ತೆ ರಿಪೀಟೆಡ್ಲಿ ನಾವು ಮಾಡ್ತಾ ಇಲ್ಲ ಸೊ ಎಲ್ಲ ಸಿನಿಮಾದನು ಹೇಗಿರುತ್ತೆ ಇದು ಸಿನಿಮಾ ತಂಡನೂ ಹಾಗೆ ಇತ್ತು ಹೊಸ ಮತ್ತೆ ಹೊಸ ತಂಡ ಮತ್ತೆ ಹೊಸ ಟೀಮ್ ಸೊ ಬೇರೆ ಸಿನಿಮಾ ತಂಡ ಜೊತೆ ಎಷ್ಟು ಎಫರ್ಟ್ಸ್ ಹಾಕ್ಬೇಕು ಆ ಟೀಮ್ ಜೊತೆ ಜೆಲ್ಲಾಗೋದಕ್ಕೆ ಈ ತಂಡ ಜೊತೆನೂ ಅಷ್ಟು ಎಫರ್ಟ್ಸ್ ಹಾಕಲೇಬೇಕು ಜೆಲ್ಲಾಗೋದಕ್ಕೆ ನೋ ಡಿಫ್ರೆನ್ಸ್ ಬೇರೆ ಯಾವುದೋ ಸಿನಿಮಾ ಅಥವಾ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋರು ಅಥವಾ ಹೊಸಬ್ರಿಗೂ ಏನೋ ಡಿಫ್ರೆನ್ಸ್ ಇರಲ್ಲ ನಮ್ಮನ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಾನೆ ಇರ್ತೀವಿ ಪ್ರತಿ ತಂಡದ ಜೊತೆಗೆ ಪ್ರತಿ ಕತೆ ಜೊತೆಗೂ ಸೊ ಅಫ್ಕೋರ್ಸ್ ಪಾತ್ರನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಡಿಸ್ಕಷನ್ಸ್ ಮಾಡಿ ಡೈರೆಕ್ಟರ್ ಜೊತೆ ಟೀಮ್ ಜೊತೆ ನಂತರನೇ ನಾವು ಸೆಟ್ಗೆ ಹೋಗೋದು ಅಥವಾ ಏನೇ ಕೆಲಸ ಶುರುವಾಗೋದು ಸೊ ಆಲ್ರೆಡಿ ನಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ ಬಟ್ ಶೂಟ್ ಮಾಡ್ತಾ ಮಾಡ್ತಾ ಇನ್ನೂ ಹೆಚ್ಚಿನ ಹೋಲ್ಡ್ ಸಿಗ್ತಾ ಹೋಗುತ್ತೆ ಪಾತ್ರದ ಬಗ್ಗೆ ನಮಗೆ ಫೈನ್ ಇವಾಗ ನೀವು ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಮಾಡಿದ್ರೆ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡಿದ್ರ ಅದಕ್ಕೂ ಈ ಸಿನಿಮಾಗೂ ಏನು ನಿಮಗೆ ಡಿಫ್ರೆನ್ಸ್ ಅಂತ ಅನ್ನಿಸ್ತು ನಿಮಗೆ ಒಂದು ಕಾಮನ್ ಫ್ಯಾಕ್ಟರ್ ಏನಂತಂದ್ರೆ ಇದು ಗರ್ಲ್ ನೆಕ್ಸ್ಟ್ ಡೋರ್ ಪಾತ್ರನೇ ನಾನು ಇದುವರೆಗೂ ಮಾಡ್ಕೊಂಬಂದಿರೋದು ನಮ್ಮ ಮನೆ ಹುಡುಗಿ ನಮ್ಮ ಪಕ್ಕದ ಮನೆ ಹುಡುಗಿ ನಮ್ಮ ಏರಿಯಾ ಹುಡುಗಿ ನಮ್ಮ ಊರಿನ ಹುಡುಗಿ ಪಾತ್ರಗಳೇ ನಾನು ಹೆಚ್ಚು ಮಾಡಿರೋದು ಸೊ ಇದು ಅದೇ ರೀತಿಯಾದ ನಮ್ಮನೆ ಹುಡುಗಿ ಪಾತ್ರನೇ ವಿಭಿನ್ನ ಅಂದ್ರೆ ಅವಳ ಜರ್ನಿ ಡಿಫ್ರೆನ್ಸ್ ಏನಿದ್ದಿದ್ದು ಅಂದ್ರೆ ಅವಳು ಏನ್ ಆಸೆ ಪಡ್ತಿದ್ದಾಳೆ ಅವಳಿಗೆ ಜೀವನದಲ್ಲಿ ಏನ್ ಬೇಕು ಅವಳಗ ಅದನ್ನ ಮುಟ್ಟೋದಕ್ಕೆ ಏನೆಲ್ಲ ಮಾಡ್ತಿದ್ದಾಳೆ ಅನ್ನೋ ಒಂದು ಜರ್ನಿ ವಿಭಿನ್ನವಾಗಿತ್ತು ಸೊ ನಾನು ಈ ಸಿನಿಮಾದಲ್ಲಿ ಜನನಿ ಅನ್ನೋ ಒಂದು ಪಾತ್ರನ ಮಾಡ್ತಾ ಇದ್ದೀನಿ ನನ್ನ ಪ್ರೀತಿ ನನ್ನ ಜೀವನ ಉಳಿಸ್ಕೊಳಕ್ ನಾನು ಏನೆಲ್ಲ ಮಾಡ್ತೀನಿ ಅನ್ನೋ ಒಂದು ಪಾತ್ರ ಅದು ಓಕೆ ಫೈನ್ ಈಗ ಅವಾಗಲೇ ಇವರು ನಿಮ್ಮ ಬಗ್ಗೆ ಹೇಳ್ತಾ ಇರೋ ನಮ್ಮ ರಾಕೇಶ್ ಸರ್ ಮೇಡಮ್ ಹಿಂಗಿತ್ತು ಒಂದು ಸ್ವಲ್ಪ ಭಯ ಇತ್ತು ಏನೋ ಮಾಡಬೇಕು ಒಂದು ಸಿಂಗಲ್ ಟೇಕಲ್ ಮಾಡಬೇಕಂತ ನಿಮ್ಗೆ ಏನನ್ಸಿತ್ತು ಸೆಟ್ಟಿಗೆ ಬರೋಕೆ ಮುಂಚೆ ಇಲ್ಲ ನಾನು ಅದು ಸೀರಿಯಲ್ ಮುಂಚೆ ನೋಡಿದ್ದೆ ಅಫ್ಕೋರ್ಸ್ ಟಿ ಎನ್ ಸೀತಾರಾಮ್ ಸರ್ ಅಂಡರಲ್ಲಿ ವರ್ಕ್ ಮಾಡಿದ್ದಾರೆ ಅದು ಒಂದು ವರ್ಷ ಎಷ್ಟು ವರ್ಷ ಬಂತದ ಸೀರಿಯಲ್ ಟೂ ಇಯರ್ಸ್ ಕೆಲಸ ಮಾಡಿದ್ದಾರೆ ಅನುಭವ ತುಂಬ ದೊಡ್ಡದು ಅದು ಆ ಥರ ಡೈರೆಕ್ಟರ್ಸ್ ಜೊತೆ ಸೊ ಪರ್ಫಾರ್ಮೆನ್ಸಸ್ ಎಲ್ಲ ನಾವು ತುಂಬ ನೋಡಿದ್ವಿ ಈಸ್ ವೆರಿ ಗುಡ್ ತುಂಬ ಸೆಟ್ಲ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಂಗೆ ತುಂಬ ಇಷ್ಟ ನ್ಯಾಚುರಲ್ ಪರ್ಫಾರ್ಮರ್ ಅವರು ಸೊ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ಅಂದಾಗಲೇ ತುಂಬ ಖುಷಿ ಆಗಿತ್ತು ನನಗೆ ಸೊ ವಾಟ್ ನಾನು ತೆರೆ ಮೇಲೆ ಅವ್ರನ್ನ ಏನು ನೋಡಿದ್ದೆ ಅಲ್ಲೂ ಕೂಡ ತುಂಬ ಸೋಬರ್ ತುಂಬ ಸೆಟ್ಲ್ ತುಂಬ ಸೌಮ್ಯವಾದ ಪಾತ್ರ ಅವ್ರು ನಿಭಾಯಿಸಿದ್ದು ಸೀರಿಯಲ್ನಲ್ಲಿ ಸೆಟ್ನಲ್ಲೂ ಹಾಗೆ ಇದ್ರು ನಮ್ಮ ಜೊತೆ ಕೆಲಸ ಮಾಡಬೇಕಾದ್ರು ಹಾಗೆ ಇತ್ತು ಇಟ್ ವಾಸ್ ಅ ವೆರಿ ಪ್ಲೆಸೆಂಟ್ ಜರ್ನಿ ಅದು ತುಂಬ ಕಂಫರ್ಟಬಲ್ ಇತ್ತು ಆ್ಯಕ್ಟರ್ಗಳ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಕಂಫರ್ಟ್ ತುಂಬ ಮುಖ್ಯ ಸ್ಪೇಸ್ ತುಂಬ ಮುಖ್ಯ ಅದು ನನ್ನ ಇಡೀ ತಂಡದಲ್ಲಿ ನಂಗೆ 100% ಎಲ್ಲರ ಹತ್ರನೂ ಸಿಕ್ತು ಸೊ ಹಾಗಾಗಿ ವಿ ಆರ್ ಬೀನ್ ಅ ವೆರಿ ಗುಡ್ ವೆರಿ ಕಂಫರ್ಟಬಲ್ ಝೋನಲ್ಲಿ ಇಡೀ ಸಿನಿಮಾ ಶೂಟ್ ಮಾಡಿದ್ವಿ ಈಸ್ ಬೀನ್ ವಂಡರ್ಫುಲ್ ಡೆಫಿನೆಟ್ಲಿ ಅಂದ್ರೆ ಡಿಸೈಡ್ ಆಗಿದ್ದಾರೆ ನೋಡಿ ನಾವು ನಿಮ್ಮ ಬಗ್ಗೆ ಹೇಳ್ತೀವಿ ನೀವು ನಮ್ಮ ಬಗ್ಗೆ ಹೇಳಿ ಅಂತ ಆಕ್ಚುಲಿ ನಾವು ಯಾರು ಹೇಳ್ತೀರಾ ನೀವೇ ಕೇಳ್ತಿರೋದ್ರೆ ನಾವು ನಿಮಗೆ ಕೇಳ್ಬೇಕು ಹಂಗೆ ನೋಡಿದ್ರೆ ಇಲ್ಲ ಟ್ರೂಲಿ ಅಂದ್ರೆ ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ ಸಕ್ಸಸ್ಫುಲಿ ಅಥವಾ ಈ ಹಂತದಲ್ಲಿ ಬಂದು ನಿಂತ್ಕೊಂಡಿದೀವಿ ಅಂತಂದ್ರೆ ಪ್ರತಿಯೊಬ್ಬರು ಎಫರ್ಟ್ಸು ಅದ್ರಲ್ಲಿ ಒಬ್ರು ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಸಿನಿಮಾ ಕಂಪ್ಲೀಟೇ ಆಗಲ್ಲ ಏನೋ ಬಿಕಾಸ್ ಸಿನಿಮಾ ಇಸ್ ಕಲೆಕ್ಟಿವ್ ವರ್ಕ್
ಒಬ್ರು ಯಾರೋ ನಿಂತು ಸಿನಿಮಾ ಆಗುವಂತದಲ್ಲ ಇದು ಈ ಜರ್ನಿ ಸೊ ಇವತ್ತು ಇಷ್ಟು ಚೆನ್ನಾಗಿ ಇವತ್ತು ಅಷ್ಟು ಜನ ಮತ್ತು ಪೋಸ್ಟ್ರಲ್ಲಿ ಇದ್ದೀವಿ ಅಷ್ಟು ಜನ ನಗ್ತಿದ್ದೀವಿ ಸಿನಿಮಾದಲ್ಲಿ ಇವತ್ತೆಲ್ಲರೂ ಬಂದಿದ್ದೀವಿ ಅಂತಂದರೆ ನಮ್ಗಲ್ಲಿರೋವಂಥ ಒಂದು ಕಂಫರ್ಟ್ ನಾವು ಒಬ್ರಿಗೊಬ್ರು ಕೊಡೋವಂಥ ರೆಸ್ಪೆಕ್ಟೇ ಕಾರಣ ಸೊ ಅದಕ್ಕೆ ಇವತ್ತು ಇಲ್ಲಿ ಇಲ್ಲಿ ತಲುಪಿದ್ದೀವಿ ಅಂತಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ತಂಡ ಕಟ್ಟಿರೋದಕ್ಕೆ ಇವತ್ತು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಆಗ ಎಸ್ ಫೈನ್ ಖಂಡಿತ ಸೊ ಇವಾಗ ನಮ್ಮ ರಾಘು ಅವರು ಇದ್ದಾರೆ ಸೊ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಸ್ವಲ್ಪ ಒಂದಷ್ಟು ಇದೆ ಜೊತೆಗೆ ಅವರು ಎಲ್ಲ ಇವ್ರು ಮಾತಾಡೋದು ನೋಡಿ ಹಾಗೆ ಸ್ವಲ್ಪ ನಗ್ತಾ ಇದ್ರು ಒಂದಷ್ಟು ನನಗೇನು ಕೇಳ್ಬೋದು ನನಗೇನು ವಿಚಾರಣೆ ನಡೆಸ್ಬೋದು ಅಂತ ಯೋಚನೆ ಮಾಡ್ತಾಯಿದ್ರು ಸರಿ ಇವಾಗ ಹೇಳಿ ಸರ್ ನೀವು ಈ ತಂಡದ ಜೊತೆ ಹೇಗೆ ಸೇರಿಕೊಂಡ್ರಿ ಹೇಗಿತ್ತು ಆ ಒಂದು ಅನುಭವ ಭಾಸ್ಕರ್ ಅವರು ಇದರ ನಿರ್ದೇಶಕರು ಭಾಸ್ಕರ್ ಅವರು ಅವರು ನಾವು ಒಂದೇ ಶಾಲೆಯಲ್ಲಿ ಓದಿದ್ದು ನೀನಾ ಸಂಬಂಧ ಓಕೆ ಸುಮಾರು ಒಂದು 10-12 ವರ್ಷದಿಂದ ಇಬ್ಬರು ಪರಿಚಯ ಓಕೆ ಅವರು ಈ ತರದ್ದು ಅವರು ಅವರು ಬೇಸಿಕಲಿ ನಟರು ಅವರು ಇದು ನಿರ್ದೇಶನ ಇದು ಮೊದಲನೇ ಬಾರಿಗೆ ಮಾಡ್ತಾ ಇರೋದು ಓಕೆ ಹಂಗಂತ ಅವರು ಯಾವ್ಯಾರ ಜೊತೆನೂ ಕೆಲಸ ಮಾಡಿಲ್ಲ ಇದೊಂದು ಹೊಸದಾಗಿ ಒಂದೊಂದು ಬೋಲ್ಡ್ ಅಟೆಂಪ್ಟ್ ಮಾಡಿದ್ದಾರೆ ಅವರು ಈ ಹಿಂದೆ ಕೃಷ್ಣ ಗಾರ್ಮೆಂಟ್ಸ್ ಮತ್ತು ಲೌಡ್ ಸ್ಪೀಕರ್ ಫೋರ್ ವಾಲ್ಸ್ ಈ ಸಿನಿಮಾದ ನಾಯಕ ನಟರು ಅವರು ಅವರು ಅವರಿಗೆ ನಾನೊಂದು ಕತೆ ಹೇಳಬೇಕು ಅನ್ನುವ ಒಂದು ಹುಮ್ಮಸ್ಸು ಬಂದು ಒಂದು ಸಿನಿಮಾ ಮಾಡೋಣ ಅಂಥೇಳಿ ಒಂದು ತಂಡ ಕಟ್ಕೊಂಡು ನನಗೆ ಆ್ಯಕ್ಟ್ ಮಾಡಿ ಅಂತ ಹೇಳಿ ಕತೆ ಹೇಳಿದ್ರು ಎಲ್ಲ ಒಂದು ಕಡೆ ನಿಮ್ಮ ಸಪೋರ್ಟ್ ಅವರಿಗೆ ಜಾಸ್ತಿ ಇತ್ತಂತೆ ಹೌದಾ ಈ ಎಲ್ಲರ ಸಪೋರ್ಟು ಇತ್ತು ಅವ್ರಿಗೆ ಮತ್ತು ಅವರು ಎಲ್ರಿಗೂ ಸಪೋರ್ಟ್ ಮಾಡಿದ್ರು ಆ್ಯಸ್ ಎ ಡೈರೆಕ್ಟರು ಓಕೆ ಅವರು ಈ ಕತೆ ಹೇಳಿದಾಗ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಕತೆ ಅಂಥೇಳಿ ಖುಷಿಯಾಯಿತು ಆ್ಯಂಡ್ ನನಗೆ ನಿರ್ವಹಿಸೋಕೆ ಕೊಟ್ಟಿದ್ದ ಪಾತ್ರನೂ ಓಕೆ ಇದನ್ನು ಮಾಡಿದ್ರೆ ನನಗೂ ಒಂದು ಚೆನ್ನಾಗಿರತ್ತೆ ನನ್ನ ಆ್ಯಕ್ಟಿಂಗ್ ಕೆರಿಯರಲ್ಲಿ ಒಂದು ಒಳ್ಳೆ ಪಾತ್ರವಾಗಿ ನಿಲ್ಲತ್ತೆ ಅಂತ ಅನಿಸಿ ಆನಂತರ ಶೂಟಿಂಗ್ ಶುರು ಮಾಡಿದ್ವಿ ಫೈನ್ ಸರಿ ಇವಾಗ ಏನಂದರೆ ನೋಡಿ ಏನೇ ಇದ್ರು ಕೂಡ ಒಂದು ತಂಡ ಒಂದು ಸಿನಿಮಾ ಮಾಡ್ತೀವಿ ಅಂತಂದಾಗ ಫಸ್ಟ್ ಬೇಕಾಗಿರೋದು ಒಂದು ಡೇ ಒಂದು ಒಳ್ಳೆ ಕತೆ ಜೊತೆಗೆ ಒಂದು ತಂಡ ಬೇಕಾಗುತ್ತೆ ಅದಕ್ಕೆ ಯಾರ್ಯಾರು ಮೇನ್ ಲೀಡ್ ಬೇಕು ಎಲ್ಲ ಬೇಕಾಗುತ್ತೆ ಜೊತೆಗೆ ಹಣ ಹಾಕೋರು ಕೂಡ ಭಾಳ ಮುಖ್ಯ ಆಗ್ತಾರೆ ಯಾಕನ್ನೋದಾದ್ರೂ ಮುಖ್ಯ ಆಗ್ತಾರೆ ಸೊ ಎಲ್ಲ ಇದ್ರೂ ಕೂಡ ಅದನ್ನು ನಿಭಾಯಿಸೋಕೆ ಅಂತ ಇರುವಂಥದ್ದು ನಿರ್ದೇಶಕರೊಬ್ಬರು ಅವರ ಪಾತ್ರ ಭಾಳ ಮಹತ್ವದ ಯಾಕೆಂದರೆ ಕೆಲವು ಬಾರಿ ಚೆನ್ನಾಗಿದ್ದಾಗಲೇ ಏನೋ ಒಂದು ಆಗುತ್ತೆ ಅಥವಾ ಏನೋ ಆದಾಗ ಇನ್ನೇನೋ ಮತ್ತೆ ಆಗ್ತಿರುತ್ತೆ ಅದು ಹೊಸದಾಗಿ ಹೆಜ್ಜೆ ಇಡಬೇಕಾದ್ರೆ ಅದು ಹೊಸದಾಗಿ ಡೈರೆಕ್ಷನ್ ಮಾಡಬೇಕಾದ್ರೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಇದೆಲ್ಲ ಎದುರಿಸೋದು ಕಾಮನ್ ಆಗಿರುತ್ತೆ ಕೆಲವೊಂದು ಸಲ ಫೈನಾನ್ಷಿಯಲ್ ಮ್ಯಾಟರ್ ಆಗಿರ್ಬೋದು ಕೆಲವೊಂದು ಸಲ ಬೇರೆ ಇನ್ನೇನೋ ವಿಚಾರಗಳಾಗಿರ್ಬೋದು ಎಲ್ಲ ಇರುತ್ತೆ ಸೊ ನೀವು ನಿರ್ದೇಶಕರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್ ಅವ್ರಿಗೆ ಸರ್ ಒಂದು ಸಿನಿಮಾನ ಶುರು ಮಾಡಿ ರಿಲೀಸ್ವರೆಗೂ ತರೋದು ತುಂಬ ದೊಡ್ಡ ಕೆಲಸ ಅದು ಇಟ್ ಈಸ್ ನಾಟ್ ಎನ್ ಈಸಿ ಟಾಸ್ಕ್ ಅದರಲ್ಲಿ ಮುಖ್ಯವಾಗಿ ಈಗ ಒಂದು ಪ್ರಿಪ್ರೇಷನ್ ಅಂತ ಏನು ಪ್ರೀ ಪ್ರೊಡಕ್ಷನ್ ವರ್ಕ್ ಅಂತ ಏನು ಮಾಡ್ತಾರೆ ನಿರ್ದೇಶಕರು ಆ ಹೋಮ್ವರ್ಕ್ ತುಂಬ ಗಟ್ಟಿಯಾಗಿದ್ದರೆ ಏನೂ ಅಡೆತಡೆ ಇಲ್ಲದೆ ಅಫ್ಕೋರ್ಸ್ ನಿರ್ಮಾಪಕರ ಹತ್ರ ಹಣದ ಫ್ಲೋ ತೊಂದರೆ ಆಗದೆ ಇದ್ದರೆ ಈಸಿಯಾಗಿ ಎಲ್ಲ ಕೆಲಸನೂ ಮುಗಿಸ್ಬೋದು ಅದಕ್ಕಷ್ಟೇ ಹೋಮ್ವರ್ಕು ಒಬ್ಬ ಡೈರೆಕ್ಟ್ರು ಎಲ್ಲ ಡಿಪಾರ್ಟ್ಮೆಂಟ್ನ ತಲೆ ಮೇಲೆ ಹೊತ್ಕೊಂಡು ಎಲ್ಲವನ್ನ ಫಾಲೋ ಅಪ್ ಮಾಡಿಕೊಂಡು ಅದರಲ್ಲೂ ಹೊಸ ತಂಡ ಹೊಸ ಸಿನಿಮಾ ಅಂತಂದರೆ ಅಲ್ಲಿ ಅಫ್ಕೋರ್ಸ್ ಅದರಲ್ಲೊಂದು ರೆಸ್ಟ್ರಿಕ್ಟೆಡ್ ಬಜೆಟಲ್ಲಿ ರೆಡಿ ಆಗ್ತಾ ಇರುತ್ತೆ ಅಂದರೆ 10 ರೂಪಾಯಿ ಕೊಡೋ ಜಾಗದಲ್ಲಿ 2 ರೂಪಾಯಿ ಕೊಟ್ಟು 20 ರೂಪಾಯಿನ ಕೆಲಸ ತೆಗೆಸ್ಬೇಕು ಅನ್ನುವ ಒಂದು ಆಸೆ ಇರುತ್ತೆ ನಿಜ ಅದು ಸೊ ಆ ಥರದ ಕೆಲಸನ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಭಾಸ್ಕರ್ ಅವರು ಇದರಲ್ಲಿ ನಟಿಸಿರೋರು ಎಲ್ಲರೂ ಅವ್ರ ಸ್ನೇಹಿತರೆ ಓಕೆ ಆಲ್ಮೋಸ್ಟ್ ಸೊ ಎಲ್ಲರೂ ಅವರ ಒಂದು ಒಂದು ಪ್ರೀತಿ ಒಂದು ಕೊಡುಕೊಳ್ಳುವಿಕೆ ಇರುತ್ತಲ್ಲ ಓಕೆ ಭಾಸ್ಕರ್ ಅವರು ಈ ಥರದ್ದು ಏನೋ ಮಾಡ್ತಿದ್ದಾರೆ ನಾವು ಮಾಡೋಣ ಕೆಲಸ ಮಾಡೋಣ ಅಂತ ಹೇಳಿ ಆ ಥರದ ಒಂದು ವಿಶ್ವಾಸ ಗಳಿಸ್ಕೊಂಡು ಸಾಕಷ್ಟು ಜನ ದೊಡ್ಡ ದೊಡ್ಡವ್ರನ್ನೆಲ್ಲ ಕಾಸ್ಟ್ ಮಾಡಿದ್ದಾರೆ ಇದರಲ್ಲಿ ಅಚ್ಯುತ್ ಸರ್ ಜಹಾಂಗೀರಣ್ಣ ಕೃಷ್ಣ ಹೆಬ್ಬಾಳೆ ಅವರು ಸಾಕಷ್ಟು ಜನರನ್ನ ತಂದು ಕಲೆ ಹಾಕಿದ್ದಾರೆ ಸಿನಿಮಾಗೆ ಆ್ಯಂಡ್ ಇದರ ಪ್ರೊಡಕ್ಷನ್ನು ಅಷ್ಟೇ ಏನು ನಿರ್ಮಾಪಕರು ಏನು ಇದಕ್ಕೆ ಕಮಿಟ್ ಆಗಿದ್ರು ಎಲ್ಲೇ ಕೆಲಸಕ್ಕೆ ಯಾವುದೇ ರೀತಿ ತೊಂದರೆ ಆಗದಂಗೆ ಶುರು ಮಾಡುವಾಗ ಸ್ವಲ್ಪ ಚಿಕ್ಕದಾಗಿ ಮಾಡೋಣ ಅಂತಿದ್ದು ಶೂಟಿಂಗ್ ಶುರು ಮಾಡಿದ್ಮೇಲೆ ಇಲ್ಲ ಇಲ್ಲ ಹೆಂಗೂ ಮಾಡ್ತಾ ಇದ್ದೀವಿ ಚೆನ್ನಾಗಿ ಮಾಡಿ ಎಲ್ಲೂ ಕಾಂಪ್ರಮೈಸ್ ಆಗೋದು ಬೇಡ ಅಂತ ಏನು ದುಂದುವೆಚ್ಚ ಮಾಡಿದ್ದಾರೆ ಅಂತಲ್ಲ ಚೆನ್ನಾಗಿ ಚೆನ್ನಾಗಿ ಬರೋಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಅಂತ ವರ್ಕ್ ನೋಡಿ ಡಿಸೈಡ್ ಅದು ನಾವು ಮೊದಲನೇ ದಿನ ಶೂಟಿಂಗ್ ಹೋಗೋದಾಗಲೂ ಎರಡನೇ ದಿನಕ್ಕೆ ಹೋಗೋಷ್ಟೊತ್ತಿಗೆ ಒಂದು ಸಣ್ಣ ಬದಲಾವಣೆ ಇಡೀ ತಂಡದಲ್ಲಿ ಆಗಿತ್ತು ಅದಕ್ಕೆ ನಿರ್ಮಾಪಕರು ಕಾರಣ ಓಕೆ ಸರ್ ಈ ಈ ವಿಚಾರಣೆ ನೀವು ನಡೆಸುವಂಥ ಸಂದರ್ಭದಲ್ಲಿ ನಮ್ಮ ಏನು ನಾಯಕ ನಟರಿದ್ದರು ಅಥವಾ ನಮ್ಮ ಮೇಡಮ್ ಇದ್ದಾರೆ ಸೊ ಇವ್ರ ಮಧ್ಯೆ ನಿಮ್ಮ ಒಂದು ಒಡನಾಟ ಎಲ್ಲ ಹೇಗಿತ್ತು ಯಾವ ಥರ ಆ ಸೆಟ್ಟಲ್ಲಿ ವಾತಾವರಣ ಇರ್ತಾ ಇತ್ತು ಸೆಟ್ಟಲ್ಲಿ ನೀವೇ ಸ್ವಲ್ಪ ಫನ್ ಮಾಡ್ತಿದ್ದು ನೀವೇ ಅಂತೆ ಹೌದಾ ಈ ಫನ್ ಎಲ್ಲರೂ ಮಾಡ್ತಾರೆ ಸರ್ ಅಲ್ಲ ಸ್ವಲ್ಪ ಕಾಲು ಎಳೆಯೋದಿಲ್ಲ ನೀವೇ ಅಂತ ಜಾಸ್ತಿ ಇಲ್ಲ ಇಲ್ಲ ಇಲ್ಲ
ಅಷ್ಟೆಲ್ಲ ನಮಗೆ ಧೈರ್ಯ ಇಲ್ಲ ಅವರು ಆಕ್ಚುಲಿ ಲಾಯರ್ ತರನೇ ಪಾಯಿಂಟ್ ಆಗ್ತಿದ್ದಾರೆ ಏನೋ ಸತ್ಯ ಹೊರಗೆ ತೆಗೆಸೋದಕ್ಕೆ ಅಲ್ಲ ಯಾಕಂದ್ರೆ ಆ ಥರದ ವಿಚಾರಗಳು ಬಂದರೆ ನೋಡೋರು ಸ್ವಲ್ಪ ಖುಷಿ ಆಗುತ್ತೆ ಹೌದಾ ಹೆಂಗೆಲ್ಲ ಮಾಡಿದ್ರೆ ಅಂತ ನಾವು ಸಿನಿಮಾ ನೋಡಬೇಕು ಸಿನಿಮಾದಲ್ಲಿ ಯಾವ ಥರ ಕಾಲು ಎಳೆದಿರ್ತಾರೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಎಳೆದಿದ್ದೀವಿ ಕಾಲು ಕಾಲು ಕೈ ಎಲ್ಲ ಎಳೆದಿದ್ದೀವಿ ಇಬ್ಬರಿಗೂ ನಾನು ಅದಕ್ಕೆ ಹೇಳಿದ್ದು ವಿಚಾರಣೆ ನಡೀಬೇಕಾದ್ರೆ ಮಾಡಿದ್ದಾರೆ ಹೆಂಗಿರ್ತೀರಿ ಸರ್ ಇವಾಗ ಓಕೆ ಫೈನ್ ಕ್ಯಾಮ್ರಾ ಮುಂದೆ ಇದ್ದಾಗ ಆಕ್ಟ್ ಮಾಡಬೇಕಾದ್ರೆ ಓಕೆ ಅಲ್ಲಿ ಏನು ಕ್ಯಾರೆಕ್ಟರ್ ಇದೆ ಮಾಡ್ತೀವಿ ಅದೆಲ್ಲ ಆದ್ಮೇಲೆ ನಿಮ್ಮ ಜೊತೆ ಮೇಡಮ್ ಹೇಗಿರ್ತಾ ಇದ್ರು ನಿಮ್ಮೆಲ್ಲರ ಜೊತೆ ಮೇಡಮ್ ಚೆನ್ನಾಗಿ ಅಂದ್ರೆ ಫುಲ್ ಸ್ಟ್ರಿಕ್ಟ್ ಆಗಿರ್ತಾ ಇದ್ರೆ ಅಥವಾ ಎಲ್ಲರ ಜೊತೆ ಸೇರಿ ಈ ತರ ನಿಮಗೆ ಸ್ವಲ್ಪ ತಮಾಷೆ ಮಾಡ್ಕೊಂಡಿರ್ತಾ ಇದ್ರೆ ಇಲ್ಲ ಒಬ್ಬರೇ ಕೂತಿರೋರು ನಾವೇ ಕರೆದು ಮಾತಾಡಿಸಿ ಅವ್ರನ್ನ ಓಕೆ ಅವ್ರ ಪಾಪ ಅವ್ರ ಕ್ಯಾರೆಕ್ಟರ್ ಇದರಲ್ಲಿ ತುಂಬಾ ಇನ್ವಾಲ್ವ್ ಆಗಿರೋರು ನಾವು ಸ್ವಲ್ಪ ಆಚೆ ಕರ್ಕೊಂಡು ಬರ್ತಾ ಇದ್ವಿ ಓಕೆ ಓಕೆ ಅಂದ್ರೆ ಡಿಸ್ಟರ್ಬ್ ಮಾಡ್ತಾ ಇದ್ರಲ್ಲ ಮಾಡ್ತಿದ್ವಿ ಮಾಡ್ತಿದ್ವಿ ಅವೆಲ್ಲ ಮಾಡಲೇಬೇಕಾಗುತ್ತೆ ಹೌದು ಕೊನೆ ಈಗ ರಿಲೀಸ್ ಅಂತ ಬಂದಾಗ ಪ್ರಮೋಷನ್ ಅನ್ನೋದು ಸಿನಿಮಾಗೆ ಭಾಳ ಮುಖ್ಯ ಆಗುತ್ತೆ ಜೊತೆಗೆ ರೀಚ್ ಆಗಬೇಕು ಇವತ್ತು ಇರೋ ಒಂದು ಕನ್ನಡ ಇಂಡಸ್ಟ್ರಿ ಆಗಿರ್ಬೋದು ಕನ್ನಡ ಸಿನಿಮಾಗಳಾಗಿರ್ಬೋದು ದೇಶದೆಲ್ಲೆಡೆ ಅದು ಪ್ರಪಂಚದೆಲ್ಲೆಡೆ ಒಳ್ಳೆ ಮಾರ್ಕೆಟ್ ಸಿಗ್ತಾ ಇದೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಒಳ್ಳೆ ಕಂಟೆಂಟ್ಗಳಿಗೆ ಅಲ್ವಾ ಹೊಸಬ್ರು ಅಳಬ್ರು ಆಗಿರ್ಬೋದು ಅದು ಬೇರೆ ವಿಚಾರ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಯಾರಾದರೂ ಸರಿ ಜನ ಕೈ ಹಿಡಿದು ಹಿಡಿತಾರೆ ಸೊ ನಿಮ್ಮ ಪ್ರಕಾರ ನಿಮ್ಮ ನಿರ್ದೇಶಕರಿದ್ದಾರೆ ಸೊ ಅವರು ಕೂಡ ಮೊದಲನೇ ಪ್ರಯತ್ನ ನೀವೆಲ್ಲರೂ ಹೇಳ್ತಾರೆ ಚೆನ್ನಾಗಿ ಮಾಡಿದ್ರೆ ಅಂತ ಪೋಸ್ಟರ್ ಕೂಡ ಟೈಟಲ್ ಆಗಿರ್ಬೋದು ಪ್ರಾಮಿಸಿಂಗ್ ಆಗಿದೆ ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಿನಿಮಾ ಬಗ್ಗೆ ನಿಮ್ಮ ನಿರ್ದೇಶಕರ ಬಗ್ಗೆ ನಿಮ್ಮ ನಿರ್ಮಾಪಕರ ಬಗ್ಗೆ ಆಲ್ರೆಡಿ ಇವರು ಹೇಳಿದ್ರು ಒಂದೊಳ್ಳೆ ಕತೆ ಫಸ್ಟ್ ಆಫ್ ಆಲ್ ನಂದು ಸಾವಿರ ಸಲ ಹೇಳಬೇಕು ಈಗ ನಮ್ಮ ಒಳ್ಳೆ ಕತೆ ಮಾಡಿದ್ದೀವಿ ಒಂದೊಳ್ಳೆ ಎಕ್ಸ್ಪೆರಿಮೆಂಟಲ್ ಮೂವಿ ಮಾಡಿದ್ದೀವಿ ಜನ ಬಂದು ಥಿಯೇಟ್ರಿಗೆ ನೋಡಬೇಕು ನವಂಬರ್ 25ರಂದು ರಿಲೀಸ್ ಆಗ್ತದೆ ಅಂತ ನಾನು ಸಾವಿರ ಸಲ ಹೇಳಬೇಕು ಆದ್ರೂ ಈಗ ನಾವು ಕೆಲಸ ಮಾಡಿದ್ದೀವಿ ಅಂತ ಹೇಳೋದಕ್ಕಿಂತ ಜಾಸ್ತಿ ಈಗ ನಾವೆಲ್ಲ ಈಗ ಆಲ್ಮೋಸ್ಟ್ ಈಗ ಫ್ರೆಂಡ್ಸ್ ಥರನೇ ಆಗಿಬಿಟ್ಟಿದ್ದೀವಿ ಫ್ರೆಂಡ್ಸ್ ಅಂತ ಬಿಟ್ಟು ನಮಗೆ ನೋಡಿದ್ರೆ ಎಲ್ಲರೂ ಏನಂದರೆ ಇಲ್ಲಿ ಕೆಲಸ ಚೆನ್ನಾಗಾಗಬೇಕು ಸಿನಿಮಾ ಜನ ನೋಡಬೇಕಾದ್ರೆ ಓ ಇದು ಹಿಂಗೆ ಆಗಬೇಕಿತ್ತು ಅಂತ ಯಾರು ಪಾಯಿಂಟ್ ಔಟ್ ಮಾಡಬಾರ್ದು ಕತೆ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೊರಗೆ ಬರಬೇಕು ಅಂತ ಹೇಳುವ ಒಂದೇ ಒಂದು ಉದ್ದೇಶಕ್ಕೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಸೊ ಒಂದು ಟೀಮ್ ವರ್ಕ್ ಸೊ ಪ್ರೊಡ್ಯೂಸರಿಂದ ಹಿಡಿದು ಡೈರೆಕ್ಟರು ಎಡಿಟರು ಈವನ್ ಲೈಟ್ ಎಲ್ಲ ಲೈಟ್ ಅವರೆಲ್ಲ ಕೆಲಸ ಮಾಡ್ಬೇಕಾರೆ ಅವ್ರಿಗೂ ಇದು ಸಾವಿರ ಸಿನಿಮಾ ಆಗಿರುತ್ತೆ ಅವ್ರಿಗೆ ಪ್ರತಿ ಸಲ ಕೆಲಸ ಮಾಡ್ಬೇಕಾರೆ ಬಟ್ ಅವ್ರ ಕತೆ ಅಲ್ಲಿ ಒಂದು ಸೀನ್ ಆಗ್ತಿರೋ ನೋಡಿ ಚೆನ್ನಾಗಿ ಬಂದಿದೆ ಅಂತ ಅವ್ರು ಹೇಳೋರು ಅದು ನಮ್ಮ ಫಸ್ಟ್ ಗೆಲುವು ಅಲ್ಲಿ ಸೆಕೆಂಡ್ ಗೆಲುವು ಈಗ ಆಡಿಯನ್ಸ್ ಲೈವ್ ಅಲ್ಲಿ ನೋಡಿರ್ತಾರೆ ಅವ್ರಿಗೆ ಅದು ಅಂದ್ರೆ ಅವ್ರಿಗೆ ಡೇ ಟು ಡೇ ಜಾಬ್ ಅಲ್ವಾ ನೀವು ಹಿಂಗ್ ನೋಡ್ತಾರೆ ಅವ್ರು ಮರ್ತ್ ಬಿಡ್ತಾರೆ ಆ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಕ್ ಆಗಲ್ಲ ಅವ್ರಿಗೆ ಸೊ ಬಟ್ ಅವ್ರು ಆ ಸೀನ್ ಅನ್ನ ನೋಡ್ಬಿಟ್ಟು ಏ ಚೆನ್ನಾಗಿ ಬರ್ತಾ ಇದೆ ಇದು ಸಿನಿಮಾ ಚೆನ್ನಾಗಾಗತ್ತೆ ಸರ್ ಎಲ್ಲೂ ಸಿಕ್ಕಿದ್ರು ಈಗ ಸರ್ ಆ ಸಿನಿಮಾ ಬರ್ಲಿಲ್ವ ಸರ್ ಅಂತ ಕೇಳ್ತಾರೆ ಸೊ ಅದೊಂದು ಫಸ್ಟ್ ಗೆಲುವು ನಮ್ದು ಸೆಕೆಂಡ್ ಗೆಲುವು ಈಗ ಆಡಿಯನ್ಸ್ ಎಲ್ಲ ನಿಜವಾದ ಆಡಿಯನ್ಸ್ಗೆ ಹೋಗಿ ತೋರಿಸಿದಾಗ ಅವ್ರು ಏನು ರೆಸ್ಪಾಂಡ್ ಮಾಡ್ತಾರೆ ಅದು ನಮ್ಮ ಅದು ನಾವು ವೆಯ್ಟ್ ಮಾಡ್ತಾ ಇದ್ವಿ ಈಗ ಬಟ್ ಎಲ್ಲರೂ ಒಂದು ಟೀಮ್ ಆಗಿ ಒಂದು ಒಳ್ಳೆ ಕಥೆಯನ್ನು ಜನಕ್ಕೆ ಕೊಡಬೇಕು ಜನ ಅದನ್ನು ನೋಡಿದಾಗ ಅಂದರೆ ಅವರೊಂದು ಏನೋ ಸಜೆಷನ್ ಕೊಡಬಾರ್ದು ಸುಮ್ಮನೆ ಹಿಂಗೆ ನೋಡಿ ಏ ಚೆನ್ನಾಗಿದೆ ಕತೆ ಬಂದಿದ್ದಕ್ಕೂ ಒಂದು ವರ್ತ್ ಇಟ್ ಅಂತ ಹೇಳೋ ಥರ ಇರಬೇಕು ಆ ಒಂದೇ ಒಂದು ಉದ್ದೇಶಕ್ಕೆ ಎಲ್ಲರೂ ಕೆಲಸ ಮಾಡಿದ್ದಾರೆ ಸೊ ಈ ಟೀಮ್ ಜೊತೆ ಕೆಲಸ ಮಾಡೋಕ್ಕೆ ನನಗೆ ತುಂಬ ಖುಷಿ ಇದೆ ಹೆಮ್ಮೆ ಇದೆ ಸೊ ಖುಷಿ ಆಗುತ್ತೆ ನಿಮ್ಮ ನಿರ್ದೇಶಕರ ಬಗ್ಗೆ ಮತ್ತೆ ನಿರ್ಮಾಪಕರ ಬಗ್ಗೆ ಏನು ಹೇಳ್ತೀರಾ ನಿರ್ದೇಶಕರು ಅದೇ ಅವರು ಆ್ಯಕ್ಚುಲಿ ಆಲ್ರೆಡಿ ಅವರು ನಾಯಕ ನಟರು ಮೂರ್ನಾಲ್ಕು ಸಿನಿಮಾಕ್ಕೆ ಆಲ್ರೆಡಿ ನಾಯಕ ನಟರು ಅವರು ಸೊ ಅವರು ಆ್ಯಕ್ಟಿಂಗ್ ಅಂತ ಬಂದಾಗ ಈಗ ನಮ್ಮ ಹತ್ರ ಆ್ಯಕ್ಟಿಂಗ್ ತೆಗಿಸ್ಬೇಕು ಅದೊಂದು ಕಾಂಪ್ಲಿಕೇಶನ್ ಅಲ್ಲ ಈಗ ಫಸ್ಟ್ ಟೈಮ್ ಡೈರೆಕ್ಷನ್ ಅವರು ನಾನೊಬ್ಬ ಆ್ಯಕ್ಟರ್ ಈಗ ಬಂದಿದ್ದೀನಿ ಸೊ ಅವ್ರು ಬಂದು ನಮಗೆ ಹೇಳೋರಷ್ಟೇ ಪಾಯಿಂಟ್ಸ್ ಥರ ಹೇಳೋರು ಅದು ಬಿಟ್ಟು ನಮ್ಮನ್ನೇ ಓವರ್ಟೇಕ್ ಮಾಡಿ ಇಲ್ಲ ಹೀಗೆ ಮಾಡಬೇಕು ಆ ಥರ ಒಂದು ರಿಸ್ಟ್ರಿಕ್ಷನ್ ಹಾಕಿ ಏನು ಮಾಡಿಲ್ಲ ಅವರು ಜಸ್ಟ್ ಹಿಂಗ್ ಹೇಳಿದ್ರೆ ಕಂಫರ್ಟ್ ಝೋನ್ ಇರ್ತಿತ್ತು ಸೊ ಪ್ರೊಡ್ಯೂಸರ್ ಇನ್ನು ಬಂದು ಈಗ ನಾವು ಏನೋ ಒಂದು ಸೀಕ್ವೆನ್ಸ್ ಒಂದಷ್ಟು ಸೀಕ್ವೆನ್ಸ್ಗಳಾದಾಗ ಅವರು ಆ ಸೀಕ್ವೆನ್ಸ್ ಆದ್ಮೇಲೆ ಬಂದು ನಮಗೆ ಕಾಲ್ ಮಾಡಿ ಓಕೆ ಅಲ್ಲ ಸರ್ ಎಲ್ಲ ಓಕೆ ಅಲ್ಲ ಏನಾದರೂ ಅಂದರೆ ಇನ್ ಟರ್ಮ್ಸ್ ಆಫ್ ಏನೋ ನಮಗೆ ಫಿಸಿಕಲ್ ಡ್ಯಾಮೇಜ್ ಏನೋ ಆಗಿದೆಯಾ ಆ ಥರ ಚೆಕ್ ಮಾಡೋಕ್ಕೆ ಕಂಟಿನ್ಯೂಸ್ ಆಗಿ ಟಚ್ಚಲ್ಲಿ ಇದ್ರು ಅವರು ಅಂದರೆ ಅದೊಂದು ನಿಮಗೆ ಇರುತ್ತೆ ಗೊತ್ತಾ ನಿಮಗೆ ಅವ್ರೇನು ಮಾಡೋದು ಬೇಡ ನಮಗೆ ಅವರೇನು ನಮ್ಗೆ ಬಂದು ಟ್ರೀಟ್ಮೆಂಟ್ ಕೊಡಿಸೋದು ಅದೆಲ್ಲ ಬೇಡ ಒಂದು ಕೇರ್ ಕಾಲ್ ಮಾಡಿ ಒಂದು ಕೇರ್ ಪ್ಲಸ್ ಡೈರೆಕ್ಟ್ರು ಹಾಗೆ ಅಥವಾ ನಮ್ಮಲ್ಲಿ ಒಂದಷ್ಟು ಡೈರೆಕ್ಷನ್ ಟೀಮ್ ಡಿಪಾರ್ಟ್ಮೆಂಟ್ ಯಾರಿದ್ರು ಅವರು ಕೂಡ ಒಂದು ಕಾಲ್ ಮಾಡಿ ವಿಚಾರಿಸೋದಿದೆಯಲ್ಲ ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಕ್ಚುಲಿ ಕೆಲಸ ಮಾಡಬೇಕಾದ್ರೆ ಒಂದು ನಮ್ಮ ಬಗ್ಗೆನೂ ಅವ್ರಿಗೆ ಒಂದು ಕೇರ್ ತಗೋಬೇಕು ಅಂತ ಒಂದು ಮನಸ್ಸಾಗಿದೆಯಲ್ಲ ಅಂತ ಹೇಳೋದಿದೆಯಲ್ಲ ಅದು ಎಲ್ರಿಗೂ ಬರಲ್ಲ ಆ್ಯಕ್ಚುಲಿ ಎಲ್ರಿಗೂ ಅವ್ರದ್ದೇ ತಾಪತ್ರಯಗಳು ಏನು ಹೇಳ್ತಾರೆ ಟೆನ್ಷನ್ಗಳು ಎಲ್ಲ ಇರುತ್ತೆ ಬಟ್ ಅದು ಬಿಟ್ಟು ಅವರು ಹೊರತಾಗಿ ಒಂದು ಟೀಮ್ ಅಂತ ಯೋಚನೆ ಮಾಡಿ ಒಬ್ಬ ಸಹ ನಟನ ಬಗ್ಗೆ ಒಂದು ವಿಚಾರಿಸೋದಿದೆಯಲ್ಲ ಸೊ ಅದು ಭಾಳ ನಿಮಗೆ ಇಷ್ಟ ಆಯಿತು ನಂಗೆ ಇಷ್ಟ ಆಯ್ತು ಎಸ್ ಪಾವನೆ ಮೇಡಮ್ ಇವಾಗ ಏನಂತಂದರೆ ಒಂದು ಹಂತಕ್ಕೆ ಬಂದಿದ್ದೀವಿ ಇವಾಗ ಅಂದರೆ ಇಷ್ಟು ವರ್ಷ ಇಷ್ಟು ದಿನ ಏನು ಕೆಲಸ ಮಾಡಿ ಎಲ್ಲ ಆಯಿತು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟನೋ ರಿಲೀಸ್ ಮಾಡಿ ಜನಕ್ಕೆ ತಲುಪ್ಸೋದು ಕೂಡ ಅಷ್ಟೇ ಕಷ್ಟ
ನಿರ್ದೇಶಕರಾಗಿ ನಿರ್ಮಾಪಕರಾಗಿರ್ಬೋದು, ಕಲಾವಿದರು ಅಂತಂದಾಗ ಆ್ಯಕ್ಟ್ ಮಾಡ್ತೀವಿ ಹೋಗ್ತೀವಿ, ನಾವು ಕೂಡ ಕಾಯ್ತೀವಿ ಅಂದರೆ ಕಲಾವಿದರು ಕೂಡ ಕಾಯ್ತಾರೆ ಸಿನಿಮಾ ರಿಲೀಸ್ ಆಗುತ್ತಿಲ್ವೋ ಅಂತ. ಬಟ್ ಒಬ್ಬ ನಿರ್ದೇಶಕ ಅಂತ ಬಂದಾಗ ಅದ್ರ ಬಗ್ಗೆ ಒಂದು ಕನ್ಸು ಇಟ್ಕೊಂಡಿರ್ತಾರೆ, ರಾತ್ರಿ ಆಗಲೂ ವರ್ಕ್ ಮಾಡಿರ್ತಾರೆ, ಇವತ್ತು ಲೇಟ್ ನೈಟ್ ಶೂಟ್ ಮಾಡಿದ್ರು ಕೂಡ ಮತ್ತೆ ಬೆಳಗ್ಗೆ ದಿನೊಂದು ಸೀನ್ ಮಾಡ್ಬೇಕಲ್ಲ ಅಂತ ಅದ್ರ ಬಗ್ಗೆ ಪ್ರಿಪೇರ್ ಆಗಬೇಕು ಅವರು, ಮತ್ತೆ ಆರ್ಟಿಸ್ಟ್ಗಳನ್ನ ಹಂಚಬೇಕು, ಅದೆಲ್ಲನೂ ಕೂಡ ಇರುತ್ತೆ, ನೀವು ಕೂಡ ನೋಡಿರ್ತೀರ. ಸೊ ಈ ಸಿನಿಮಾ ವಿಚಾರವಾಗಿ ನಿಮ್ಮ ನಿರ್ದೇಶಕರು ಅಥವಾ ನಿರ್ಮಾಪಕರಿಗೆ ಹೇಳಿದರೆ ಏನು ಹೇಳ್ತೀರಾ? ಪ್ರತಿ ಸಿನಿಮಾದಲ್ಲೂ ನಿರ್ದೇಶಕರ ಕೆಲಸ ಡೆಫಿನೆಟ್ಲಿ ಈಸ್ ದ ಲೀಡರ್ ಅಲ್ವಾ, ಅವರೇ ಇಡೀ ಸಿನಿಮಾವನ್ನು ತುಗಿಸ್ಕೊಂಡು ಹೋಗೋದು ಮಾಡಬೇಕಾ. ಡೆಫಿನೆಟ್ಲಿ ನಾವು ಸಿನಿಮಾ ಶೂಟ್ ಮಾಡ್ಬೇಕಾದ್ರೆ ತುಂಬ ಚಾಲೆಂಜಸ್ಗಳಿದ್ವು, ಯಾಕೆಂದರೆ ನಾವು ಫಾರೆಸ್ಟಲ್ಲಿ ಶೂಟ್ ಮಾಡಿದ್ದೀವಿ, ಸಕಲೇಶ್ಪುರದಲ್ಲಿ ಶೂಟ್ ಮಾಡಿದ್ವಿ, ಸಕಲೇಶ್ಪುರದ ಸುತ್ತಮುತ್ತಲು ನಡೆಯುವಂಥ ಒಂದು ಕತೆ ಒಂದು. ಸೊ ಅವರು ಒಬ್ಬರು ಆ್ಯಕ್ಟರ್ ಆಗಿದ್ದರಿಂದ ಮುಂಚೆ ಒಂದು ಪಾಪ್ಯುಲರ್ ಟಿ ವಿ ಸೀರಿಯಲಲ್ಲಿ ಕೂಡ ಕೆಲಸ ಮಾಡಿದರು, ಅವ್ರದ್ದೇ ಆದಂಥ ಒಂದು ಆಲ್ರೆಡಿ ಒಂದು ಇಮೇಜ್ ಕ್ರಿಯೇಟ್ ಆಗಿದೆ ಮಾರ್ಕೆಟ್ನಲ್ಲಿ, ಮತ್ತು ಸಿನಿಮಾಗಳಲ್ಲಿ ಹೀರೋ ಆಗಿ ಮಾಡಿದ್ದಾರೆ. ಸೊ ನಮ್ಗೆ ಆ್ಯಕ್ಚುಲಿ ಆ್ಯಕ್ಟರ್ಸ್ಗೆ ಒಂದು ಕಂಫರ್ಟ್ ಆಲ್ರೆಡಿ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂದ್ರೆ, ನಮಗೆ ಆಗೋ ತೊಂದರೆಗಳು, ನಮಗೆ ಆಗೋ ಸ್ವಲ್ಪ ಡಿಸ್ಕಂಫರ್ಟ್ಸ್ಗಳು, ನಮಗೆ ಏನೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ ಅನ್ನೋದೆಲ್ಲ ಮುಂಚೆನೇ ಅವ್ರು ಆಲ್ರೆಡಿ ಆ್ಯಕ್ಟ್ ಮಾಡ್ತಾ ಮುಂಚೆನೆ ಬಂದಿದ್ದರಿಂದ ಅವ್ರಿಗೆ ಅದೆಲ್ಲವೂ ಮುಂಚೆನೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಸೊ ನಮಗೆ ಸ್ವಲ್ಪ ಕಂಫರ್ಟ್ ಜಾಸ್ತಿನೇ ಇರ್ತಿತ್ತು ಆ್ಯಕ್ಟರ್ಸ್ಗಳಿಗೆ, ಬಿಕಾಸ್ ನಮ್ಮ ನಿರ್ದೇಶಕರು ಆ್ಯಕ್ಟರ್ ಆಗಿರೋದ್ರಿಂದ. ಸೊ ಅದೊಂದು ಅಡ್ವಾಂಟೇಜ್ ನಮಗೆ ಸಿನಿಮಾದಲ್ಲಿ ತುಂಬ ಚೆನ್ನಾಗಿತ್ತು, ಒಂಥರ ಆರಾಮಾಗಿ ಹೋಗ್ತಿದ್ವಿ, ಟೆನ್ಷನ್ ಇರ್ತಿರಲಿಲ್ಲ ಏನಾಗುತ್ತೋ ಹೇಗಿರುತ್ತೋ ಅಥವಾ ಕನ್ವೆ ಆಗುತ್ತೋ ಅಥವಾ ಹೆಂಗೆ ಸೀನ್ ಕ್ರ್ಯಾಕ್ ಮಾಡೋದು ಅಥವಾ ಅವ್ರು ಹೇಳೋದು ನಮಗೆ ಅರ್ಥ, ಆ ಥರದಲ್ಲಿ ಕನ್ಫ್ಯೂಷನ್ಸ್ ಇರ್ತಿರಲಿಲ್ಲ ನಮಗೆ. ಅವ್ರಿಗೆ ಒಬ್ಬ ಆ್ಯಕ್ಟರ್ಗೆ ಹೆಂಗೆ ಹೇಳಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿತ್ತು, ಅದೇ ಥರ ಚೆನ್ನಾಗಿ ಆಗ್ತಿತ್ತು. ಯಾಕೆಂದರೆ ಕಲಾವಿದರ ಕಷ್ಟ ಕಲಾವಿದರು ಗೊತ್ತಿರುತ್ತೆ, ಕೆಲವು ಬಾರಿ ನಿರ್ದೇಶಕರ ಯೋಚನೆ ಒಂದು ರೀತಿ ಇರುತ್ತೆ, ಬಟ್ ನಾವು ಅದನ್ನು ಆ್ಯಕ್ಟ್ ಮಾಡಿ ಅಲ್ಲಿ ತೋರಿಸ್ಬೇಕಾದ್ರೆ ಅಲ್ಲಾಗೋ ಒಂದಷ್ಟು ಚಾಲೆಂಜ್ಗಳು ಬೇರೆ ಇರುತ್ತೆ, ಎರಡು ಒಟ್ಟಿಗೆ ಇದ್ದಾಗ ಓಕೆ ಅವ್ರಿಗೂ ಅರ್ಥ ಆಗುತ್ತಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಮನಸ್ಸಲ್ಲಿ ಇರುತ್ತೆ. ಓಕೆ ಹೇಳಿ. ಸೊ ಅದೇ ಒಂದು ಡೈರೆಕ್ಷನ್ ಡೈರೆಕ್ಟರ್ ವ್ಯೂ ಪಾಯಿಂಟಿಂದ ಒಬ್ಬ ಆ್ಯಕ್ಟರ್ ವ್ಯೂ ಪಾಯಿಂಟ್ ಎರಡು ವ್ಯೂ ಪಾಯಿಂಟಿಂದನೂ ಕತೆನ ಅಥವಾ ಸೀನನ್ನು ನೋಡಿ ನಮಗೆ ಅದನ್ನೇ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತಿದ್ರು, ಅದು ನಮ್ಗೆ ತುಂಬ ಹೆಲ್ಪ್ ಆಯಿತು. ಇನ್ನು ನಮ್ಮ ನಿರ್ಮಾಪಕರು ಅಫ್ಕೋರ್ಸ್ ನಮ್ದೆಲ್ಲ ಕಷ್ಟ ಸುಖಗಳಲ್ಲೂ ಭಾಗಿಯಾಗಿ ನಮ್ಮನ್ನು ಚೆನ್ನಾಗಿ ನೋಡಿಕೊಂಡು ಟ್ರೀಟ್ ಮಾಡಿ ಸಿನಿಮಾಗೆ ಏನು ಬೇಕು ಅದೆಲ್ಲವನ್ನೂ ಕೊಟ್ಟು ಒಂದು ಸಿನಿಮಾ ಇವತ್ತು ತುಂಬ ಚೆನ್ನಾಗಿ ನಾವು ತುಂಬ ಕಾನ್ಫಿಡೆಂಟಾಗಿ ಇವತ್ತಿಗೆ ಬಂದು ಕೂತ್ಕೊಂಡು ಮಾತಾಡೋ ಅಷ್ಟು ಚೆನ್ನಾಗಿ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ, ಅದ್ರ ಬಗ್ಗೆ ತುಂಬ ಖುಷಿ ಇದೆ. ಹಾಗೆ ಒಂದು ಒಳ್ಳೆ ಕಥೆನ ಜನಕ್ಕೆ ಹೇಳ್ತಿದ್ದೀವಿ ಅನ್ನೋ ತೃಪ್ತಿ ಖಂಡಿತ ಸಿನಿಮಾ ಹುಟ್ಟಿದೆ ನಮಗೆ. ಅದನ್ನು ಜನ ನವೆಂಬರ್ 25ಕ್ಕೆ ಸದ್ದು ಸಿನಿಮಾನ ಬಂದು ನೋಡಿ ಹೇಳಬೇಕು. ಫೈನ್, ಥ್ಯಾಂಕ್ ಯು ಸೊ ಮಚ್. ಸರ್, ಇವಾಗ ಒಬ್ಬ ನಿರ್ದೇಶಕನಾಗಿ ಕೆಲಸ ಮಾಡೋದಕ್ಕೂ ಒಬ್ಬ ನಿರ್ದೇಶಕರ ಅಂಡರ್ಲಿ ನಾವು ಒಬ್ಬ ಆರ್ಟಿಸ್ಟ್ ಆಗಿ ಕೆಲಸ ಮಾಡೋದಕ್ಕೂ ಏನು ಡಿಫ್ರೆನ್ಸ್ ಅಂತ ಅನ್ಸುತ್ತೆ, ಚಾಲೆಂಜಿಂಗ್ ಅಂತ ಏನನ್ಸುತ್ತೆ? ನಿರ್ದೇಶನ ಕಷ್ಟ ಸರ್. ಆ್ಯಕ್ಟ್ ಮಾಡ್ಬಿಡ್ಬೋದು. ಹಾಂ, ಯಾಕಂದರೆ ಎಲ್ಲ ಇನ್ನೊಬ್ಬರು ನಿರ್ದೇಶಕರು ಓದ್ಕೊಂಡಿರ್ತಾರೆ. ಹೌದು, ನಮಗೇನು ಅಂತ ಅವ್ರು ಹೇಳಿದ್ದು ನಮಗೆ ಅರ್ಥ ಆಗಿ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಗುವಂಥ ಶಕ್ತಿ ಇದ್ಬಿಟ್ರೆ ಭಾಳ ಆರಾಮ್ ಕೆಲಸ, ಏನು ಟೆನ್ಷನ್ ಇರಲ್ಲ, ಎಲ್ಲ ಟೆನ್ಷನ್ ಅವ್ರು ಹೊತ್ಕೊಂಡಿರ್ತಾರೆ ನಮ್ಮ. ಯಾಕೆಂದರೆ ನಮ್ಮನ್ನು ಕಂಫರ್ಟ್ ಝೋನಲ್ಲಿ ಇಡೋಕ್ಕೆ ನಿರ್ದೇಶಕರು ನಮ್ಮೆಲ್ಲ ಸ್ಟ್ರೆಸ್ನ ಅವ್ರು ಹೊತ್ಕೊಂಡು ಆದರೂ ಏನು ಅದನ್ನು ತೋರಿಸ್ದಂಗೆ ನಗ್ನಗ್ತಾ ಯಾರಿಗೂ ಡಿಸ್ಟರ್ಬ್ ಆಗ್ದಂಗೆ ಕೆಲಸ ಮಾಡ್ತಿರ್ತಾರೆ. ನಾನು ಒಬ್ಬ ನಿರ್ದೇಶಕನ ಕೆಲಸ ಮಾಡಿರೋದ್ರಿಂದ ಅಲ್ಲಿ ನನಗೆ ಸಾಕಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಾನು ನೋಡ್ತಾ ಇರ್ತೀನಿ ಅವ್ರು ಎಷ್ಟು ಪ್ರೆಷರ್ ಅಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಆದರೆ ನಿರ್ದೇಶನ ನನಗೆ ತುಂಬ ಇಷ್ಟವಾದ ಕೆಲಸ ನಿರ್ದೇಶನನೇ. ಬಟ್ ಆದ್ರೂ ಅದನ್ನ ಬಿಟ್ಟು ಆ್ಯಕ್ಟ್ ಮಾಡ್ತಾ ಇದ್ದೀರಿ ಇವಾಗ? ಇದೇ ಅದು ಜಾಸ್ತಿ ಬರೋದು. ಮುಂಚೆ ನಾನು ಬೇಸಿಕಲಿ ಆ್ಯಕ್ಟ್ರೇ, ನಾನು ಶುರುವಿನಲ್ಲಿ ನಾನು ಬಂದಾಗ ಆ್ಯಕ್ಟರ್ ಆಗಬೇಕು ಅಂತಲೇ ಬಂದಿದ್ದು. ಮುಂಚೆ ಸಾಕಷ್ಟು ಟಿ ವಿ ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. 2010 ಡೈರೆಕ್ಷನ್ ಮಾಡಬೇಕು ಅಂತ ಅನಿಸಿ ಆಮೇಲೆ ಆ್ಯಕ್ಟಿಂಗ್ನ ಕಡಿಮೆ ಮಾಡಿ 2 ಮೆಗಾ ಸೀರಿಯಲ್ ಡೈರೆಕ್ಟ್ ಮಾಡಿ ಆಮೇಲೆ ನಿರ್ದೇಶನ. ಸೊ ಆ್ಯಕ್ಟ್ 1978 ಸಿನಿಮಾ ಅದು ಅಚಾನಕ್ಕಾಗಿ ಮಾಡಿದ್ದು ಕೊನೆ ಕ್ಷಣದಲ್ಲಿ. ಆ ಸಿನಿಮಾದಿಂದಾಗಿ ಒಂದಷ್ಟು ಬೇರೆ ಬೇರೆ ಪಾತ್ರಗಳು ನೀಡ್ತಾ ಇದ್ದಾರೆ ನಿರ್ದೇಶಕರು. ಮತ್ತೆ ವಾಪಸ್ ಸರ್ ಆಕ್ಟರ್ ಆಗ್ಬೇಕಂತ ಬಂದಿದ್ದಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಆನ್ ಡಿಮಾಂಡ್ ಅವ್ರು ಆಕ್ಟಿಂಗ್ ಮಾಡ್ತಿರೋದು ಅಷ್ಟು. ಅವರು 1978 ಅಷ್ಟು ಪಾಪ್ಯುಲರ್ ಆಯಿತು ಅವ್ರದ್ದೊಂದು ಸೀನ್ ತುಂಬ ತುಂಬ ಪಾಪ್ಯುಲರ್ ಆಯಿತು, ತುಂಬ ವೈರಲ್ ಆಯಿತು. ಅದಾದಮೇಲೆ ಅವ್ರಿಗೆ ಆ್ಯಕ್ಟಿಂಗ್ ಬಗ್ಗೆ ತುಂಬಾ ಡಿಮಾಂಡ್ ಬಂತು. ಐ ಥಿಂಕ್ ನಾನು ತುಂಬ ಸಲ ಕೇಳಿದ್ದೀನಿ ಕೂಡ ರಾಘು ಸರ್ದು ಆ್ಯಕ್ಟಿಂಗ್ ಬಗ್ಗೆ ಆ್ಯಂಡ್ ಕಾಸ್ಟಿಂಗ್ ವಿಚಾರದ ಬಗ್ಗೆ ಎಲ್ಲ. ಯಾವುದೇ ಸಿನಿಮಾ ಇವಾಗ ಕನ್ನಡದಲ್ಲಿ ಶುರು ಆಗ್ತಿದೆ ಅಂತಂದರೆ ಕಾಸ್ಟಿಂಗ್ ಅಂತ ಮಾಡೋಕ್ಕೆ ಯಾವಾಗ ಒಂದು ತಂಡ ನಿಂತ್ಕೊಳ್ಳುತ್ತೆ ಅವಾಗ ಎಲ್ಲ ಹೆಸರುಗಳು ಯಾವಾಗ ಮಾಡ್ಕೋತಾರೆ, ಅದರಲ್ಲಿ ರಾಘು ಸರ್ ಹೆಸರು ಒಂದಿದ್ದೇ ಇರುತ್ತೆ. ಎಲ್ಲ ಪ್ರೊಡಕ್ಷನ್ ಹೌಸಸ್ಸಲ್ಲೂ ಇರುತ್ತೆ, ಎಲ್ಲ ಡೈರೆಕ್ಟರ್ಸ್ ಮೈಂಡಲ್ಲಿ ಇವತ್ತು ರಾಘು ಸರ್ ಹೆಸರು ಬಂದಿರುತ್ತೆ ಇರುತ್ತೆ. ಸೊ ಆ ಥರದ ಒಂದು ಇಂಪ್ಯಾಕ್ಟ್ ಅವ್ರ ಪರ್ಫಾರ್ಮೆನ್ಸಲ್ಲಿ ಅವ್ರು ಮಾಡಿದ್ದಾರೆ. ಸೊ ಅವ್ರ ನಿರ್ದೇಶಕನ ನಿರ್ದೇಶನ ಮಾಡ್ಬೇಕಂತಲೇ
ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಬಟ್ ಎಲ್ಲರೂ ಆ ನಿಮ್ಮನ್ನು ಬೇಕೇ ಬೇಕು ನೀವು ಅಂತ ಕರೆಸ್ಕೊತಿದ್ದಾರೆ ಸೊ ದಟ್ಸ್ ಅ ಸಕ್ಸಸ್ ದಟ್ಸ್ ಅ ಜರ್ನಿ ಥ್ಯಾಂಕ್ ಯು ನಿಮಗೆ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಸರ್ ಎಸ್ ಹಾಗೆ ಸರ್ ಇವಾಗ ಕೊನೆಯದಾಗಿ ನಿಮ್ಮ ಪಾತ್ರದ ಬಗ್ಗೆ ಅಥವಾ ಈ ಒಂದು ಸಿನಿಮಾ ಬಗ್ಗೆ ಆ ಒಂದು ನಮ್ಮ ಜನಗಳಿಗೆ ನಮ್ಮ ನಿಮ್ಮ ಆಡಿಯನ್ಸ್ಗೆ ನಿಮ್ಮ ಫ್ಯಾನ್ಸ್ಗಳಿಗೆಲ್ಲ ಹೇಳ್ತಾರೆ ಏನು ಹೇಳ್ಬೋದು ಸರ್ ಸರ್ ಈ ಸಿನಿಮಾ ಬಂದು ಒಂದು ಒಳ್ಳೆ ಕತೆ ಅಂತೂ ಇದೆ ಅದ್ರ ಜೊತೆ ಒಳ್ಳೆ ಮ್ಯೂಸಿಕ್ ಸಚಿನ್ ಬಸರೂರ್ ಅಂತ ಇದಕ್ಕೆ ಮ್ಯೂಸಿಕ್ ಮಾಡಿರೋದು ಹಾಡುಗಳು ಆಲ್ರೆಡಿ ಎಲ್ಲ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಪ್ಲೇ ಆಗ್ತಾ ಇದೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ ನಮ್ಮಲ್ಲಿ ರಘುದೀಕ್ಷಿತ್ ಅವರು ಹಾಡಿದ್ದಾರೆ ಇನ್ನೊಂದು ಸಚಿನ್ ರವಿ ಬಸರೂರ್ ಅವರು ಹಾಡಿದ್ದಾರೆ ಸೊ ಒಂದು ಒಳ್ಳೆ ಲವ್ ಸಾಂಗ್ ಇದೆ ಪ್ಲಸ್ ಒಂದು ಇಂಟ್ರೋಗೇಷನ್ ಸಾಂಗ್ ಒಂದಿದೆ ಅಂದ್ರೆ ಎಲ್ಲ ಡಿಫ್ರೆಂಟ್ ವೆರೈಟಿ ಇದೆ ಎಲ್ಲ ಸಿಗುತ್ತೆ ಪ್ಲಸ್ ಎರಡು ಫೈಟ್ ಇದೆ ಯಾರ್ಯಾರ ಜೊತೆ ಅಂತ ಹೇಳಕ್ ಹೋಗಲ್ಲ ನಾನು ಸಿನಿಮಾದಲ್ಲೇ ನೋಡ್ಕೋಬೇಕು ಮರಿಬೇಡಿ ಆಯ್ತಾ ಎರಡು ಒಳ್ಳೆ ಫೈಟ್ ಇದೆ ಅದು ಕೂಡ ಏನಂದ್ರೆ ನೀವು ಫೈಟ್ ಅಂತ ಹೇಳಿ ಬಂದು ಒಂದು ಸಪರೇಟ್ ಆಗಿ ಇದು ಫೈಟೇ ಸಪರೇಟ್ ಆತರ ಅಲ್ಲ ಕಥೆಯಲ್ಲಿ ಹೇಗ್ ಬೇಕು ಆತರ ಹೋಗುತ್ತೆ ಎಲ್ಲ ಫೈಟ್ ಸಾಂಗ್ ಆಗಿರ್ಬೋದು ಯಾವ್ದು ಕೂಡ ರೋಡ್ ಬ್ಲಾಕ್ ಆಗಲ್ಲ ನಿಮ್ ಕತೆ ಮುಂದೆ ಹೋಗಲ್ಲ ಇದ್ ಸಪರೇಟ್ ಆಗಿ ಎಲ್ಲೋ ಒಂದು ಹಾಡ್ ಆಗ್ತಾ ಇದೆ ಆತರ ಯಾವ್ದು ಜೊತೆಗೆ ಹೋಗುತ್ತೆ ಅಲ್ಲ ಸೊ ಅದು ಇದೆ ಪ್ಲಸ್ ಅಚ್ಯುತ್ ಸರ್ ಇದ್ದಾರೆ ಅಚ್ಯುತ್ ಸರ್ ಪಾತ್ರ ಅಂತೂ ತುಂಬಾ ಚೆನ್ನಾಗಿದೆ ಆ ವಿಷಯಕ್ಕೆ ನೋಡಬೇಕು ಪ್ಲಸ್ ನನ್ನ ಪಾತ್ರ ಪಾವನಾ ಅವ್ರ ಪಾತ್ರ ರಘು ಸರ್ ಪಾತ್ರ ಜೊತೆ ಒಂದು ಒಂದು ಕಾಂಬಿನೇಷನ್ ವರ್ಕ್ ಆಗುತ್ತೆ ಅದು ಕಾಂಬಿನೇಷನ್ ನೋಡ್ಬೇಕು ಸಿನಿಮಾದಲ್ಲೇ ನೋಡ್ಬೇಕು ಸೊ ಟೆಕ್ನಿಕಲ್ ಟೀಮ್ ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ ಪ್ಲಸ್ ಆಕ್ಟರ್ಸ್ಗಳು ಎಷ್ಟು ಹಲವಾರು ಜನ ಆಲ್ರೆಡಿ ನೋನ್ ಫೇಸಸ್ ಜಹಾಂಗೀರ್ ಸರ್ ಈಗ ಆಲ್ರೆಡಿ ಕೃಷ್ಣ ಹೆಬ್ಬಾಳೆ ಸರ್ ಅಚ್ಯುತ್ ಸರ್ ಮತ್ತೆ ಇನ್ನೊಂದಷ್ಟು ಪಾತ್ರಗಳು ಬರುತ್ತೆ ಎಲ್ಲ ಈ ಏನ್ ಹೇಳ್ತಾರೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಇರುವಂತ ಆಕ್ಟರ್ಸ್ ತುಂಬಾ ನಟಿಸಿದ್ದಾರೆ ಸೊ ಎಲ್ರಿಗೂ ಅಂದ್ರೆ ಹಿಂಗ್ ಬಂದೋಗತ್ತೆ ಅಂತ ಬಂದ್ ಹೋಗಿ ಅದರದ್ದೇ ಮಹತ್ವ ಇದೆ ಪ್ಲಸ್ ಆ ಪಾತ್ರಗಳೆಲ್ಲಾನು ಜಸ್ಟಿಫೈ ಆಗುತ್ತೆ ಕಥೆ ಏನಕ್ಕೆ ಬಂತು ಈ ಥ್ರಿಲ್ಲರ್ ಸಿನಿಮಾಗಳ ಸ್ಪೆಷಾಲಿಟಿನೇ ಅದು ಹೌದು ಸಣ್ಣ ಅಂದರೆ ಬರೋ ಸಣ್ಣ ಪಾತ್ರಗಳು ಕೂಡ ತುಂಬ ಚೆನ್ನಾಗಿ ರಿಜಿಸ್ಟರ್ ಆಗುತ್ತೆ ಒಳ್ಳೆ ಥ್ರಿಲ್ಲರ್ ಸಿನಿಮಾಗಳಲ್ಲಿ ಆ್ಯಕ್ಚುಲಿ ಈ ನಾನು ಪೂರ್ತಿ ಸಿನಿಮಾ ನೋಡಿದ್ದೀನಿ ಇದರಲ್ಲಿ ಒಂದು ಒಂದು ಡೈಲಾಗ್ ಇರೋ ಒಂದು ಸಣ್ಣ ಸಣ್ಣ ಪಾತ್ರಗಳು ಅಥವಾ ಡೈಲಾಗೇ ಇಲ್ಲದೇ ಇರುವ ಬರೀ ರಿಯಾಕ್ಷನಲ್ಲೇ ಕಥೆನ ಮುಂದಕ್ಕೆ ದಾಟಿಸುವ ಸಣ್ಣ ಸಣ್ಣ ಪಾತ್ರಗಳು ತುಂಬ ಡೀಟೇಲಾಗಿ ಕಟ್ಕೊಟ್ಟಿದ್ದಾರೆ ಅದೇ ಈ ಸಿನಿಮಾದ ಪ್ಲಸ್ಸು ಈಗ ಯಾರು ಮುಖ್ಯ ಯಾರ ಮುಖ್ಯ ಆ ಥರ ಇಲ್ಲ ಇಲ್ಲಿ ಪ್ರತಿಯೊಂದು ಪಾತ್ರನೂ ಕಾಂಟ್ರಿಬ್ಯೂಟ್ ಮಾಡುತ್ತೆ ಕಥೆಗೆ ಸೊ ಅದು ಈ ಸಿನಿಮಾದ ನಿರ್ದೇಶಕರ ಜಾಣ್ಮೆ ಅಂತ ಹೇಳಿ ಹೌದೌದೌದು ಅವರ ಅವ್ರ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ಮತ್ತೆ ಅವ್ರ ಕತೆ ಹೆಣದಿರೋದು ಇವೆಲ್ಲವೂ ಪ್ರತಿಯೊಂದು ಪಾತ್ರ ಓಕೆ ಏನೋ ಅಮ್ಮ ಬೇಕು ಅಪ್ಪ ಬೇಕು ಆ ಥರ ಅಪ್ಪ ಅಮ್ಮನ ಕ್ಯಾರೆಕ್ಟರ್ ಇಲ್ಲ ಸೊ ಅವರು ಅವರಿಂದ ಕತೆಗೆ ಒಂದು ಕೊಡುಗೆ ಇದ್ದೇ ಇದೆ ಇದಂಗೆ ಒಂದು ತುಂಬಿದ ಕುಟುಂಬ ಎಲ್ಲರೂ ಮನೆಯಲ್ಲಿದ್ದಾರೆ ಹೌದು ಓಕೆ ಫೈನ್ ಮೇಡಮ್ ಇವಾಗ ನೀವೇನು ಹೇಳ್ತೀರಾ ಸಿನಿಮಾ ಬಗ್ಗೆ ಅಥವಾ ಜನಗಳಿಗೆ ಹೇಳ್ತಾರೆ ಸಿನಿಮಾ ಯಾಕೆ ನೋಡಬೇಕು ಸಿನಿಮಾ ಖಂಡಿತ ಒಂದು ಒಂದು ಒಳ್ಳೆ ಅನುಭವವನ್ನು ಕೊಡುತ್ತೆ ಥಿಯೇಟ್ರಿಗೆ ಬಂದು ನೋಡೋರಿಗೆ ಖಂಡಿತ ಒಂದು ಸಿನಿಮಾದಲ್ಲಿ ಕುಟುಂಬ ಕುಟುಂಬಗಳಿಗೆ ಕೆಲಸ ಮಾಡಿದೆ ಅಂದರೆ ಎಲ್ಲರಿಗೂ ನನ್ನ ಕುಟುಂಬ ಇದೆ ಎಲ್ಲ ಪಾತ್ರಗಳಿಗೂ ಸೊ ಅದೆಲ್ಲವೂ ಕೂಡ ಥ್ರಿಲ್ಲರಲ್ಲಿ ಭಾಗಿಯಾಗ್ತಾ ಹೋಗುತ್ತೆ ಪಾತ್ರಗಳು ಸೊ ನಾನು ಜನನಿ ಅನ್ನೋ ಪಾತ್ರ ಜೊತೆಗೆ ಒಂದು ಇನ್ನೊಂದು ಡೆಫಿನೇಷನ್ ಅಂತಂದರೆ ಪಿ ಸಿ ಆಗಿ ಕಾಣಿಸ್ಕೊಂಡಿದ್ದೀನಿ ಸಿನಿಮಾದಲ್ಲಿ ಸೊ ಒಂದು ಹೊಸ ಡೈಮೆನ್ಷನ್ ಕೂಡ ಪಾತ್ರಕ್ಕಿದೆ ಆ್ಯಂಡ್ ಅವಳ ಜರ್ನಿ ತುಂಬ ಚೆನ್ನಾಗಿದೆ ಪಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಇತ್ತೀಚೆಗೆ ಕನ್ನಡದಲ್ಲಿ ತುಂಬ ಕಡಿಮೆ ಆ ಥರದ್ದು ರೋಲ್ ಪಾತ್ರಗಳು ಬರೆಯೋದಾಗಲಿ ಅಥವಾ ಸಿಗೋದಾಗಲಿ ತುಂಬ ಕಡಿಮೆ ನಮಗಳಿಗೆ ನಮ್ಗೆ ಯೂಶ್ವಲಿ ಪಾತ್ರಗಳು ಸಿಗೋದೇನು ಅಂತಂದರೆ ಹೀರೋಗೆ ನಾಯಕಿ ಅಂದ್ರೆ ಲವರ್ ಆಗಿ ಅಥವಾ ಪ್ರೇಯಸಿ ಅದ್ಬಿಟ್ಟು ನಮಗೆ ಬೇರೆ ಜಾಬ್ ಇರಲ್ಲ ಪ್ರೀತಿಸ್ಬೇಕು ಇಲ್ಲ ಮೋಸ ಹೋಗ್ಬೇಕು ಇಲ್ಲ ಮೋಸ ಮಾಡ್ಬೇಕು ಇಷ್ಟೇ ಆಲ್ಮೋಸ್ಟ್ ನಮ್ದು ಫಿಕ್ಸ್ಡ್ ಕ್ಯಾರೆಕ್ಟರ್ಸ್ ಅದ್ರ ಮಧ್ಯೆ ಇವಾಗ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಇನ್ನೂ ಬೇರೆ ರೀತಿಯಾದಂತಹ ಆಯಾಮಗಳಲ್ಲಿ ಪಾತ್ರಗಳು ಸೃಷ್ಟಿ ಆಗ್ತಿರೋದು ತುಂಬಾ ಖುಷಿ ಆಗ್ತದೆ ನಮ್ಮ ರೈಟರ್ಸ್ ನಮ್ನು ತುಂಬಾ ಫೋಕಸ್ ಅಲ್ಲಿ ಇಟ್ಕೊಂಡು ಡೈಲಾಗ್ ಹೇಳ್ಬೋದಾ ನಿಮ್ಮ ಕ್ಯಾರೆಕ್ಟರ್ ಡೈಲಾಗ್ ಹೇಳುವಂತ ಪಿಕ್ಚರ್ ಅಲ್ಲ ಇದು ಡೈಲಾಗ್ ಇರಲ್ಲ ಮಾತ್ ಮಾತ್ರ ಇರುತ್ತೆ ಅದೇ ಒಂದು ಮಾತು ಹೇಳಿ ನೋಡೋಣ ಹಿಂಗೆ ಹೇಳ್ತಾರೆ ಯಾವ್ದಾದ್ರು ಒಂದು ಮಾತು ಇದು ನನಗೆ ಬಹಳ ಇಷ್ಟ ಆಯ್ತು ಈ ಸೀಕ್ವೆನ್ಸ್ ಮಾಡ್ಬೇಕು ಅನ್ನಂಗಿದ್ರೆ ನಮ್ಗೆ ಬೆಟರ್ ಸೀಕ್ವೆನ್ಸ್ ನಮ್ದು ಲವ್ ಸೀನ್ ತುಂಬಾ ಇಷ್ಟ ಆಗಿತ್ತು ಅದನ್ನ ಹೋಗಿ ನನ್ನ ಪ್ರೀತಿ ನಿವೇದನೆ ಮಾಡಿಕೊಂಡು ನೀನ್ ಯಾವತ್ತು ನನ್ನ ಬಿಟ್ಟೋಗಲ್ಲ ತಾನೇ ಅಂತ ಕೇಳೋದು ಸೊ ನಮ್ಮ
ಪ್ರಾಮಿಸಸ್ ಒಬ್ಬರಿಗೊಬ್ರು ಮಾಡ್ಕೊಳ್ಳೋ ಅಂತ ಪ್ರಾಮಿಸಸ್. ನಮ್ಮ ಮುಂದಿನ ಜೀವನದ ಬಗ್ಗೆ ನಾವು ಕಟ್ಟೋ ಕನಸುಗಳು, ಅವಳಿಗೂ ಅಷ್ಟು ಆಸೆ ಇರುತ್ತೆ ಅವಳ ಜೀವನದ ಬಗ್ಗೆ. ಅವಾಗಿನೂ ಜೀವನನ ಅವಳು ಏನೋ ಡಿಸೈನ್ ಮಾಡ್ಕೋತಿರ್ತಾಳೆ. ಅವಾಗಿನೂ ಪಿ ಸಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಿರ್ತಾಳೆ ಆ್ಯಂಡ್ ತನ್ನ ಪ್ರೀತಿ ನಿವೇದನೆ ಮಾಡ್ಕೊತಿರ್ತಾರೆ. ಸೊ ಹೊಸ ಜೀವನದ ಹೊಸ್ತಿಲಲ್ಲಿ ನಿಂತ್ಕೊಂಡಿರೋವಂಥ ಒಂದು ಹುಡುಗ ಹುಡುಗಿ ಲವ್ ಸ್ಟೋರಿನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಆ ಎಮೋಷನ್ಸು, ಆ ಕೆಮಿಸ್ಟ್ರಿ ಎಲ್ಲವೂ. ನಮ್ದೊಂದು ಸಾಂಗ್ ಇದೆ ಲವ್ ಸಾಂಗ್ ಇದೆ, ನಂಗೆ ಅಷ್ಟು ಲಿರಿಕ್ಸ್ ನೆನಪಿಲ್ಲ. ಪ್ರಮೋದ್ ಮರವಂತಿ ಅವರು ನಿಮ್ಮ ಕಾಂತಾರ ಸಿನಿಮಾದಲ್ಲಿ ಸಿಂಗಾರಿ ಸಿಂಗಾರ ಸಿರಿಯ ಹಾಡನ್ನ ಬರ್ದಿರೋರು ಆಕ್ಚುಲಿ ಹಾಡನ್ನು ಬರ್ತಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ರವಿ ಬಸೂರ್ ಅವರ ತಮ್ಮ ಸಚಿನ್ ಬಸೂರ್ ಅವರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಕೊಟ್ಟಿರೋದು. ಐ ಮೀನ್ ಆ ಫ್ಲೇವರ್ ಆಗಿರ್ಬೋದು, ಆ ಇಂಟೆನ್ಸಿಟಿ ಆಗಿರ್ಬೋದು, ಮತ್ತೆ ಯಾವ ಮೂಡಿಗೆ ಹೇಗೆ ಆ ಒಂದು ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅನ್ನೋದೆಲ್ಲವನ್ನು ತುಂಬ ಚೆನ್ನಾಗಿ, ಮತ್ತೆ ಆ ಡಿಫ್ರೆನ್ಸ್ ನಿಮ್ಗೆ ಕಾಣಿಸ್ತಾ ಹೋಗುತ್ತೆ. ಅದು ಚೆನ್ನಾಗಿದೆ. ನಮ್ಮ ಸಾಂಗಲ್ಲಿ ತುಂಬ ಚೆನ್ನಾಗಿ ಕೆಮಿಸ್ಟ್ರಿ ವರ್ಕ್ ಆಗಿದೆ ನಮ್ದು. ಹಾಡಿದ್ರೆ ನಾವು ಅಲ್ಲೂ ಸ್ವಲ್ಪ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ನೀವು ಹಾಡ್ತೀರಾ ನಂಗಂತ ಜೊತೆ ಹಾಡ್ಬಿಡಿ ಹೋಗ್ಲಿ. ನಿನ್ನೇ ನಿನ್ನೇ ನೋಡುತ್ತಾ ಕೂರುವಾಸೆ ಮತ್ತೀಗ ಹೆಚ್ಚಾಗಿದೆ, ನಿನ್ನ ಬೇರೇನು ಬೇಕಾಗಿಲ್ಲ, ನೀ ಹೀಗೆ ನಗುತ್ತೀರೇ. ತುಂಬಾ ಚೆನ್ನಾಗಿದೆ ಲೊಕೇಶನ್ಸ್. ಸಕಲೇಶ್ಪುರದಲ್ಲಿ ನಾವು ಶೂಟ್ ಮಾಡಿರೋದು ಹಾಡನ್ನ. ಲೊಕೇಶನ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ನಮ್ಮ ಸಿನಿಮಾದ ಸಿನಿಮಾಟೋಗ್ರಾಫರ್ ಬಂದು ಫುಲ್ ಹೆಸರು ಗೊತ್ತಿಲ್ಲ, ಕಾಂತ ಕರೆಯೋದು ರಾಜಕಾಂತ್ ಅವರು. ತುಂಬಾ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದಲ್ಲಿ. ವಿಜುವಲಿ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಹಾಡಲ್ಲಿ ನೋಡಿದ್ರೆ ನಮ್ಮ ಸಿನಿಮಾದಲ್ಲಿರುವಂತ ಫುಲ್ ಎಸೆನ್ಸ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಯಾವ ಬ್ಯಾಕ್ ಡ್ರಾಪ್ ಅಲ್ಲಿ ನಾವು ಸಿನಿಮಾನ ಕಟ್ಕೊಟ್ಟಿದೀವಿ, ಯಾವ ಬ್ಯಾಕ್ ಡ್ರಾಪ್ ಅಲ್ಲಿ ಕತೆ ಹೇಳೋ ಪ್ರಯತ್ನ ಮಾಡ್ತಿದೀವಿ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಕೊನೆಯದಾಗಿ ನೀವೇನು ಹೇಳ್ತೀರ ಸರ್ ಈ ಸಿನಿಮಾಗೆ? ಇನ್ನೊಬ್ರು ಹೊಸ ನಟರು ಇಂಡಸ್ಟ್ರಿ ಬಂದಿದ್ದಾರೆ, ಮಧುನಂದನ್ ಅಂತೇಳಿ. ಸೊ ಅವರು ಪಾತ್ರ ತುಂಬಾ ಚೆನ್ನಾಗಿದೆ. ಅವರೇ ವಿಚಾರಣೆ ಮಾಡೋದು. ಸೊ ಈ ಪೋಸ್ಟ್ ಅಲ್ಲಿ ಮೇಲ್ಗಡೆ ಇದಾರಲ್ಲ, ನಾನು ಕನ್ಫ್ಯೂಸ್ ಆಯ್ತಾರೆ. ಒಂದ್ ರೇಂಜ್ ನೆನಪಿರಲಿ ಪ್ರೇಮವ್ರ ಅಂತ ಅನ್ಕೊಂಡ್ಬಿಟ್ಟೆ ನಾನು. ಅದೇ ರೀತಿಯಾಗಿ ಕಾಣಿಸ್ತಾರೆ ಮತ್ತೆ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾರೆ. ಅದಕ್ಕೆ ನಾನು ಭಯದಿಂದ ಕೂತಿದ್ದೀನಿ, ಇಲ್ಲೇ ಇದೆ ಗನ್ನ ಶೂಟ್. ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ, ಇದೊಂದು ಮಲೆನಾಡು ಹಿನ್ನೆಲೆಯಲ್ಲಿ ನಡೆಯುವಂತ ಒಂದು ಕಥೆ. ಸಕಲೇಶ್ಪುರದ ಶೂಟ್ ಮಾಡಿದ್ದು ಅಲ್ಲಿ ನಾವು. ಒಂದು ಕಾಲ್ಪನಿಕ ಹೆಸರಿದೆ, ಒಂದು ಹೆಸರು ಇಟ್ಟಿದ್ದಾರೆ ಆ ಊರಿಗೆ. ಒಂದು ಮಲೆನಾಡು ಪ್ರದೇಶದಲ್ಲಿ ಒಂದು ಸಣ್ಣ ಪಟ್ಟಣದಲ್ಲಿ ನಡೆಯುವಂಥ ಒಂದು ಕಥೆ. ಸೊ ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಸುಮಾರು ಸಾಕಷ್ಟು, ಅಂದರೆ ಡಿಪಾರ್ಟ್ಮೆಂಟಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಬೇರೆ ಬೇರೆ ಪೋಸ್ಟು, ಅಂದರೆ ಆ ಹೈರಾರ್ಕಿ, ಅದನ್ನ ಆ ಇದನ್ನ ನೋಡ್ಬೋದು. ಮತ್ತೊಂದು ಎನ್ಕ್ವೈರಿ ಅಂತ ಬಂದಾಗ ಎಷ್ಟು ಯಾವ ಥರ ಒಬ್ಬ ಆಫೀಸರು ಒಂದು ಕೇಸನ್ನು ಸಾಲ್ವ್ ಮಾಡೋಕ್ಕೆ ಯಾವ್ಯಾವ ರೀತಿ ಯಾವ್ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಿ ಹೆಂಗೆ ಯಾರು ಅದಕ್ಕೆ ತಪ್ಪು ಮಾಡಿರೋರ್ನ ಕಾನೂನಿನ ಮುಂದೆ ತಂದು ಶಿಕ್ಷೆ ಕೊಡಿಸೋದಕ್ಕೆ ಹೇಗೆಲ್ಲ ಪ್ರಯತ್ನ ಪಡ್ತಾನೆ, ಈ ಜರ್ನಿ ಇದು ತುಂಬ ಥ್ರಿಲ್ಲಿಂಗ್ ಆಗಿ ತಗೊಂಡೋಗಿದ್ದಾರೆ. ಅದು ಅದಕ್ಕೆ ಸಚಿನ್ ಅವರು ಮಾಡಿರೋ ರೀ ರೆಕಾರ್ಡಿಂಗು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಸೊ ಫೈನಲಿ ಸಿನಿಮಾ ನೋಡಿದ್ರೆ ಎಲ್ಲ ಗೊತ್ತಾಗುತ್ತೆ. ಸಿನಿಮಾ 100% ಸಿನಿಮಾ. ಈ ನಾನು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಒಂದು ತುಂಬ ರಿಯಲಿಸ್ಟಿಕ್ ಆಗಿರೋ ಸಿನಿಮಾ. ಓಕೆ. ಎಲ್ಲೂ ಯಾವುದೇ ರೀತಿಯ ಉತ್ಪ್ರೇಕ್ಷೆ ಫೈಟ್ ಇದೆ, ಫೈಟ್ ಅಂದ ತಕ್ಷಣ ಏನೋ ಒಂಥರ ತುಂಬ ಕಮರ್ಷಿಯಲ್ ಫೈಟ್ ಅಲ್ಲ. ಇಬ್ರು ಕಿತ್ತಾಡಿದ್ರೆ ಯಾವ ತರ ಇರುತ್ತೆ ಕಥೆಲೇ ಸಾಗುತ್ತೆ. ಕಥೆ ಜೊತೆಗೆ ಹಾಡುಗಳು ಅಷ್ಟೇ, ಯಾವ್ದು ಲಿಪ್ ಸಿಂಕ್ ಸಾಂಗ್ ಅಂತಿಲ್ಲ. ಹಾಡು ಅಂತ ಅದು ಕಥೆ ಟ್ರಾವೆಲ್ ಆಗಕ್ಕೆ ಒಂದು ಟೈಮ್ ಲ್ಯಾಪ್ಸ್ಗೆ ಅಂತ ಇಟ್ಟು ಹಾಡ್ ಮಾಂಟೇಜ್ ಹಾಡು. ಫೈಟು ಕೂಡ ಒಂದು ಕಥೆಯ ಒಂದು ಭಾಗವಾಗೇ ಇರುತ್ತೆ ಬಿಟ್ರೆ, ಆಮೇಲೆ ಇದು ಬೇರೆ ಅಂದ್ರೆ ಇದಕ್ಕೇನೋ ಸಪರೇಟ್ ಕಾಮಿಡಿ ಟ್ರ್ಯಾಕ್ ಆ ತರ ಎಲ್ಲ ಒಂದು ರಿಯಲಿಸ್ಟಿಕ್ ಆಗಿ ಹೋಗುವಂತ ಸಿನಿಮಾ. ಸಿನಿಮಾ ಶುರುವಾಗಿ ಸಿನಿಮಾ ಮುಗಿಯೋದ್ರೊಳಗಡೆ ಒಂದು ಎಲ್ಲೋ ಸಕಲೇಶ್ಪುರದ ಊರಲ್ಲಿ ಕುತ್ಕೊಂಡು ನಮ್ಮ ಕಣ್ಮುಂದೆ ಏನೋ ಒಂದು ಕಥೆ ನಡೀತಾ ಇದೆ, ಅದನ್ನ ನೋಡಿ ಆಚೆ ಬರ್ತೀವಿ. ಪ್ರಕೃತಿ ಸೌಂದರ್ಯ, ಆ ಒಂದು ಆ ತರದ ಒಂದು ಎಕ್ಸ್ಪೀರಿಯನ್ಸ್ ನ ಈ ಸಿನಿಮಾ ಗ್ಯಾರಂಟಿ ಕಟ್ಕೊಡುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಕೊನೆಯದಾಗಿ ಒಂದು ಮಾತು, ನಿಮ್ಮ ಮೂರು ಜನ ಕಡೆಯಿಂದ ಆಡಿಯನ್ಸ್ಗೆ ಏನು ಹೇಳ್ತೀರಾ? ಈ ಯಾವಾಗ ರಿಲೀಸ್ ಆಗ್ತಾ ಇದೆ, ಸೊ ಯಾಕೆ ಬಂದು ಸಿನಿಮಾ ನೋಡ್ಬೇಕು ಕೊನೆಯದಾಗಿ ಹೇಳ್ಬಿಡಿ. ನಮ್ಮ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ ಇದೇ ನವೆಂಬರ್ 25ಕ್ಕೆ ರಾಜ್ಯಾದ್ಯಂತ ರಿಲೀಸ್ ಆಗ್ತಿದೆ. ಎಲ್ಲರೂ ಬಂದು ಥಿಯೇಟರ್ನಲ್ಲಿ ನಮ್ಮ ಸಿನಿಮಾ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ, ಖಂಡಿತ ಒಂದು ಒಳ್ಳೆ ಅನುಭವನ ನಿಮಗೆ ಕಟ್ಕೊಡ್ತೀವಿ. ಸಾಕಷ್ಟು ಜನ ಹೊಸ ಕಲಾವಿದರು, ರಂಗಭೂಮಿ ನಟರು ಈ ಸಿನಿಮಾದಲ್ಲಿ ಒಂದು ಪುಟ್ಟ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು
ಎಲ್ಲರೂ ಖಂಡಿತ ಇನ್ನೂ ಬೇರೆ ಬೇರೆ ಅವಕಾಶಗಳು ಅವರಿಗೆ ಈ ಸಿನಿಮಾ ಆದಮೇಲೆ ಬರುತ್ತೆ ಅನ್ನೋ ನಂಬಿಕೆ ಇದೆ ದಯಮಾಡಿ ಪ್ರೇಕ್ಷಕರು ನೀವು ಸಹೃದಯರು ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಸಿನಿಮಾ ಆದಮೇಲೆ ಇರಲಿ ಅದೇ ವಾರ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಎಲ್ಲ ಸಿನಿಮಾಗಳಿಗೆ ನೀವು ತೋರಿಸೋ ಪ್ರೀತಿ ಅದೇ ರೀತಿ ನಮ್ಮ ಸಿನಿಮಾ ಮೇಲೂ ನಿಮ್ಮ ಪ್ರೋತ್ಸಾಹ ಪ್ರೀತಿ ಇರಲಿ ಥ್ಯಾಂಕ್ ಯು ಈಗಾಗಲೇ ಏನು ಹೇಳ್ತಾರೆ ಈ ಸಿನಿಮಾ ಇದರಲ್ಲಿ ಥ್ರಿಲ್ಲರ್ ಸಿನಿಮಾಗೆ ತುಂಬ ತುಂಬ ಜನ ಹೋಗಿ ನೋಡ್ತಾರೆ ಥ್ರಿಲ್ಲರ್ ಸಿನಿಮಾ ಯಾಕೆ ಹೇಗೆ ಹೇಗೆ ಇದು ಹೆಂಗೆ ಸಾಲ್ವ್ ಮಾಡ್ತಾರೆ ಅನ್ನೋದು ಸೊ ಅದೇ ಜಾನರಲ್ಲಿ ಬರುವಂಥ ಸಿನಿಮಾ ನಮ್ಮದು ಪ್ಲಸ್ ಸಿನಿಮಾ ಬಂದಾಗ ನಿಮಗೂ ಕೂಡ ಆ ಕುತೂಹಲನ ಕೊನೆ ಕ್ಷಣದವರೆಗೂ ಇಟ್ಕೊಳ್ಳುವಂಥ ಒಂದು ಕತೆ ಇದೆ ಇದರಲ್ಲಿ ಸೊ ನಮ್ಮ ಸಿನಿಮಾ ಸದ್ದು ವಿಚಾರ ನಡೀತಿದೆ ನವಂಬರ್ 25ರಂದು ರಿಲೀಸ್ ಆಗ್ತಾ ಇದೆ ಆ ಸಿನಿಮಾ ಜೊತೆ ಹಲವಾರು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಎಲ್ಲ ಸಿನಿಮಾಗೆ ತೋರಿಸೋ ಪ್ರೀತಿ ನಮ್ಮ ಸಿನಿಮಾಕ್ಕೂ ತೋರಿಸಿ ಎಲ್ಲ ಸಿನಿಮಾನೂ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಬೆಳೆಸೋಕೆ ಹೇಗೆ ಸಾಧ್ಯ ಅಂತೇಳಿದ್ರೆ ನೋಡಿದ್ರೆ ಮಾತ್ರ ಸಾಧ್ಯ ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ ಇನ್ನೊಂದು ಪಾಯಿಂಟ್ ಇದೆ ಕನ್ನಡ ರಂಗಭೂಮಿಯಲ್ಲಿ ಕೆಲಸ ಮಾಡೋ ಸಾಕಷ್ಟು ಜನರಿಗೆ ಈ ಸಿನಿಮಾ ಟೈಟ್ಲು ತುಂಬ ಚಿರಪರಿಚಿತ ಸದ್ದು ವಿಚಾರಣೆ ನಡೆಯುತ್ತಿದೆ ಇದೊಂದು ಮರಾಠಿ ನಾಟಕದ ಕನ್ನಡ ಅನುವಾದದ ನಾಟಕದ ಹೆಸರು ಸದ್ದು ವಿಚಾರಣೆ ನಡೆಯುತ್ತಿದೆ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ ಆ ನಾಟಕದ ಕಥೆನ ಸಿನಿಮಾ ಮಾಡಿಲ್ಲ ಸಿನಿಮಾ ಕಥೆನೇ ಬೇರೆ ದಯವಿಟ್ಟು ಏನು ಕತೆ ಮಾಡಿದ್ದೀವಿ ಈ ಟೈಟ್ಲು ನಮ್ಮ ಕಥೆಗೆ ಹೊಂದತ್ತ ಅನ್ನೋದನ್ನು ದಯವಿಟ್ಟು ಬಂದು ಅದನ್ನು ಥಿಯೇಟ್ರಲ್ಲಿ ನೋಡಿ ಓ ನಾಟಕದ ಕತೆ ನಾಟಕ ಗೊತ್ತಿದೆ ಅದೇ ಕತೆ ಸಿನಿಮಾ ಮಾಡಿದ್ದಾರೆ ಅಂತೇಳಿ ಸಿನಿಮಾಗೆ ಬರದೇ ಇರಬೇಡಿ ನಾಟಕದವರು ಎಸ್ಪೆಷಲಿ ಸೊ ದಯವಿಟ್ಟು ಸಿನಿಮಾ ಬಂದು ನೋಡಿ ಗೊತ್ತಿರೋ ಟೈಟ್ಲು ನಾಟಕದವರಿಗೆ ಬಟ್ ಹೊಸ ಕತೆ ಎಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕೂಡ ನಮ್ಮ ಸ್ಟುಡಿಯೋಗೆ ಬಂದ್ರಿ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಚೆನ್ನಾಗಾಗಲಿ ಇನ್ನೂ ಒಂದಷ್ಟು ಸಿನಿಮಾಗಳನ್ನ ಇಡೀ ತಂಡ ಮಾಡಲಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಏನಿಲ್ಲ ಅಂದರೆ ನಮ್ಮ ನಿರ್ದೇಶಕರು ಏನಿದೆ ನಿರ್ದೇಶಕರು ಬಂದಿದ್ದಾರೆ ಹಾಗೆ ಮತ್ತೊಬ್ಬರು ಕಲಾವಿದರು ಕೂಡ ಈ ಒಂದು ಈ ಚರ್ಚೆಗೆ ವಿಚಾರಣೆಗೆ ಭಾಗಿಯಾಗಿದ್ದಾರೆ ಸೊ ಮೊದಲನೇದಾಗಿ ನಮ್ಮ ನಿರ್ದೇಶಕರನ್ನ ಮಾತನಾಡ್ಸೋಣ ಸರ್ ನಮಸ್ತೆ ಸೊ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೆಸಾಗಿ ಮತ್ತೊಬ್ಬರು ಕೂಡ ಇದ್ದಾರೆ ಅವ್ರನ್ನೂ ಕೂಡ ಸ್ವಾಗತ ಕೊರೋಣ ಕಾರ್ಯಕ್ರಮಕ್ಕೆ ಮಧುನಂದನ್ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈ ಚಿತ್ರದಲ್ಲಿ ಒಂದು ಮಹತ್ವದ ಪಾತ್ರನ ಕೂಡ ನಿರ್ವಹಿಸಿದ್ರೆ ಅಂತ ಕೇಳ್ಪಟ್ಟೆ ಎಲ್ಲ ಮಾತನಾಡಬೇಕಾದ್ರೆ ಮೊದಲನೇದಾಗಿ ಒಳ್ಳೇದಾಗಲಿ ನಿಮ್ಮ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಸರ್ ನಿಮ್ಮ ಬಗ್ಗೆ ಒಂದು ಸಣ್ಣ ಪರಿಚಯ ಹಾಗೆ ಜನಗಳಿಗೆ ನನ್ನ ಹೆಸರು ಮಧುನಂದನ್ ಅಂತ ಸೊ ನಾನು ಬೇಸಿಕಲಿ ವೆಟರ್ನರಿ ಡಾಕ್ಟರ್ ಓಕೆ ಹೌ ಸೊ ಈಗ ಸದ್ಯ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವೆಟರ್ನರಿ ಕಾಲೇಜ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಮ್ಮ ನಿರ್ದೇಶಕರು ಭಾಸ್ಕರ್ರು ಕಳೆದ 7-8 ವರ್ಷಗಳಿಂದ ನಮ್ಮ ಸ್ನೇಹಿತರು ಸೊ ಅವ್ರು ಬಂದು ಈ ಸಿನಿಮಾನ ನೀವು ಮಾಡಬೇಕು ಅಂತ ಪಾತ್ರ ಮಾಡಬೇಕು ಅಂತ ಹಾಗೆ ಈ ಜರ್ನಿ ಸ್ಟಾರ್ಟ್ ಆಯಿತು ಓಕೆ ಸೊ ಡಾಕ್ಟ್ರಿಂದ ಆಕ್ಟ್ರಿಗೂ ಹೇಗೆ ಸರ್ ಸಾಧ್ಯ ಅಂದರೆ ಇದು ನಾನು ಚಿಕ್ಕ ವಯಸ್ಸಿಂದನೂ ಈ ಥಿಯೇಟರ್ಗಳಲ್ಲಿ ನಾಟಕಗಳಲ್ಲಿ ಮಾಡ್ಕೊಂಡು ಬರ್ತಿದ್ದೆ ಸೊ ಆಸೆ ಇತ್ತು ಭಾಳ ವರ್ಷಗಳಿಂದ ಆಸೆ ಇತ್ತು ಆದರೆ ನಾನು ಹುಟ್ಟು ಬೆಳೆದಿರೋದು ಒಂದು ಆರ್ಥೋಡಾಕ್ಸ್ ಫ್ಯಾಮಿಲಿ ನನ್ನ ತಂದೆ ಒಬ್ಬ ಟೀಚರು ಅವರು ಸಿನಿಮಾನ ನಟನೆ ಮಾಡೋದಿರಲಿ ಸಿನಿಮಾ ಪೋಸ್ಟರ್ ನೋಡಿದ್ರೆ ತಲೆ ಕುಡಿಯೋದು ಸಿನಿಮಾ ಅಂದರೆ ನಮ್ದೇನೋ ಒಂಥರ ಆ ಥರ ಹೌದು ಆ ಒಂದು ಕಲ್ಪನೆ ಇರುತ್ತೆ ಸಿನಿಮಾಗೆ ಹೋಗ್ತಾರೆ ಸಿನಿಮಾ ಮಾಡ್ತಾರೆ ಅಂದರೆ ನಾವೇನೋ ಜೀವನದಲ್ಲಿ ದೊಡ್ಡ ಅಪರಾಧ ಮಾಡ್ತಾ ಇದ್ದೀವಿ ಅನ್ನೋ ಲೆವೆಲ್ಗೆ ಕೆಲವರು ಯೋಚನೆ ಮಾಡ್ತಾರೆ ಇವಾಗಲೂ ಕೂಡ ಕೆಲವು ಫ್ಯಾಮಿಲಿಗಳಿದೆ ಹೋಗ್ಬೇಡಿ ಆ ಥರ ಮಾಡಬೇಡಿ ಅಂತ ಅಂದರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು 20-25 ವರ್ಷದ ಹಿಂದೆ ಅಂದರೆ ಅವತ್ತಿನ ಟೀಚರ್ಸ್ ಮೈಂಡ್ ಸೆಟ್ ಯೋಚನೆ ಮಾಡಿ ಟೀಚರ್ಸ್ಗಳು ಅಂದರೆ ಸಿನಿಮಾ ನೋಡೋದೆ ಒಂದು ತಪ್ಪು ಅನ್ನೋ ಥರ ಒಂದು ಅಂದರೆ ದಾರಿ ತಪ್ಪಿಡ್ತಾರೆ ಮಕ್ಕಳು ಅನ್ನೋ ಥರ ಆ ಥರದೊಂದು ಫ್ಯಾಮಿಲಿ ಅದು ಕಾಮನ್ ಎಲ್ಲರಿಗೂ ಆದರೆ ನಮ್ಮಲ್ಲಿ ಒಬ್ಬರು ಇದ್ದೇ ಇರ್ತಾರಲ್ಲ ಒಂದು ಆಸೆ ಇಟ್ಕೊಂಡು ಒಳಗಡೆ ಒಬ್ಬ ಇದ್ದೇ ಇರ್ತಾನೆ ಹೋಗು ಮುಂದೆ ಹೋಗು ಮುಂದೆ ಹೋಗು ಅನ್ನೋ ಥರ ಆದರೆ ಕೆಲವು ಯಾವ್ಯಾವುದೋ ಕಾರಣಗಳಿಂದ ವೈಯಕ್ತಿಕ ಕಾರಣಗಳು ಜೀವನದಲ್ಲಿ ಫಸ್ಟ್ ಸೆಟ್ಲ್ ಆಗೋಣ ಅಂತಾನೋ ತಂದೆ ತಾಯಿ ಆಸೆ ಫಸ್ಟ್ ನೆರವೇರಿಸೋಣ ಅಂತ ಡಾಕ್ಟರ್ ಆಗಿತ್ತು ಅಷ್ಟೇ ತಡವಾಗಾದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದ್ದೀರಾ ಆಗ ಅನಿಸ್ತಾ ಇದೆ ನಿಮಗೆ ಹೌದು ಏನು ಹಣೆ ಬರ ಅನ್ಸುತ್ತೆ ಈಗ ಹೇಳ್ಕೊಂಡು ಅದೇ ಅನ್ಕೊಳ್ತಾ ಇದ್ದೀವಿ ಇವಾಗ ನೋಡಿ ನಾನು ಅವಲ್ಲೇ ಹೇಳಿದೆ ಇವಾಗ ನೀವು ನೋಡ್ಲಿಕ್ಕೆ ಒಂಥರ ನೆನಪಿರಲಿ ಪ್ರೇಮ್ ಸರ್ ಥರನೇ ಕಾಣಿಸ್ತೀರ ಅದಲ್ದಲ್ಲಿ ಇಲ್ಲೇ ಗನ್ ಇಟ್ಕೊಂಡಿದ್ದಾರೆ ಎಕ್ಸ್ಟ್ರಾ ಮಾತಾಡಬೇಡಪ್ಪ ವಿಚಾರಣೆ ನಡೀತಾ ಇದೆ ಶೂಟ್ ಮಾಡಿಬಿಡ್ತೀನಿ ನನ್ನ ಹತ್ರ ಎಸ್ ಫೈನ್ ಸರ್ ಮಾತಾಡಿಸ್ತೀನಿ ನಿಮ್ಮನ್ನು ಮಾತನಾಡ್ತೀನಿ ಸರ್ ಇವಾಗ ನೀವು ಕಲಾವಿದರಾಗಿದ್ದಿರಿ ಸೊ ನಿರ್ದೇಶಕರಾಗಿದ್ದೀರ ಸೊ ಇದೆಲ್ಲವೂ ನಿಭಾಯಿಸಿ ಇವತ್ತು ಒಂದು ಸಿನಿಮಾನ ರೆಡಿ ಮಾಡಿ ಜನರ ಮುಂದೆ ಇಡಲಿಕ್ಕೆ ಅಂತ ಬಂದಿದ್ದೀರ ಸೊ ಹೇಗಿತ್ತು ಸರ್ ಈ ಒಂದು ಜರ್ನಿ ಹೇಗಿತ್ತು ಅಲ್ಲಿಂದ ನೀವು ಡೈರೆಕ್ಷನ್ ಮಾಡಬೇಕು ಅಂತ ಹೇಗೆ ಅಂದ್ಕೊಂಡ್ರೆ ಅದರಲ್ಲೂ ಈ ಒಂದು ಸಬ್ಜೆಕ್ಟ್ನ ತೊಗೊಳ್ಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಈ ಕತೆ ಶುರು ಮಾಡಿದಾಗ ಒಂದು ಅಶ್ವಿನಿ ಮೇಡಮ್ ಅಂತ ಕತೆ ಮಾಡಿದವರು
ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಇದು ಒಂದು ಇಲ್ಲ ಒಂದು ಒಳ್ಳೆ ಕತೆ ಇದು ಒಳ್ಳೆ ಕತೆ ಮಾಡಬೇಕು ಅಂತ ಹಿಂಗೆ ಮಾತಾಡ್ತಿರುವಾಗ ಸುರಭಿ ಮೇಡಮ್ ಹತ್ರ ಇದನ್ನ ಮೇಡಮ್ ಏನೋ ಒಂದು ಹಿಂಗೊಂದು ಕತೆ ಹೇಳಬೇಕು ನಿಮಗೆ ಅಂತ ಅಂದಾಗ ಆ ಕಥೆನ ಕೇಳಿ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು ಅವರು ಟೈಮ್ ತೊಗೊಂಡ್ರು ಯೋಚನೆ ಮಾಡ್ತೀವಿ ಸರ್ ಅಂತ ಮತ್ತೆ ರಾತ್ರಿಗೆ ಇಮಿಡಿಯೇಟ್ ರಾತ್ರಿಗೆ ಫೋನ್ ಮಾಡಿ ಇಲ್ಲ ಈ ಸಿನಿಮಾ ಮಾಡೋಣ ನಾವು ಅಂತ ಹೇಳಿದ್ರು ಅವ್ರ ಕತೆ ಇಷ್ಟ ಆಯಿತು ಕತೆ ಕಂಪ್ಲೀಟ್ ಇಷ್ಟ ಆಯಿತು ಆಮೇಲೆ ಇಮಿಡಿಯೇಟ್ ಕೆಲಸ ಶುರು ಮಾಡಿದ್ವಿ ಆಮೇಲೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ನನಗೆ ದೊಡ್ಡ ಜವಾಬ್ದಾರಿ ದೊಡ್ಡ ಜವಾಬ್ದಾರಿ ಅಂದರೆ ನಾನು ಆ್ಯಕ್ಟ್ರಾಗಿ ಎಲ್ಲನೂ ನೋಡ್ತಾ ಇದ್ದೆ ಟೆಕ್ನಿಕಲಾಗಿ ಎಲ್ಲನೂ ಕೆಲಸ ಮಾಡೋರು ಹೆಂಗಿರುತ್ತೆ ಕೆಲಸಗಳೆಲ್ಲ ನಾನು ಹಂಗೆ ನೋಡಿಕೊಂಡು ಅಥವಾ ಸಿನಿಮಾಗಳನ್ನ ನೋಡ್ತಾನೆ ನಾನು ಕಲ್ತಿತ್ತು ಅಂದರೆ ಈಗೇನು ಮಾಡ್ಬೋದು ಸಿನಿಮಾನ ಇಲ್ಲಿ ಇದು ಹಿಂಗಲ್ಲ ಇದು ಹಿಂಗೆ ಹಿಂಗೆ ಮಾಡಬೇಕು ಅಂತ ಇದೆಲ್ಲದಕ್ಕೂ ಸಪೋರ್ಟಾಗಿ ನನ್ನನ್ನು ನಂಬಿ ನನ್ನ ಸಿನಿಮಾ ಮಾಡೋಣ ಅಂತ ಬಂದಂಥ ನಮ್ಮ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಮೊದಲು ಅನಂತರ ಸಿನಿಮಾ ಇದ್ರ ಕಂಟೆಂಟ್ ಇದ್ದಿದ್ದೇನೆಂದರೆ ನಮ್ಮ ಹಳ್ಳಿಯಲ್ಲಿ ನಡೆಯೋ ಅಥವಾ ನಮ್ಮ ಹಳ್ಳಿ ಸುತ್ತಮುತ್ತ ನಡೆದ್ರೆ ಕಥೆ ಇದೆ ನಮ್ಮದೇ ಒಂದು ಕಥೆ ಅನ್ನೋ ಒಂದು ಫೀಲ್ ಇರುತ್ತೆ ಜನಕ್ಕೆ ಬರುತ್ತೆ ಹಂಗಾಗಿ ಎಲ್ರಿಗೂ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಇದು ಅಂದರೆ ಎಲ್ಲೋ ಏ ಇಲ್ಲ ಇದು ಇದೇನೋ ಚೆನ್ನಾಗಿಲ್ಲ ಅಥವಾ ಇದೇನೋ ನಮ್ದಲ್ಲ ಕಥೆ ಅದು ಆ ಥರ ಇಲ್ಲ ಇದು ಈ ಸಿನಿಮಾ ಇದು ಯಾವುದೋ ಇದನ್ನು ಬಂದು ಕೂತ್ಕೋತಿದ್ದಂಗೆ ನಮ್ಮ ಹಳ್ಳಿಲೆಲ್ಲೋ ನಡೆಯೋ ಕಥೆ ಜನನಿ ಅನ್ನೋ ಒಂದು ಪಾತ್ರ ನಮ್ಮ ಮಗಳು ಅಥವಾ ಈ ರಾಕೇಶ್ ಅನ್ನೋ ಯಾರು ನಮ್ಮ ಇವರು ಇದಾರಲ್ಲ ನಮ್ಮ ಚಂದ್ರು ಅನ್ನೋ ಪಾತ್ರ ಇದೆಯಲ್ಲ ಚಂದ್ರು ಪಾತ್ರ ನಮ್ಮದು ಇವ್ರು ಮಧುನಂದನ್ ಅವರು ಆ ಪಾತ್ರ ನಮ್ಮದು ಪೃಥ್ವಿರಾಜ್ ಅನ್ನೋ ಒಂದು ಪಾತ್ರ ಇವರೆಲ್ಲರೂ ನಮ್ಮ ಸುತ್ತಮುತ್ತ ನಡೆಯುವಂಥ ಪೊಲೀಸರು ನಾವೆಲ್ಲರೂ ಟಿವಿಲಿ ನೋಡಿರ್ತೀವಿ ಆ ಥರದ್ದು ಒಂದು ಕಾಪ್ಗಳನ್ನ ನೋಡಿರ್ತೀವಿ ಇನ್ಸ್ಪೈರ್ ಆಗಿರ್ತೀವಿ ಆ ಥರದ ಪಾತ್ರಗಳೆಲ್ಲ ನಮ್ದು ಅನಿಸುತ್ತೆ ಈ ಸಿನಿಮಾ ನೋಡಿದ್ರೆ ನಿಮಗೆ ಎಲ್ಲೂ ಇದೇನೋ ಒಂದು ಸಿನಿಮಾ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡ್ತೀವಿ ಬರ್ತೀವಿ ಅನ್ನೋ ಥರ ಇಲ್ಲ ಈ ಸಿನಿಮಾ ಕನೆಕ್ಟ್. ಇವಾಗ ನೋಡಿ ಏನಂತಂದ್ರೆ ನಾವು ಫೈನ್ ಒಂದು ಕತೆ ಮಾಡ್ಕೊಳ್ತೀವಿ ಅದು ಇಮ್ಯಾಜಿನ್ ಮಾಡ್ತೀವಿ ಫಸ್ಟ್ ಆಫ್ ಆಲ್ ಅದು ನೀವು ಒಂದ್ ರೀತಿ ಸಿನಿಮಾ ನೋಡಿರ್ತೀರ ನಿರ್ದೇಶಕರಾಗಿ ಯಾವುದೇ ಕತೆ ಮಾಡ್ಕೊಂಡ್ರು ಕೂಡ ನಮ್ಮ ಹಿಂಡಲ್ಲಿ ಒಂದು ಸಿನಿಮಾ ಓಡ್ಬಿಡ್ತದೆ ಹಿಂಗೆ ಬರುತ್ತೆ ಕ್ಯಾರೆಕ್ಟರ್ ಹಿಂಗೆ ಇರಬೇಕು ಈ ಶಾರ್ಟ್ಸ್ ಹಿಂಗೆ ಇರಬೇಕು ಇಲ್ಲಿ ಇದೇ ಮ್ಯೂಸಿಕ್ ಬರಬೇಕು ಅನ್ನೋದೆಲ್ಲ ಇರುತ್ತೆ ಅದು ಅಷ್ಟೇ ಚೆನ್ನಾಗಿ ಬರಬೇಕು ಅಂದಾಗ ಕಲಾವಿದರ ಆಯ್ಕೆನೂ ಕೂಡ ಬಹಳ ಮುಖ್ಯ ಆಗುತ್ತೆ ಯಾಕೆಂದ್ರೆ ಆ ಪಾತ್ರಕ್ಕೆ ನ್ಯಾಯ ಒದಗಿಸಬೇಕಾಗುತ್ತೆ. ಸೊ ನೀವು ಅವಾಗ ಇವ್ರನ್ನೆಲ್ಲ ಪ್ಲಾನ್ ಮಾಡ್ಕೊಳ್ಬೇಕಾದ್ರೆ ಏನ್ ಅನಿಸ್ತು ನಿಮ್ಗೆ ಯಾಕೆ ಇವ್ರನ್ನೇ ಹಾಕೊಳ್ಬೇಕಂತ ಅನಿಸ್ತು? ಅದೇ ನೀವು ಹೇಳಿದ ಎಕ್ಸಾಂಪಲ್ ಈಗ ನಮ್ಮ ಪಾವನಾ ಮೇಡಮ್ ಆಗಿರ್ಬೋದು, ಸೊ ಅವ್ರನ್ನ ಆ ಪಾತ್ರಕ್ಕೆ ಹಾಕೊಳ್ಬೇಕು, ಇವರೇ ಏನಕ್ಕೆ ಮ್ಯಾಚ್ ಆಗ್ತಾರೆ ಅಂತ ನಿಮ್ಗೆ ಅನಿಸ್ತು? ಇಲ್ಲ ಅದನ್ನೇ ಹೇಳೋದು, ಒಂದು ಕಥೆ ಮಾಡಿದಾಗ ಆ ಪಾತ್ರನ ನಾವು ಒಂದು ಕಥೆ ಆ ಪಾತ್ರನೇ ಕೇಳುತ್ತೆ ಇಂಥವ್ರು ಆದರೆ ಚೆನ್ನಾಗಿರುತ್ತೆ ಅಂತ. ಅದು ಯಾರ್ಯಾರು ಬೇಕು ಅವ್ರನ್ನೇ ಒದಗಿಸ್ಕೊಳುತ್ತೆ, ಅದೇನಿಲ್ಲ ನಾವು ಮಾಡೋದು ನಾವು ಕಾರಣ ನೆಪ ಮಾತ್ರ ಅಷ್ಟೇ. ಅವ್ರಿಗೆ ಯಾರು ನಟಿಸ್ಬೇಕು ಅಂತ ಇರುತ್ತೆ ಅದು ಆಗುತ್ತೆ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಪವನ ಮೇಡಮೇ ಫಸ್ಟ್ ನಾವು ಸೆಲೆಕ್ಟ್ ಮಾಡಿದ್ದು, ಪವನ ಮೇಡಮೇ ಮಾಡಬೇಕು ಅಂತ ಸೆಲೆಕ್ಟ್ ಮಾಡಿದ್ವಿ. ಅವರು ತುಂಬ ಸಪೋರ್ಟ್ ಮಾಡಿದರು, ತುಂಬ ಅಂದರೆ ಪಾಪ ಅವರು ಒಂದು ಹೊಸ ತಂಡ ಅಂತ ನಮ್ಮನ್ನೇನು ಇದು ಮಾಡಲಿಲ್ಲ, ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಎಲ್ಲ ಕೆಲಸ ಮಾಡಿದರು. ಆನ್ ಸ್ಕ್ರೀನ್ ಅಂತೂ ಅವರು ನನಗೆ ಭಾಳ ಇಷ್ಟ, ಅವರ ಅಭಿಮಾನಿ ನಾನು. ಆ ವಿಷಯದಲ್ಲಿ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡಿದ್ದೆಲ್ಲ, ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ ಎಲ್ಲ ಟಿ ವಿ ಇದರಲ್ಲೆಲ್ಲ. ಅನಂತರದಲ್ಲಿ ಬೇರೆ ಬೇರೆ ಪಾತ್ರಗಳು ಅಷ್ಟೇ, ಎಲ್ಲರೂ ಕೂಡ ಈಗ ಅಚ್ಯುತ್ ಸರ್ ಕೂಡ ಅಚ್ಯುತ್ ಸರ್ ಸಪೋರ್ಟ್ ಮಾಡಿದರು, ಮಧು ಸರು ಎಲ್ಲ ಪಾತ್ರಗಳು ಹಂಗೇನೆ ಅವು ಸೆಲೆಕ್ಟ್ ಇಂಥವ್ರು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತಿತ್ತು. ನಾವು ಯಾರು ಇಂಥವ್ರು ಅಂದ್ಕೊಂಡು ಹಿಂಗಾಯಿತು ಅಂತ ಯಾವುದೂ ಆಗಿಲ್ಲ, ನಾವು ಯಾರನ್ನ ಅಂದ್ಕೊಂಡಿದ್ವಿ ಅವರವರೇ ಆಯಾ ಪಾತ್ರಗಳನ್ನ ಮಾಡಿದ್ದಾರೆ. ಈಗ ನೀವು ಹೊಸದಾಗಿ ಹೆಜ್ಜೆ ಇಟ್ಟಾಗ ಹೊಸ ಜನಗಳು ಪಕ್ಕದಲ್ಲಿದ್ದಾಗ ಓಕೆ ಏನೋ ಆಗುತ್ತೆ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ಬೋದು. ಸೊ ನಿಮ್ಮ ಜೊತೆ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರ್ತಾರೆ, ಈಗ ಅಚ್ಯುತ್ ಸರ್ ಆಗಿರ್ಬೋದು ಮೇಡಮ್ ಆಗಿರ್ಬೋದು ಒಂದಷ್ಟು ಜನ ಇರ್ತಾರೆ, ಆ ಸಂದರ್ಭದಲ್ಲಿ ನೀವು ಅವ್ರಿಗೆ ಒಂದು ಸೀನ್ ಎಕ್ಸ್ಪ್ಲೈನ್ ಮಾಡಬೇಕು, ಸರಿ ನೀವು ಅವ್ರೇನೋ ಒಂದು ರಿಯಾಕ್ಷನ್ ಕೊಡ್ತಾರೆ ಓಕೆ ಓಕೆನಾ ಅಂತಾರೆ, ನೀವು ಅವ್ರಿಗೆ ಓಕೆ ಇಲ್ಲ ಬೇಡವಾ ಈ ಪ್ರಶ್ನೆಗಳೆಲ್ಲ ಬಂದಿತ್ತ ನಿಮಗೆ? ಆ ಭಯ ಇತ್ತು ಮೊದಲು, ಅಂದರೆ ನಾನು ಆನ್ ಸ್ಪಾಟ್ಗೆ ಹೋಗೋಕ್ಕೆ ಮುಂಚೆ ಭಯ ಇತ್ತು, ಇವತ್ತು ದೊಡ್ಡವ್ರು ಬರ್ತಿದ್ದಾರೆ ಅವ್ರಿಗೆ ಹೆಂಗೆ ಹ್ಯಾಂಡ್ಲ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅನ್ನೋದು ಆ ಫೀಲ್ ಇತ್ತು. ಇವನ್ನ ಆ್ಯಕ್ಟರ್ ಆದಾಗ ನಾವೇನೋ ಮಾತಾಡ್ಕೊಂಡು ಕೂತ್ಬಿಟ್ಟಿರ್ತೀವಿ ಡೈರೆಕ್ಟರ್ ಕರೀತಾರೆ ಅಂತ, ಅದರ್ವೈಸ್ ಡೈರೆಕ್ಟರ್ ಜವಾಬ್ದಾರಿ ಇದೆಯಲ್ಲ ಮತ್ತೆ, ಆ ಭಯ ಇತ್ತು. ಆದರೆ ಆ ಭಯನ ಅವರೆಲ್ಲೂ ನನಗೆ ಇದು ಮಾಡಲಿಲ್ಲ. ಪವನ ಮೇಡಮ್ ಆಗಲಿ, ಮಧು ಸರ್ ಆಗಲಿ, ರಾಕೇಶ್ ಸರ್ ಇವರು, ಅಚ್ಯುತ್ ಸರ್ ಆಗಲಿ, ರಾಘು ಶಿವಮೊಗ್ಗ ಅವರಾಗಲಿ, ಜಹಾಂಗೀರ್ ಅವರಾಗಲಿ, ಕೃಷ್ಣ ಹೆಬ್ಬಾಳೆ ಅವರು ಸರ್ ಅವರು ಕೂಡ ಇವ್ರ ಹತ್ರಕ್ಕೆ ಹೋದಾಗ ಓ ಏನು ಹಂಗೆ ಹಂಗೇನಿಲ್ಲ ನಮ್ಮನ್ನು ಹಂಗೆ ಟ್ರೀಟೇ ಮಾಡಲಿಲ್ಲ ಅವರು, ಅವಾಗ ನಮಗೆ ಸುಲಭ ಆಯಿತು ಕೆಲಸ ಮಾಡಲಿಕ್ಕೆ. ಫೈನ್, ಸರಿ. ಇವಾಗ ನೀವು ಅಷ್ಟು ವರ್ಷದಿಂದ ವೆಯ್ಟ್ ಮಾಡಿ ಇಲ್ಲ ಒಂದು ಸಿನಿಮಾ ಮಾಡಬೇಕು, ಕಲಾವಿದನ ಗುರುತಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ಒಂದು ಫೈನ್ ಡೇ ಆ ಒಂದು ಅವಕಾಶ ಕೂಡ ಬಂತು, ಇವಾಗ ಮನೇಲಿ ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ? ಜೊತೆಗೆ ಇವ್ರ ಜೊತೆ ಎಲ್ಲ ಸೇರ್ಕೊಂಡು ನೀವು ಈ ಒಂದು ಸಿನಿಮಾ ಮಾಡೋಕ್ಕಿಂತ ಬಂದಾಗ ನಿಮ್ಗೆ ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರಿದ್ದಾರೆ, ಅಷ್ಟು ಈಸಿ ಅಲ್ಲ. ಬಿಕಾಸ್ ಯಾಕಂದರೆ ಇಲ್ಲಿ ಒಂದು ಪೋಸ್ಟರ್ ನೋಡ್ತಾ ಇದ್ರೆ ಆ ಒಂದು ಕ್ಯಾರೆಕ್ಟ್ರಿಗೆ ಅಷ್ಟೇ ವೇಟೇಜ್ ಇದೆ ಅನ್ನೋ ಒಂದು ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಸೊ ಹೇಗೆ ಅದನ್ನೆಲ್ಲ ನಿಭಾಯಿಸಿದ್ರು ನೀವು? ಇದು ಆ್ಯಕ್ಚುಲಿ ನನಗೆ ಭಯ ಇತ್ತು, ಯಾಕೆಂದರೆ ನಾಟಕಗಳಲ್ಲಿ ಮಾಡೋದು ಬೇರೆ, ಸಿನಿಮಾದಲ್ಲಿ ಮಾಡೋದೇ ಬೇರೆ. ನಾಟಕದಲ್ಲಿ ಒಂದು ಸಲ ಸ್ಟಾರ್ಟ್ ಆದರೆ ನಿಲ್ಲೋದಿಲ್ಲ, ತಪ್ಪುಗಳಾಗ್ತಾಯಿದ್ರು
ಇಲ್ಲಿ ಶಾರ್ಟ್ ಕಟ್ ಆಗುತ್ತೆ ಮತ್ತೆ ರೀಟೇಕ್ ಆಗುತ್ತೆ ಆ ಭಯ ಇತ್ತು ನನಗೆ ಮತ್ತೆ ಈ ಸಿನಿಮಾದಲ್ಲಿ ಏನು ಅಂದರೆ ಫಸ್ಟ್ ಆಫ್ ಆಲ್ ಈ ಪಾತ್ರನ ನನಗೆ ಭಾಸ್ಕರ್ ಅವರು ಹೇಳಿದಾಗ ನನಗೆ ಭಯ ಆಯಿತು ಇದು ಆಗಲ್ಲ ಯಾಕೆಂದರೆ ಫಸ್ಟ್ ಟೈಮು ಯಾವುದೋ ಒಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡಿಕೊಂಡು ಬರಬೇಕಿತ್ತು ಬಟ್ ಈ ಪಾತ್ರ ದೊಡ್ಡದು ಮುಖ್ಯವಾದ ಪಾತ್ರ ಇದು ಸದ್ದು ವಿಚಾರಣೆ ನಡೆಸೋದೇ ಪೃಥ್ವಿರಾಜ್ ಅವರು ಆ ಪೃಥ್ವಿರಾಜ್ ಪಾತ್ರನ ನಾನು ಮಾಡೋಕ್ಕಾಗುತ್ತಾ ಅಂತ ಅನುಮಾನ ಇತ್ತು ತುಂಬ ಟೈಮ್ ತಗೊಂಡೆ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ಸೊ ಅದಕ್ಕೆ ಭಾಸ್ಕರ್ ಅವ್ರಿಗೆ ನನಗೆ ಭಯ ಆದಾಗ ಫೋನ್ ಮಾಡ್ತಿದ್ದೆ ಸರ್ ಆತಂಕ ಆಗ್ತಿದೆ ಈ ಪಾತ್ರ ಮೋಸ್ಟ್ಲಿ ಕಿಶೋರ್ ಸರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಿಶೋರ್ ಸರ್ ಕೈಲಿ ಮಾಡಿಸ್ಕೊಳ್ಳೋಣ ಮತ್ತೆ ಅವ್ರು ನನಗೆ ಇಲ್ಲ ಸರ್ ಮಾಡ್ತೀರಾ ಸರ್ ನೀವು ಮಾಡಿ ಸರ್ ಅವ್ರು ನಿಮ್ಮನ್ನ ಪುಷ್ ಮಾಡಿದ್ರು ಮತ್ತೆ ಒಂದೆರಡು ದಿನ ಆದ್ಮೇಲೆ ಮತ್ತೆ ಭಯ ಆಗೋದು ಆಗಲ್ವೇನು ಯಾಕೆಂದ್ರೆ ಅದ ಸಹಜವಾಗಿ ಆಗುತ್ತೆ ಯಾಕೆಂದ್ರೆ ಆನಂತರ ಮೊದಲನೇ ದಿನ ಎಕ್ಸ್ಪೀರಿಯನ್ಸ್ ನಾನು ಮರೆಯೋದಿಕ್ಕೆ ಆಗಲ್ಲ ಮೊದಲನೇ ದಿನನೇ ಅಚ್ಯುತ್ ಸರ್ ಜೊತೆ ಫಸ್ಟ್ ಸೀನೇ ಅಚ್ಯುತ್ ಸರ್ ಜೊತೆ ಮೈನ್ ಎಕ್ಸಾಮ್ ಅಲ್ಲೇ ಅಟೆಂಡ್ ಮಾಡಿದ್ರಾ ಡೈರೆಕ್ಟ್ ಆಗಿ ವಿತೌಟ್ ಅಟೆಂಡಿಂಗ್ ದಿ ಮಿಡ್ ಟರ್ಮ್ ಫೈನಲ್ ಬೋರ್ಡ್ ಎಕ್ಸಾಮ್ ಸೊ ಆ ತರ ಇತ್ತು ಬಟ್ ಅಚ್ಯುತ್ ಸರ್ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಫಸ್ಟ್ ಶಾರ್ಟ್ ತೆಗೆದು ಓಕೆ ಅನ್ನೋ ತನಕನೂ ನನಗೆ ಭಯ ಇತ್ತು ಅದಾದ್ಮೇಲೆ ಮತ್ತೆ ಸರ್ ಬಹಳ ತಮಾಷೆಯಾಗಿ ತುಂಬಾ ನಾರ್ಮಲ್ ಆಗಿ ನಮ್ಮನ್ನ ಅಚ್ಚು ಸರ್ ಬಹಳ ಚೆನ್ನಾಗಿ ಅದ್ರ ಬಗ್ಗೆ ಎರಡನೇ ಅವ್ರು ಸೆಟಲ್ ಹಾಗೆ ಇರ್ತಾರೆ ಸ್ವಲ್ಪ ಫ್ರೀಯಾಗಿ ಇರ್ತಾರೆ ನಮ್ಗೆ ಕಂಫರ್ಟ್ ಮಾಡಿದ್ರು ಅವ್ರಿಗೆ ಗೊತ್ತಾಯ್ತು ಈ ಹುಡುಗ ಸ್ವಲ್ಪ ಯಾಕೋ ಆತಂಕದಲ್ಲಿ ಇದ್ದಂಗೆ ಕಾಣ್ತಾನೆ ಅಂತ ಕಂಫರ್ಟ್ ಮಾಡಿದ್ರು ಪಾಪ ನನಗೆ ಅವರು ಅದನ್ನ ಒಂದು ನೆನ್ಸ್ಕೋಬೇಕೆಂದ್ರೆ ಅವರು ಎಷ್ಟು ಈ ಸಿನಿಮಾ ಬಗ್ಗೆ ಎಷ್ಟು ಅವ್ರಿಗೆ ಕಾಳಜಿ ಇತ್ತು ಅಂತಂದ್ರೆ ನಾನು ಫಸ್ಟ್ ಸೀನಲ್ಲಿ ಫಾರ್ ಎಕ್ಸಾಂಪಲ್ ತೋಳ್ನ ಅದು ಮಡಚಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅಂತ ನನಗೆ ಹೇಳಿದ್ರು ಚೆನ್ನಾಗಿ ಕಾಣ್ತಿರಲಿಲ್ಲ ಇದು ಇಲ್ಲಿಗೆ ಅವರು ಅದು ಮಡಚಿದ ತನಕನೂ ಬಿಡಲಿಲ್ಲ ಚೆನ್ನಾಗಿ ಕಾಣು ಈಗ ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಎಂದು ಅಂದರೆ ಅಷ್ಟು ಕನ್ಸರ್ನ್ ಇದೆ ಅಂತ ಸರ್ಗೆ ನಾವು ಚಿಕ್ಕವರು ಮೊದಲನೇ ಸಿನಿಮಾ ಹುಡುಗರು ಸಣ್ಣ ಹುಡುಗರು ಮಾಡ್ತಿದ್ದಾರೆ ಅಂತ ಏನೋ ಬಂದೆ ನಾನು ಹೊರಟೋದೆ ಅಂತ ಸಿನಿಮಾ ಚೆನ್ನಾಗಿ ಕಾಣಬೇಕು ಅನ್ನೋದು ಒಂದು ಕನ್ಸರ್ನ್ ಇದೆಯಲ್ಲ ಒಬ್ಬ ದೊಡ್ಡ ನಟನಿಗೆ ಅದು ರಿಯಲಿ ಅದಕ್ಕೆ ಅವರು ದೊಡ್ಡ ನಟನಾಗಿ ಖಂಡಿತ ಅವ್ರ ಗುಣಗಳೇ ಅವ್ರನ್ನ ಮೇಲೆ ಕರ್ಕೊಂಡು ಹೋಗುವಂತ ಖಂಡಿತ ಎಸ್ ಮೇಡಮ್ ಇವಾಗ ನಿಮ್ಮ ಹತ್ರ ಬರ್ತೀನಿ ಇವಾಗ ಅವರಿಬ್ರು ವಿಚಾರಣೆ ಆಯಿತು ಸೊ ಇವಾಗ ನೀವು ಹೇಳಿ ಇವಾಗ ಅವರು ಸರ್ ಡೈರೆಕ್ಟರ್ ಸರ್ ಹೇಳಿದ್ರು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಈ ಸಿನಿಮಾಗೆ ನಿಮ್ಮನ್ನೇ ಅಂತ ಸೊ ಅದು ಒಂದು ರೀತಿ ಖುಷಿ ವಿಚಾರಣೆ ಹೇಳಬೇಕಂತ ಆಮೇಲೆ ಎಲ್ಲ ಯಾರ್ಯಾರು ಬೇಕೆಲ್ಲರೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಸೊ ಮೊದಲನೇದಾಗಿ ಏನು ಹೇಳಿ ಅಪ್ರೋಚ್ ಮಾಡಿದ್ರೆ ನಿಮಗೆ ಟೈಟಲ್ ಆಲ್ರೆಡಿ ಫ್ರೀಸ್ ಆಗಿತ್ತು ಅನ್ಸುತ್ತೆ ಅಂದ್ರೆ ಸರ್ ನನಗೆ ಫೋನ್ ಮಾಡಿದಾಗ ಇದೊಂದು ಕತೆ ಇದೆ ಹೇಳಬೇಕು ಅಂತ ಅಂದ್ರು ಡೆಫಿನೆಟ್ಲಿ ಅಂತ ಹೇಳಿ ಮೀಟ್ ಮಾಡಿದಾಗ ಕತೆ ಹೇಳಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಸ್ಪೆಷಲಿ ಜನನಿ ಅನ್ನೋ ಪಾತ್ರ ತುಂಬಾ ಖುಷಿ ಕೊಟ್ಟಿದ್ದು ನನಗೆ ಅಂಡ್ ಓವರಾಲ್ ಕತೆನಲ್ಲೇ ನಮ್ಮತನ ಇದೆ ಅಂದ್ರೆ ನಮ್ಮ ಸುತ್ತಮುತ್ತ ನಡೆಯೋ ಕತೆ ಅಂದ್ರೆ ತುಂಬಾ ಈಸಿ ಕನೆಕ್ಟ್ ಆಗ್ಬೋದು ಆಡಿಯನ್ಸ್ಗೆ ಯಾವ್ದು ಇಮ್ಯಾಜಿನೇಷನ್ ಅಲ್ಲಿ ಮಾಡ್ತಿರೋ ಸಿನಿಮಾ ಅಲ್ಲ ಅಥವಾ ಇನ್ನೇನು ಇದು ಆಕ್ಚುಲಿ ರಿಯಲ್ ಇನ್ಸಿಡೆಂಟ್ ಒಂದು ರಿಯಲ್ ಇನ್ಸಿಡೆಂಟ್ನ ತಗೊಂಡು ಸಿನಿಮಾ ಮಾಡಿರೋದು ಇನ್ವೆಸ್ಟಿಗೇಷನ್ ನಡೀತಿದ್ದಂತ ಒಂದು ಕೇಸ್ನ ತಗೊಂಡು ಆಕ್ಚುಲಿ ಸಿನಿಮಾ ಮಾಡಿರೋದು ಸೊ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಎಲ್ಲ ಪಾತ್ರಗಳಿಗೂ ಲೈಫ್ ಇದೆ ಆ ಲೈಫ್ ಶೈಲ್ ತುಂಬಾ ಚೆನ್ನಾಗಿದೆ ಸಿನಿಮಾದಲ್ಲಿ ಎಲ್ಲ ಪಾತ್ರಗಳಿಗೂ ರಿಯಲ್ ಪಾತ್ರಗಳಾಗಿರೋದ್ರಿಂದ ಎಲ್ಲದಕ್ಕೂ ಆ ಡೈಮೆನ್ಷನ್ಸ್ ತುಂಬಾ ಚೆನ್ನಾಗಿತ್ತು ಎಲ್ಲ ಪಾತ್ರಕ್ಕೂ ಅಂಡ್ ಇದರಲ್ಲಿ ಒಂದು ಪಿ ಸಿ ರೋಲ್ ಅನ್ನು ಮಾಡ್ತಿರೋದ್ರಿಂದ ಇನ್ನೂ ಒಂಥರ ಮಜಾ ಇತ್ತು ಅದಕ್ಕೆ ಆದ ಸ್ವಲ್ಪ ಪ್ರಿಪ್ರೇಷನ್ಸ್ಗಳಿತ್ತು ಅಂಡ್ ನಾನು ಇದುವರೆಗೂ ಗರ್ಲ್ ನೆಕ್ಸ್ಟ್ ಅವ್ರು ತುಂಬ ಪಾತ್ರಗಳು ಮಾಡಿದ್ರು ಕೂಡ ಅದಕ್ಕೆ ಈ ರೀತಿ ಒಂದು ಫ್ಲೇವರ್ ಆ್ಯಡ್ ಆಗಿದ್ದು ಪಿ ಸಿ ಇದು ತುಂಬ ಖುಷಿ ಆಯಿತು ಹಿಂದೆ ತುಂಬ ಪಾತ್ರಗಳು ಆ ಥರ ಬಂದಿಲ್ಲ ನಮ್ಮಲ್ಲಿ ಆ್ಯಂಡ್ ಮೋರ್ಓವರ್ ಇದು ರಿಯಲ್ ಪಾತ್ರ ಅನ್ನೋದೇನಿದೆ ಅದು ತುಂಬ ಎಕ್ಸೈಟ್ ಆಗುತ್ತೆ ಒಪ್ಕೊಂಡು ಮಾಡೋದಕ್ಕೆ ಸೊ ನಂಗೆ ತುಂಬ ಇಷ್ಟ ಆಗಿದ್ದು ಇದೊಂದು ರಿಯಲ್ ಪಾತ್ರನ ನಾವು ರಿಕ್ರಿಯೇಟ್ ಮಾಡ್ತಿರೋದು ಮತ್ತು ಒಂದು ರಿಯಲ್ ಇನ್ಸಿಡೆಂಟ್ನ ನಾವು ತೆಗೆದು ಹೇಳ್ತಿರೋದು ಮತ್ತು ಜನನಿ ಅನ್ನೋ ಪಾತ್ರ ಆ ಪಾತ್ರ ಆ್ಯಕ್ಚುಲಿ ಶೀ ಡಿಫೈನ್ಸ್ ದ ಹೋಲ್ ಸ್ಟೋರಿ ಅವಳು ಇಡೀ ಕಥೆಯಲ್ಲಿ ಅವಳ ಪಾತ್ರದ ಸುತ್ತ ಸುತ್ತಾನೇ ಇರುತ್ತೆ ಇಡೀ ಕತೆ ಸೊ ಹಾಗಾಗಿ ಅವ್ರ ಕತೆ ಹೇಳ್ತಿದ್ದಂಗೆ ನಿಮಗೆ ಅದು ಕನೆಕ್ಟ್ ಆಗುತ್ತೆ ನಿಮಗೆ ಸೊ ಏನಂತ ಹೇಳಿದ್ರೆ ಎಷ್ಟು ದಿನ ಮೇಡಮ್ ನಿಮ್ಮ ಕಾಲ್ ಶೀಟ್ ಎಷ್ಟು ದಿನ ಇರುತ್ತೆ ಹೀಗೆ ಆ ಥರ ಏನಾದ್ರು ಹೇಳಿದ್ರೆ ಅಥವಾ ಸುಮ್ಮನೆ ಹಿಂಗೆ ಒಂದು ಕಂಟೆಂಟ್ ಇದೆ ನೀವು ಆ್ಯಕ್ಟ್ ಮಾಡ್ತೀರಾ ಅಂತ ಕೇಳಿದ್ರೆ ಅವ್ರು ನಿಮಗೆ ನಾನು ಯಾವ ಸಿನಿಮಾಗೂ ನಂದು ಎಷ್ಟು ದಿನ ಡೇಟ್ಸ್ ಇರುತ್ತೆ ಎಷ್ಟು ದಿನ ಬೇಕಾಗಬಹುದು ಅಂತ ನಾನು ಯಾವ ಕತೆಗೂ ಕೇಳಲ್ಲ ನನಗೆ ಸಿನಿಮಾ ಇಷ್ಟ ಆಗಬೇಕು ಸಿನಿಮಾದ ಪಾತ್ರ ಇಷ್ಟ ಆಗಬೇಕು ಕತೆ ಇಷ್ಟ ಆಗಬೇಕು ತಂಡ ಇಷ್ಟ ಆಗಬೇಕು ನಾನು ಅದನ್ನು ಒಪ್ಕೊಂಡು ಸಿನಿಮಾ ಒಳಗೆ ಹೋದ್ಮೇಲೆ ಅದು ಎಷ್ಟು ದಿನನಾದ್ರೂ ಆಗಲಿ 5 ಡೇಸ್ ಆಗಲಿ ನಾನು ಹೇಳ್ತಿರೋದು ಒಂದು ದಿನದ ಪಾತ್ರನೇ ಆಗಲಿ ಅಥವಾ 10 ದಿನದ ಪಾತ್ರನೇ ಆಗಲಿ ಅಥವಾ 50 ಡೇಸ್ ಮಾಡೋದಾಗಲಿ 100 ಡೇಸ್ ಮಾಡೋದಾಗಲಿ ಅಥವಾ ಕಥಾ ನಾಯಕಿನೇ ಆಗಿರ್ಬೋದು ಅಥವಾ ಕತೆಗೆ ಒಂದು ಕಾರಣ ಆಗೋ ಒಂದು ಇಂಪಾರ್ಟೆಂಟ್ ರೋಲ್ ಆಗಿರ್ಬೋದು ಅದು ನನಗೆ ಫಸ್ಟ್ ಇಷ್ಟ ಆಗಬೇಕು ಸೊ ಆ ನಿಟ್ಟಿನ ನಂಗೆ ಪಾತ್ರ ತುಂಬ ಇಷ್ಟ ಆಗಿತ್ತು ನಾನು ಯಾವುದೋ ಡೇಟ್ಸ್ ಕೇಳ
ಹೇಳಕ್ ಹೋಗಲ್ಲ ಬರಿ ನನ್ನ ಪಾತ್ರ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸೊ ನೋಡ್ತೀರಾ ನೆಕ್ಸ್ಟ್ ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ ಸೊ ಇವ್ರನ್ನ ಹೇಗೆ ಅಪ್ರೋಚ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ ಇಷ್ಟು ಕ್ವಾಲಿಟೀಸ್ ಇದ್ರೆ ಇಷ್ಟೆಲ್ಲ ಆಪ್ಷನ್ಸ್ ಇದ್ರೆ ಅವರು ರೆಡಿ ಸಿನಿಮಾ ಮಾಡೋದಕ್ಕೆ ಓಕೆನಾ ನನಗೆ ಇಷ್ಟ ಆದರೆ ಖಂಡಿತ ನಾನು ಮಾಡೇ ಮಾಡ್ತೀನಿ ಓಕೆ ಫೈನ್ ಇವಾಗ ಏನಂದ್ರೆ ನೀವು ಒಂದು ಕಡೆ ನೀವು ಪಿ ಸಿ ಆಗಿದ್ರೆ ಕೆಲವೊಂದು ಟೈಮಲ್ಲಿ ಹಾಗೆ ಆಗ್ಬಿಡುತ್ತೆ ನಾವು ಸುಮ್ಮನೆ ಆರಕ್ಷಕರ ಬಗ್ಗೆ ಹೇಳ್ತೀನಿ ಅಂತಲ್ಲ ಕೆಲವು ಕಡೆ ಹಂಗಿರುತ್ತೆ ಅವ್ರಿಗೊಂದು ಅಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ ಬಟ್ ಅವ್ರಿಗಿನ ಮೇಲ್ಗಡೆ ಇರೋ ಆಫೀಸರ್ ಇವಾಗ ತಾನೇ ಬಂದಿರ್ತಾರೆ ನಿಮ್ಗೆ ಗೊತ್ತಿರುತ್ತೆ ಕೇಸ್ ನಿಂಗೆ ಸಾಲ್ವ್ ಮಾಡ್ಬೇಕಂತ ಆದರೂ ಆಫೀಸರ್ ಮಾತನೇ ಕೇಳಬೇಕು ಸೊ ಅಂದರೆ ನಾನು ಹೇಳ್ತಾ ಇರೋದು ಈಗ ನೀವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರ ಸೊ ತುಂಬ ದಿನಗಳಿಂದ ವೆಯ್ಟ್ ಮಾಡಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರ ಅವ್ರು ಆಲ್ರೆಡಿ ನಿಮ್ಗಿನ ಸ್ವಲ್ಪ ಸೀನಿಯರ್ ಇದ್ದಾರೆ ಸೊ ಹೇಗಿತ್ತು ಅವಾಗ ನಿಮ್ಮಿಬ್ಬರ ಮಧ್ಯೆ ಅವ್ರು ಆಕ್ಚುಲಿ ಬರೋದೇ ನಮ್ಮ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಅಂದ್ರೆ ಇದು ತುಂಬಾ ಚಾಲೆಂಜಿಂಗ್ ಕೇಸ್ ಆಗಿರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ನಡೆಯುವ ಒಂದು ಇನ್ಸಿಡೆಂಟ್ ಮೇಲೆ ಒಂದು ಇನ್ವೆಸ್ಟಿಗೇಟ್ ಮಾಡ್ಬೇಕು ಇದು ಯಾವುದೋ ಹೊರಗಿನ ಪ್ರಪಂಚದ ಇನ್ವೆಸ್ಟಿಗೇಷನ್ ಅಲ್ಲ ಒಂದೇನೋ ಇನ್ಸಿಡೆಂಟ್ ಆಯ್ತು ಪೊಲೀಸ್ ಅಲ್ಲಿ ಹೋದ್ರು ನೋಡಿದ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಯ್ತು ಅನ್ನೋ ಕತೆ ಅಲ್ಲ ಆಕ್ಚುಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗೋ ಒಂದು ತೊಂದರೆಗಳ ಮೇಲೆ ನಡೆಯುವಂತ ಒಂದು ಇನ್ವೆಸ್ಟಿಗೇಷನ್ ದಟ್ಸ್ ಹೌ ಇಟ್ ಸ್ಟ್ಯಾಂಡ್ಸ್ ಔಟ್ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಮತ್ತೆ ಇಂಟರ್ನಲಿ ಇನ್ವೆಸ್ಟಿಗೇಷನ್ ನಡೀತಿರುತ್ತೆ ಪೊಲೀಸ್ ಇಲಾಖೆ ಮೇಲೇನೆ ಅದು ತುಂಬಾ ಸ್ಪೆಷಲ್ ಆಗುತ್ತೆ ಅದು ತುಂಬಾ ಮಜಾ ಕೊಡುತ್ತೆ ಬಿಕಾಸ್ ಆ ಫ್ಲೇವರ್ ಇನ್ನು ಯಾರು ಜನ ನೋಡಿಲ್ಲ ಪೊಲೀಸ್ ಹೋಗಿ ಇನ್ವೆಸ್ಟಿಗೇಷನ್ ಮಾಡೋದನ್ನ ತುಂಬಾ ಕತೆಗಳನ್ನ ನೋಡಿರ್ತಾರೆ ಬಟ್ ಅವರ ಡಿಪಾರ್ಟ್ಮೆಂಟ್ ಅಲ್ಲೇ ಪ್ರಶ್ನೆ ಮಾಡ್ಕೊಡೋದು ಅವರ ಡಿಪಾರ್ಟ್ಮೆಂಟ್ ಅಲ್ಲೇ ಕೂಡ ಒಂದು ನ್ಯಾಯನ ಒದಗಿಸೋಕ್ಕೋಸ್ಕರ ಅವರೆಷ್ಟು ಹೋರಾಟ ಮಾಡ್ತಾರೆ ಆ ಹೋರಾಟದಲ್ಲಿ ಅವ್ರಿಗೆ ಎಷ್ಟು ತೊಂದರೆಗಳಾಗುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಅದ್ರ ಒಳಗೆ ಸುತ್ತುವಂತ ಒಂದು ಕತೆ ಸೊ ಆ ರೀತಿನೇ ತುಂಬಾನೇ ಮಜವಾಗಿದೆ ಇದು ಸೊ ನನಗೇನೋ ಒಂದು ಪ್ರಾಬ್ಲಮ್ ಆದಾಗ ಅವ್ರು ಹೇಗೆ ಬಂದು ಅದನ್ನ ಸಾಲ್ವ್ ಮಾಡ್ತಾರೆ ಪ್ರಶ್ನೆಗಳು ಮಾಡ್ತಾರೆ ಅಥವಾ ಅವ್ರ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡ್ತಾ ಇದ್ರಾ ನನ್ನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರನ ಹುಡುಕಕ್ಕೆ ಅವ್ರು ಬರ್ತಾರೆ ಓಕೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇವರು ಹುಡುಕ್ತಾರೆ ಸೊ ಹಂಗಾದ್ರೆ ನೀವು ತುಂಬಾ ಅಲ್ಲಿ ಸಪೋರ್ಟಿವ್ ಆಗಿರ್ತೀರಾ ಅವ್ರ ಜೊತೆ ನನ್ನ ಕತೆ ತುಂಬಾ ಸಪೋರ್ಟಿವ್ ಆಗಿರುತ್ತೆ ಅವ್ರಿಗೆ ನಾನು ಎಂಟ್ರಿ ಕೊಡೋದೇ ಇವ್ರಿಗೋಸ್ಕರ ಹಾಗೆ ಇವರಿಂದಾಗಿ ಅಲ್ಲಿ ನಾವು ಕೂಡ ಡೈರೆಕ್ಟರ್ ಕೂಡ ತಿಳಿಸಿದ ಮಿಸ್ಸಿಂಗ್ ಲವರ್ಸ್ ಕತೆ ಇದು ಸೊ ಲವರ್ಸ್ ಮಿಸ್ ಆದ್ಮೇಲೆ ನಮ್ಮ ಅದಕ್ಕೋಸ್ಕರನೇ ನಾನು ಬರೋದು ಪೃಥ್ವಿರಾಜ್ ಎಂಟ್ರಿ ಆಗೋದೆ ಇವ್ರು ಮಿಸ್ ಆಗಿದೆ ಸೊ ಹೇಗೆ ಎಲ್ಲಾನು ಇಪ್ಪತ್ತೈದನೇ ತಾರೀಕು ಸೊ ಹಂಗಾಗಿ ಇವಾಗ ಇವಾಗ ನೀವು ಮತ್ತೆ ಮೇಡಮ್ ಕಾಂಬಿನೇಷನ್ ಅಲ್ಲಿ ಸೀನ್ಸ್ ಗಳಿದ್ಯಾ ಒಂದಷ್ಟು ಸೀನ್ಸ್ ಗಳಿದ್ಯಾ ಇದೆ ಓಕೆ ಆ ಟೈಮಲ್ಲಿ ಹೇಗಿತ್ತು ನಿಮ್ಮ ಅವರ ಕಾಂಬಿನೇಷನ್ ಆಕ್ಟ್ ಮಾಡಬೇಕಾದ್ರೆ ಕಾನ್ವರ್ಸೇಷನ್ ಇಲ್ಲ ಓಕೆ ಸೊ ಇದೆ ಸುಮ್ಮನೆ ಹಾಗೆ ಕಂಡಿಲ್ಲ ಓಕೆ ಅದು ಸೀಕ್ರೆಟ್ ಅದೇ ಮುಖ್ಯವಾದ ಸೀಕ್ರೆಟ್ ಎಲ್ಲ ಹೇಳಕ್ ಆಗುತ್ತೇನ್ರಪ್ಪ ನನ್ಗೆ ಅಷ್ಟೇ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗೋದು ಜಾಸ್ತಿ ಪ್ರಶ್ನೆ ಮಾಡೋಕ್ಕಾಗಲ್ಲ ಫೈನ್ ಓಕೆ ಸರ್ ಇವಾಗ ಒಂದು ತಂಡನ ನಿಭಾಯಿಸೋದು ಅಂತಂದ್ರೆ ನಿರ್ದೇಶಕರಾಗಿ ಬಹಳನೇ ಕಷ್ಟ ಯಾಕಂದ್ರೆ ಇವತ್ತೊಂದು ಶೆಡ್ಯೂಲ್ ಅವಾಗ ನಾನು ಹೇಳ್ದಂಗೆ ಇವತ್ತೊಂದು ಶೆಡ್ಯೂಲ್ ಮುಗಿಸಿ ನಾಳೆ ಒಂದು ಸೀನ್ ಇರುತ್ತೆ ಸೀಕ್ವೆನ್ಸ್ ಇರುತ್ತೆ ಇಲ್ಲಿಂದ ಬೇರೆ ಎಲ್ಲೋ ಟ್ರಾವೆಲ್ ಮಾಡಬೇಕು ಅಥವಾ ಮತ್ತೊಂದು ಏನೋ ಇರುತ್ತೆ ಅಥವಾ ನಾಳೆ ಯಾರ್ದೋ ಡೇಟ್ಸ್ ಪ್ರಾಬ್ಲಮ್ ಆಗ್ಬೋದು ಅದಕ್ಕೆ ನೀವು ಬೇರೆ ಬ್ಯಾಲೆನ್ಸ್ ಮಾಡಬೇಕು ಇವಾಗ ಕಲಾವಿದನಾಗಿ ನಾವು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ನಿರ್ದೇಶಕನಾಗಿ ಜವಾಬ್ದಾರಿ ಹೊತ್ಕೊಳ್ಳೋದಕ್ಕೂ ಬಿಕಾಸ್ ಆರ್ಟಿಸ್ಟ್ಗಳ ಜವಾಬ್ದಾರಿ ಒಂದೇ ಅಲ್ಲ ಅಥವಾ ಡೈರೆಕ್ಷನ್ ಜವಾಬ್ದಾರಿ ಒಂದೇ ಅಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ನಿಮ್ಮಲ್ಲೇ ಇರುತ್ತೆ ಪ್ರೆಷರ್ ಅದು ಅವ್ರದ್ದು ಯಾರೊಂದು ಸಮಸ್ಯೆ ಆಯಿತು ನಿಮಗೆ ಬರ್ತಾರೆ ಸೊ ಹೇಗೆ ಹ್ಯಾಂಡಲ್ ಮಾಡಿದ್ದೀನಿ ಫಸ್ಟ್ ಆಫ್ ಆಲ್ ನೀವು ಹೇಗೆ ರೆಡಿ ಆದ್ರೆ ಅದಕ್ಕೆಲ್ಲ ಇಲ್ಲ ಇದು ಮೊದಲೇ ಅಂದರೆ ಬಿಫೋರ್ ಅವರು ಆಗು ಶಿವಮೊಗ್ಗ ಅವರು ಹೇಳೋದು ಅಂದರೆ ಒಂದು ತಯಾರಿ ಅಂತ ಒಂದಿದ್ರೆ ಇದೆಲ್ಲ ಹೆವಿ ಅನ್ಸಲ್ಲ ನಮಗೆ ಅದ್ರ ಜೊತೆಗೆ ನಮ್ಮ ಟೀಮ್ ಇತ್ತು ಡೈರೆಕ್ಷನ್ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು ಪ್ರೇಮ್ ಆ್ಯಕ್ಚುಲಿ ಪ್ರೇಮ್ ಅಂತ ಇದ್ರು ಅವರು ತುಂಬ ಇದನ್ನೆಲ್ಲ ನಮಗೆ ತುಂಬ ಪ್ರೆಷರ್ ಆಗದಿರೋ ಥರ ನಮ್ಗೆ ಎಲ್ಲನೂ ಸುಲಭ ಮಾಡ್ಕೊಡ್ತಾ ಇದ್ರು ಹ್ಯಾಂಡಲ್ ಮಾಡಿದ್ರೆ ಒಂದಷ್ಟು ಆರ್ಟಿಸ್ಟ್ಗಳು ಕೋಆರ್ಡಿನೇಷನ್ ಆಗಲಿ ಟೀಮ್ ಕೋಆರ್ಡಿನೇಷನ್ ಆಗಲಿ ಮಾಡ್ತಾರೆ ಆಮೇಲೆ ಅದರ ಆಚೆಗೆ ನನಗೂ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಅಂದರೆ ನನ್ನ ಸಿನಿಮಾ ನಾಳೆಗೆ ಏನು ಶೂಟ್ ಮಾಡ್ತೀವಿ ಏನು ಮಾಡಬೇಕು ನಾಳೆಗೆ ಅಥವಾ ಆರ್ಟಿಸ್ಟ್ ಆಮೇಲೆ ಇನ್ನೊಂದೇನಂದರೆ ಆರ್ಟಿಸ್ಟ್ಗಳ್ದು ಯಾರ್ದೂ ತೊಂದರೆನೇ ಆಗಲಿಲ್ಲ ನಮಗೆ ಹಂಗೆ ನೋಡಿದರೆ ಅವ್ರು ಯಾರೂ ಸಹ ನಮಗೆ ತೊಂದರೆನೇ ಮಾಡಲಿಲ್ಲ ಶೂಟ್ಗೆ ಎಲ್ಲರೂ ಸಿಕ್ಕಿದ್ದಾರೆ ಇನ್ ಟೈಮ್ಗೆ ಅದೆಲ್ಲ ನಮಗೆ ಪ್ಲಸ್ ಆಗಿದೆ ಅದು ಬಿಟ್ಟು ನೀವು ಲೊಕೇಶನ್ ಅಂತ ಹೋದಾಗಲೂ ಅಥವಾ ಇವತ್ತು ಈ ಸೀನ್ ತೆಗಿಬೇಕಪ್ಪ ಏನಾದರೂ ಮಾಡಿ ಈ ಸೀನ್ ನಾವು ತೆಗಿಲೇಬೇಕು ಅಥವಾ ಎಷ್ಟು ಕಂಪ್ಲೀಟ್ ಮಾಡ್ಬೇಕಂತಿರುತ್ತೆ ಸಮಟೈಮ್ಸ್ ಅದಾಗಲ್ಲ ಆ ಥರ ಏನಾದ್ರೂ ಆಗಿದ್ದುಂಟು ಆಗಿದೆ ಸಕಲೇಶ್ಪುರದಲ್ಲಿ ಶೂಟ್ ಮಾಡ್ತಾ ಇದ್ವಿ ಇನ್ನು ನಮಗೆ ನೈಟ್ ಶೂಟ್ ಮಾಡಬೇಕು ನಾವು ಪರ್ಮಿಷನ್ ತೊಗೊಂಡಿದ್ವಿ ಎಲ್ಲನೂ ತೊಗೊಂಡಿದ್ವಿ ಮಾರನೇ ಬೆಳಗ್ಗೆ ಅಲ್ವಾ ಸರ್ ಮಾರನೇ ಬೆಳಗ್ಗೆ ನಮಗೆ ಅದು ಗ್ರಾಮ ಪಂಚಾಯತ್ ಎಲೆಕ್ಷನ್ ಏನು ಇತ್ತು ದಿಢೀರಂತ DYSP ಬಂದ್ಬಿಟ್ಟು ಏ ಎಲ್ಲ ಸ್ಟಾಪ್ ಮಾಡಬೇಕು ನಿಲ್ಸ್ಬಿಡಿ ಅಂತ ನಿಲ್ಸೇಬಿಟ್ರು ಶೂಟ್ನ ಶೂಟ್ ನಿಲ್ಸೇಬಿಟ್ರು ನಮಗೆ ಈಗ ಪ್ಲಾನ್ ಆಗಿರುತ್ತೆ ಬೇರೆ ಊರಿಗೆ ಹೋಗಿರ್ತೀವಿ ಖರ್ಚು ಈಗ ನಮ್ಗೆ ಒಂದು ಅವರ್ ಲೇಟ್ ಆದರೂ ನಮ್ಗೆ ಇಲ್ಲಿ ಹೋಗ್ತಿರ್ತದೆ ಮೀಟರ್ ಮೀಟರ್ ಲೆಕ್ಕ ಹಂಗಾಗಿ ನಮಗೆ ಏನಪ್ಪ ಅಂತ ಅಲ್ಲಿ ಭ್ರಾಂತಿ ಆಗೋಯ್ತು ಕೊನೆಗೆ ನಮ್ಮ ನಿರ್ಮಾಪಕರು ಅದನ್ನ ಜವಾಬ್ದಾರಿ ತಗೊಂಡು ಅದನ್ನ ಬಹಳ ಅವ್ರ ಕಾಂಟ್ಯಾಕ್ಟ್ಸ್ ಅಲ್ಲೆಲ್ಲ ಫೋನ್ ಮಾಡಿ ಇವತ್ತಿನ ಮುಖ್ಯಮಂತ್ರಿಯವರ ಕಚೇರಿಗೆ ಅವತ್ತು ಗೃಹ ಮಂತ್ರಿ ಆಗಿದ್ರು ನಮ್ಮ ಬೊಮ್ಮಾಯಿ ಸಾಹೇಬರು ಅಲ್ಲಿ ಮಂತ್ರಿಯವರ ಆಪ್ತ ಕಾರ್ಯದರ್ಶಿಗಳು ಮಧ್ಯರಾತ್ರಿ 11 ಗಂಟೆ ಸಿನಿಮಾ ತೊಂದರೆ ಆಗಬಾರ್ದು ಅಂತ ಫೋನ್ ಮಾಡಿ DYSP ಯಾರಿಗೆ ಫೋನ್ ಮಾಡಿದ್ರೆ ಗೊತ್ತಿಲ್ಲ DYSP ಅವರು ಆಯ್ಕೆ ಮಾಡ್ಕೊಳ್ಳಿ ನಮಗೆ ಗೊತ್ತಿಲ್ಲ ನಾವು ಕಲಾವಿದರುಗಳು ಸಿನಿಮಾ ಮಾಡೋರು ಎಲೆಕ್ಷನ್ ಬಗ್ಗೆ ಗಮನ ಕೊಟ್ಟಿರಲ್ಲ ನಮ್ಮ ಪಾಡಿಗೆ ನಾವು ಅದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ
ಆದ್ರೆ ಮುಂಜಾಗ್ರತ ಕ್ರಮವಾಗಿ ಅಲ್ಲಿರೋ ಸರ್ಕಲ್ ಇನ್ಸ್ಪೆಕ್ಟರ್ ಪರ್ಮಿಷನ್ ಅವ್ರು ಕೊಟ್ಮೇಲೆ ನಾವು ಪೇಮೆಂಟ್ ಅಂತ ಎಲ್ಲರಿಗೂ ಕೊಡ್ಲೇಬೇಕು. ನೀವು ಶೂಟ್ ಮಾಡಿ ಸೆಟ್ಟಿಗೆ ಬಂದ್ರೆ ಕೊಡ್ಲೇಬೇಕಾಗುತ್ತೆ. ಅದೆಲ್ಲ ಮೀರಿ ತುಂಬಾ ನಮ್ಗೆ ಆ ತರದ ಸಮಸ್ಯೆಗಳಾಗ್ಲಿಲ್ಲ. ಎಲ್ಲ ಇವನ್ ಟೆಕ್ನಿಷಿಯನ್ಸ್ ಕೂಡ ನಂಗೆ ಸಪೋರ್ಟ್ ಮಾಡಿದ್ರು. ಇವನ್ ನಮ್ ಕ್ಯಾಮ್ರಾಮನ್ ರಾಜಕಾಂತ್ ಅಂತ, ಅವನು ಹೊಸ ಹುಡುಗ ಪಾಪ, ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ನಮ್ ಕ್ಯಾಮ್ರಾಮನ್. ಆಮೇಲೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಎಡಿಟರ್ ಆಗಿರ್ಬೋದು, ಎಡಿಟರ್ ಶಶಿಧರ್ ಎಲ್ಲರೂ ವರ್ಕ್ ಇವತ್ತು ಇಲ್ಲಿ ಬಂದು ಕಾಣುತ್ತೆ ಸರ್. ಸಿನಿಮಾದಲ್ಲಿ ಬಂದ್ರೆ ಪೋಸ್ಟ್ ನೋಡೋದು ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಬಟ್ ಆದ್ರೆ ನಮ್ಮ ಪವನ ಮೇಡಮ್ ಅವ್ರ ಕ್ಯಾರೆಕ್ಟರ್ ಮಾತ್ರ ರಿವೀಲ್ ಮಾಡಿಲ್ಲ. ಅಲ್ಲ, ಈಗ ಇಲ್ಲಿ ನಮ್ಮ ಅವ್ರ ಕತೆ ಇರೋದೆ ಅವ್ರ ಮೇಲೆ ಅಂದಾಗ ನೀವು ಸಿನಿಮಾಗೆ ಬರ್ಬೇಕು. ನೀವು ನಾನು ಪವನ ಮೇಡಮ್ ಅವರು ಎಲ್ಲ ಅವ್ರ ಪಾತ್ರದ ಬಗ್ಗೆ ಎಲ್ಲ ಹೇಳ್ಬಿಟ್ರೆ ಆಮೇಲೆ ಥಿಯೇಟರ್ಗೆ ಬರೋದಿಲ್ಲ ಜನ. ಆಕ್ಚುಲಿ ನಮ್ಮ ಇಡೀ ಪೋಸ್ಟರ್ ಕತೆ ಹೇಳ್ತಿದೆ. ಎಕ್ಸ್ಪ್ರೆಷನ್ ಕೂಡ ಆಕ್ಚುಲಿ ಸ್ಟೋರಿ ಹೇಳ್ತಿ, ನಮಗೆ ಗೊತ್ತಾಗ್ತಿದೆ. ಆಡಿಯನ್ಸ್ ಇನ್ನೂ ಅದು ಗೊತ್ತಾಗ, ಗ್ಲಿಮ್ಸ್ ಇಲ್ಲದೆ ಇರೋದ್ರಿಂದ ಗೊತ್ತಾಗ್ತಿಲ್ಲ. ಆಕ್ಚುಲಿ ಎಲ್ಲ ಎಕ್ಸ್ಪ್ರೆಷನ್ಗೂ ಒಂದು ಮೀನಿಂಗ್ ಇದೆ. ಸೊ ಹಾಗಾಗಿ ಅದು ಅಷ್ಟು ಆ ಕೊಲಾಜ್ ಅಷ್ಟು ಬ್ಯೂಟಿಫುಲ್ ಆಗಿ ನಮಗೆ ತುಂಬ ಕಾಣಿಸ್ತದೆ. ನಮ್ಮ ಅದಾದ್ಮೇಲೆ ನೀವು ನೋಡೋ ರೀತಿನೇ ಬದಲಾಗುತ್ತೆ ಪೋಸ್ಟರ್ ಅಂತ ನನಗೆ ಅನ್ಸುತ್ತೆ. ಮದುವೆ ಆಮಂತ್ರಣ ಪತ್ರಿಕೆ ಹೇಗೋ ಸಿನಿಮಾಗೂ ಕೂಡ ಪೋಸ್ಟರ್ ಬಹಳ ಮುಖ್ಯ ಆಗುತ್ತೆ. ಬಿಕಾಸ್ ಅದರಿಂದನೇ ಸಿನಿಮಾ ಏನು ಅನ್ನೋದು ಗೆಸ್ ಮಾಡ್ಬೋದು ಅಲ್ವಾ. ಫೈನ್, ಸೊ ಇಷ್ಟೊತ್ತು ಅವ್ರ ಮಾತನ್ನ ಕೇಳಿದ್ರಿ, ಹೇಗೆಲ್ಲ ಆಯ್ತು ಶೂಟಿಂಗ್, ಹೇಗಾಯ್ತು, ನಾವು ಯಾವ ರೀತಿ ಅವ್ರ ಪ್ರಿಪ್ರೇಷನ್ ಅಂತ ಮಾಡ್ಕೊಂಡು ಯಾರೆಲ್ಲ ಇದ್ರು, ಸಿನಿಮಾ ಹೇಗೆ ಸಾಗುತ್ತೆ ಎಲ್ಲವನ್ನು ಕೂಡ ಮಾತನಾಡಿದ್ರು. ಸೊ ಸರ್, ಹಾಗೆ ಈಗ ಮಾತನಾಡ್ಬೇಕಾದ್ರೆ ಈಗ ನೋಡಿ, ಒಂದು ಸಿನಿಮಾ ಒಂದಷ್ಟು ದಿನಗಳು ಶೂಟ್ ಆದ ನಂತರ ಒಂದು ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ, ಎಸ್ ನಮ್ಗೆ ಈ ಸಿನಿಮಾ ಓಕೆ, ಏನೋ ಒಂದು ಪಾಸಿಟಿವ್ ವೈಬ್ ಕಾಣಿಸ್ತಾ ಇದೆ, ನಾವು ಈ ಸಿನಿಮಾದಲ್ಲಿ ಗೆಲ್ಬೋದು ಈ ಸಿನಿಮಾ ಮಾಡಿದ್ರೆ ಅಂತ. ಬಟ್ ಅದಕ್ಕೂ ಮುಂಚೆ ಇರುತ್ತಲ್ಲ, ಸಿನಿಮಾ ಶುರುವಾಗ ಮುಂಚೆ ಇರುತ್ತಲ್ಲ, ಡೌಟ್ಸ್ ಇದೇ ಇರುತ್ತೆ. ಒಂದು ಕಡೆ ಕಾನ್ಫಿಡೆನ್ಸ್ ಇದ್ರೂ ಕೂಡ ಇನ್ನೊಂದು ಕಡೆ ಓಕೆ ಇದು ಹೆಂಗೆ ಪ್ರೆಸೆಂಟ್ ಮಾಡ್ತೀವೋ, ಏನಾಗ್ಬೋದು, ಇದೆಲ್ಲವೂ ಇರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಅಂದ್ರೆ ಆ ರೀತಿಯಾಗಿ ಬಂದಿತ್ತೆ ಯಾವಾಗಾದ್ರೂ? ಇಲ್ಲ ಸರ್, ನಮಗೆ ನಂತರ ಫಸ್ಟ್ ರೌಂಡ್ ಎಡಿಟಿಂಗ್ ಆದಮೇಲೆ ಒಂದ್ಸಲ ಸಿನಿಮಾ ಬಿಫೋರ್ ಡಬ್ಬಿಂಗ್ ಆದ ನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೋಗೋಕ್ಕೂ ಮುನ್ನ ಒಂದ್ಸಲ ನಾನು ಮತ್ತೆ ಭಾಸ್ಕರ್ ಸರ್ ನೋಡಿದ್ವಿ. ನನಗೆ ಅವಾಗಲೇ ಕಾನ್ಫಿಡೆನ್ಸ್ ಬಂತು ಸಿನಿಮಾ ಬೇರೆ ಥರ ವರ್ಕ್ ಆಗುತ್ತೆ ಅಂತ. ಆನಂತರ ಸಚಿನ್ ಬಸ್ರೂರ್ ಅವರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಅವರು KGF ಮತ್ತು ಸುಮಾರು ಬೇರೆ ಬೇರೆ ಸಿನಿಮಾ, ಹಿಂದಿ ಸಿನಿಮಾ, ನಮ್ಮ ಸಲ್ಮಾನ್ ಖಾನ್ ಅವರದ್ದು ಅಂತಿಮ್ ಸಿನಿಮಾ ಆಗಿರ್ಬೋದು, ಮದಗಜ ಆಗಿರ್ಬೋದು, ಸೂಪರ್ ಹಿಟ್ ಸಿನಿಮಾಗಳು ಉಗ್ರಂ ಎಲ್ಲ ವರ್ಕ್ ಮಾಡಿದ್ದಾರೆ. ಅವ್ರಿಗೆ ಮೊದಲನೇ ಸಿನಿಮಾ, ಅವ್ರಿಗೆ ಚಾಲೆಂಜಿಂಗ್, ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾಡಿದ್ದಾರೆ. ಓಕೆ, ಮೊದಲೇ ನಮ್ಗೆ ಇಷ್ಟ ಆಗಿತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸೇರಿಸಿ. ನಂತರ ಲಾಸ್ಟಿಗೆ ನಾವು DA ಆಫೀಸಿಗೆ ತೊಗೊಂಡು ಹೋಗಿ ನಿಜವಾಗ್ಲು ಕಾನ್ಫಿಡೆನ್ಸ್. ಸೊ ಅದನ್ನು ಡೆಕೋರೇಷನ್ ಮಾಡಿ ನೋಡಿದಾಗ ಇನ್ನೂ ಬ್ಯೂಟಿಫುಲ್ ಆಗಿ ಅನಿಸ್ತು ನಿಮಗೆ. ಆ ನಂತರ ಏನು ಅಂತಂದರೆ ನಮ್ಮ ನಿರ್ಮಾಪಕರಿಗೆ ಅದ್ರ ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಸುರಭಿ ಮೇಡಮ್. ಓಕೆ, ಅದಾದ ನಂತರ ಅದಕ್ಕಿನ್ನೂ ಒಂದಷ್ಟು ಅಲಂಕಾರ ಮಾಡ್ತಾ ಬಂದ್ವಿ ಸಿನಿಮಾಗೆ. ರಘು ದೀಕ್ಷಿತ್ ಅವರು ಬಂದು ಹಾಡು ಹೇಳಿದ್ರು. ಓಕೆ, ಅವರು ಮೊದಲನೇ ಹಾಡು ರಘು ದೀಕ್ಷಿತ್ ಅವರು ಸಿನಿಮಾದಲ್ಲಿ. ಆ ಹಾಡು ಕೇಳ್ತಾನೆ ಜನಗಳಿಗೆ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ ಸಿನಿಮಾ ಸ್ಟಾರ್ಟಿಂಗಲ್ಲಿ. ಓಕೆ, ಅದಾದ ನಂತರ ಸ್ವಲ್ಪ ದಿವಸಕ್ಕೆ ನನ್ನ ಮೊದಲನೇ ಹಾಡು, ನನ್ನ ಸಿನಿಮಾ ಜರ್ನಿಯ ಮೊದಲನೆಯ ಸಿನಿಮಾದ ಮೊದಲನೇ ಹಾಡನ್ನ ರವಿ ಬಸ್ರೂರ್ ಅವರು ಹಾಡಿದ್ದಾರೆ. ಅದು ನಂಗೆ ನಿಜವಾಗ್ಲು ಐ ಆಮ್ ಸೋ ಲಕ್ಕಿ. ಓಕೆ, ಅದು ಈಗ ಆಲ್ರೆಡಿ 400,000 ಓಡಿದೆ. ಸೊ ಅವ್ರು ಹಾಡು ಹಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಅದು ಇನ್ನು ಅದಕ್ಕೆ ಯಾವಾಗ ಒಂದು ಶೆಡ್ಯೂಲ್ ಮುಗಿಸಿ ಅದನ್ನ ಸಿನಿಮಾ ನೋಡಿದಾಗ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬಂತು, ಎಸ್ ಮಾಡ್ಬೋದು ನಾವು ಎಲ್ಲರೂ ಸೇರ್ಕೊಂಡ್ರಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ. ಈಗ KRG ಸ್ಟುಡಿಯೋಸ್ ಅವರು ಆಫ್ಟರ್ ಕಾಂತಾರ, ಕಾಂತಾರದ ನಂತರ ನೆಕ್ಸ್ಟ್ ಸಿನಿಮಾ ಅವ್ರು ರಿಲೀಸ್ ಮಾಡ್ತಿರೋದು ನಮ್ಮ ಸಿನಿಮಾ. ಸೂಪರ್ ಸರ್, ಸೂಪರ್. ಸೊ ಹಾಗಾಗಿ ಇನ್ನೂ ಒಂದು ಮಟ್ಟಕ್ಕೆ ಲಿಫ್ಟ್ ಆಯ್ತು ನಮ್ಮ ಸಿನಿಮಾ. ಸೊ ಹಾಗಾಗಿ ಫೈನ್ ಮೇಡಮ್, ಇವಾಗ ಏನಂತಂದ್ರೆ ಹೊಸ ತಂಡ ಯಾವುದೇ ತಂಡ ಆದರೂ ಕೂಡ ಅವ್ರದ್ದೊಂದು ಇಂಟೆನ್ಷನಲ್ಲಿ ಬಂದು ಅವರು ಒಂದು ಸಿನಿಮಾ ಮಾಡ್ಬೇಕಂತ ಬಂದಾಗ ಓಕೆ ಅವ್ನು ಏನು ಮಾಡ್ತಾನೆ, ಪ್ರಯತ್ನ ಮಾಡೇ ಮಾಡ್ತಾರೆ. ಹೊಸದಾಗಿ ಅಂತ ಬಂದಾಗ ಜವಾಬ್ದಾರಿಗಳಿರುತ್ತೆ, ಸಣ್ಣ ಪುಟ್ಟ ತಪ್ಪುಗಳು ಆಗ್ತವೆ. ನೀವು ಒಂದು ಎಕ್ಸ್ಪೀರಿಯನ್ಸ್ ಇರೋವಂಥ ಒಂದು ತಂಡದಲ್ಲಿ ಆ್ಯಕ್ಟ್ ಮಾಡೋದಕ್ಕೂ ಹೊಸದಾಗಿ ನಿರ್ದೇಶನ ಮಾಡೋಕ್ಕಿಂತ ಬಂದಾಗಲೂ ಕೂಡ ಒಂದಷ್ಟು ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಲ್ಲಿ, ನಿಮಗೆ ಯಾವಾಗ ಒಂದು ಕಾನ್ಫಿಡೆನ್ಸ್ ಬಂತು, ಎಸ್ ಓಕೆ ಇವರು ಏನೋ ಒಂದು ಮಾಡ್ತಾರೆ, ಒಂದು ಮ್ಯಾಜಿಕ್ ಮಾಡ್ತಾರೆ ಅಂತ ಯಾವಾಗಾದ್ರೂ ಅನ್ನಿಸ್ತಾ ನಿಮಗೆ? ಇಲ್ಲ ಸರ್, ಯಾವುದೇ ಸಿನಿಮಾ ಆಗಲಿ ಯಾವುದೇ ಸೆಟ್ಗೆ ಹೋದ್ರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಸೆಟ್ನಲ್ಲೂ ಆಗುತ್ತೆ, ಯಾವುದು ಪರ್ಫೆಕ್ಟಾಗಿ ನಡೆಯೋಕ್ಕಾಗಲ್ಲ. ಈಗ ಮನೆ ಒಂದು ಫಂಕ್ಷನ್ ಮದುವೆ ನಡೀತಿದೆ ಅಂದಾಗ
ಎಲ್ಲ ಪರ್ಫೆಕ್ಟಾಗಿ ಆಗಲ್ಲ. ನೀವು ಅನ್ಕೊಂಡಿದ್ದ ಬಜೆಟ್ ಅಲ್ಲೇ ಮದುವೆ ಕೆಲಸಗಳು ಮುಗಿಯಲ್ಲ. ನೀವು ಎಷ್ಟೇ ರಿಚ್ ಇದ್ರು ಎಷ್ಟೇ ದೊಡ್ಡ ಮಟ್ಟದವ್ರು ಆಗಿದ್ರು ಫಂಕ್ಷನ್ ಅಂತ ಬಂದ್ಮೇಲೆ ನೀವು ಏನೇ ಬಜೆಟ್ ಹಾಕೊಂಡ್ರು ಅದು ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಯಾವುದು ಅನ್ಕೊಂಡಂಗೆ ಆ ಟೈಮಿಂಗ್ ಆಗಲ್ಲ, ಬಿಕಾಸ್ ಎಲ್ಲವೂ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ನು ವಹಿಸಿರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟು ನಿಮ್ಮಷ್ಟು ಡಿಸಿಪ್ಲಿನ್ಡ್ ಆಗಿ ಎಲ್ಲ ಡಿಪಾರ್ಟ್ಮೆಂಟು ಕೆಲಸ ಮಾಡಬೇಕು, ಬಟ್ ಎಲ್ಲ ಒಂದೇ ಸಹ ಸಿಂಕ್ರನೈಸ್ ಆಗಬೇಕು. ಸೊ ಎಲ್ಲ ಒಂದು ಸ್ವಲ್ಪ ಟೈಮಿಂಗ್ಸ್ ಇಂದು ಮುಂದೆ ಆದಾಗ ಎಲ್ಲ ಸೆಟ್ನಲ್ಲೂ ಹೆಚ್ಚು ಕಡಿಮೆ ಆಗುವಂಥದ್ದು ಎಲ್ಲ ಕಡೆ ಇರುತ್ತೆ. ಅದು ಆಗಬೇಕು ಕೂಡ, ಅದು ತುಂಬ ನ್ಯಾಚುರಲ್ ಎಲ್ಲ ಕಡೆ ಆಗುತ್ತೆ. ಸೊ ಹಾಗಾಗಿ ಇಲ್ಲೂ ಆ ಥರ ಹೆಚ್ಚು ಕಡಿಮೆ ಆಗ್ತಾ ಇತ್ತು, ಅದೆಲ್ಲ ಆ ಥರದ್ದೇನು ಡಿಫ್ರೆನ್ಸಸ್ಗಳೇನಿಲ್ಲ. ಕಾನ್ಫಿಡೆನ್ಸ್ ಅನ್ನೋ ನಮಗೆ ಆ್ಯಕ್ಚುಲಿ ನಾವು ನಮ್ಮೇ ಸಿನಿಮಾನ ಒಪ್ಕೊಂಡು ಬಂದು ಮಾಡಿರ್ತೀವಲ್ವ. ಸೊ ನಮಗೆ ಎಲ್ಲ ಸಿನಿಮಾಗಳು ನಾವು ತುಂಬ ಚೆನ್ನಾಗೇ ತುಂಬ ಡಿಸಿಪ್ಲಿನ್ ನಮಗೆ ಬಂದಮೇಲೆ ಸಿನಿಮಾ ಒಪ್ಕೊಂಡಿರ್ತೀವಿ. ಒಂದು ದಿನ ಮೀಟ್ ಮಾಡಿ ಸಿನಿಮಾ ಒಪ್ಕೊಂಡಿರಲ್ಲ, ಒಂದು ಜರ್ನಿ ಇರುತ್ತೆ. ನಾವು ಸೆಟ್ಟಿಗೆ ಹೋಗಿನ ಮುಂಚೆ ನಾವು ತುಂಬ ಮೀಟಿಂಗ್ಸ್ ಮಾಡಿರ್ತೀವಿ, ಡಿಸ್ಕಷನ್ಸ್ ಮಾಡಿರ್ತೀವಿ. ಆಲ್ರೆಡಿ ನಮ್ಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಈ ತಂಡ ಹೇಗೆ ಮಾಡುತ್ತೆ, ಈ ಸಿನಿಮಾ ಹೇಗಾಗುತ್ತೆ ಅಂತ. ಸೊ ಹಾಗಾಗಿ ನಂಗೆ ಮುಂಚೆನೇ ಕಾನ್ಫಿಡೆನ್ಸ್ ಇತ್ತು. ಮೊದಲನೇ ದಿನ ಸಿನಿಮಾನ ಓಕೆ ಮಾಡಿದ್ದಾಗ ಏನು ನಂಬಿಕೆ ಇತ್ತು, ಕಾನ್ಫಿಡೆನ್ಸ್ ಇತ್ತು. ಇವತ್ತಿಗೂ ಈ ವೇದಿಕೆ ಮೇಲೂ ಒಂದು ಎಲ್ಲ ಒಂದು ಕಡೆ ನಿಮ್ಮ ಕಣ್ಣಲ್ಲಿ ನೋಡ್ತಾರೆ ಏನೋ ಒಂದು ಭಾವನೆ ಕಾಣಿಸ್ತಾ ಇದೆ, ಯಾಕೆ ಅಂತ ಕೇಳ್ಬೋದಾ? ಅಂದರೆ ಅಲ್ಲ, ಇವಾಗ ನಾನು ಅವಾಗಲೇ ನಿಮ್ಗೆ ಕೇಳಿದೆ, ನಿಮ್ಗೆ ಕೇಳ್ದೆ ನಿಮ್ಗೆ ಆವಾಗಲೇ, ಒಂದು ಸಿನಿಮಾಗೆ ಅಂತ ಬಂದಾಗ, ಒಂದು ಸಿನಿಮಾ ತಂಡಕ್ಕೆ ಅಂತ ಸೇರಿಕೊಂಡಾಗ ಒಂದು ಹೇಳಿದೆ, ಎಕ್ಸ್ಪೀರಿಯನ್ಸ್ ಇರೋ ತಂಡ ಜೊತೆ ಆ್ಯಕ್ಟ್ ಮಾಡೋದೇ ಬೇರೆ ಥರ ಇರುತ್ತೆ. ಇಲ್ಲಿ ನಾವು ಏನೇ ಇದ್ರೂ ಕೂಡ ಹೊಸ ಒಂದು ತಂಡ ಚೆನ್ನಾಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ, ಫೈನ್, ಅದೆಲ್ಲ ಬೇರೆ ವಿಚಾರ. ಸ್ಕ್ರೀನ್ ಮೇಲೆ ಏನು ತೊಗೊಂಬರ್ತೀವಿ ಅಥವಾ ಅಲ್ಲಿ ಮಾನಿಟ್ರಲ್ಲಿ ಏನು ಕಾಣಿಸುತ್ತೆ ಒಂದು ಶಾರ್ಟ್ ತೆಗೆದ್ಮೇಲೆ, ಸೊ ಅದಾದಮೇಲೆ ಅನಿಸುತ್ತೆ ಎಸ್ ಇವ್ರ ವರ್ಕ್ ಆಗಿರ್ಬೋದು ಎಲ್ಲನೂ ಕೂಡ. ಬಿಕಾಸ್ ಅವ್ರು ಒಬ್ಬ ಡೈರೆಕ್ಟರ್ ಮಾತ್ರ ಕಾರಣ ಆಗಲ್ಲ, ಕ್ಯಾಮ್ರಾಮನ್ ಆಗಿರ್ಬೋದು, ಅವ್ರ ಜೊತೆ ಇರೋ ತಂಡಗಳಾಗಿರ್ಬೋದು, ಎಲ್ಲರೂ ಕೂಡ ಕಾರಣ ಆಗಿರ್ತಾರೆ ಅದಕ್ಕೆ. ಇವನ್ ಒಬ್ಬ ಸೆಟ್ ಬಾಯ್ ಕೂಡ ಕಾರಣ ಆಗಿರುತ್ತೆ, ಬಿಕಾಸ್ ಅಲ್ಲಿ ಇವರು ಪ್ರಾಪರ್ಟಿ ಫಿಲ್ ಮಾಡೋದಾಗಿರ್ಬೋದು. ಸೊ ಆ ವಿಚಾರವಾಗಿ ಹೇಳಿದ್ರೆ ನಿಮ್ಗೆ ಯಾವಾಗ ನಂಬಿಕೆ ಬಂತು ಈ ಟೀಮ್ ಮೇಲೆ? ನಂಬಿಕೆ ನನಗೆ ಫಸ್ಟ್ ಶಾರ್ಟಲ್ಲೇ ಬಂತು. ನಾ ಫಸ್ಟ್ ಸೀನೆ ತುಂಬ ಮೇಜರ್ ಸೀನ್ ಶೂಟ್ ಮಾಡಿದ್ವಿ ಸರ್. ಒಂದು ಇಡೀ ಸಿನಿಮಾದ ಒಂದು ಟರ್ನಿಂಗ್ ಪಾಯಿಂಟ್ ಆ್ಯಕ್ಚುಲಿ ಫಸ್ಟ್ ಡೇ. ಯೂಶ್ವಲಿ ಆ ಥರ ಸೀನ್ಸ್ಗಳ ನಾವು ಮಾಡೋದು ಇನ್ ಬಿಟ್ವೀನ್ ಆಲ್ರೆಡಿ ಒಂದು ಶೆಡ್ಯೂಲ್ ಆದಮೇಲೆ ಆ ಥರ. ಬಟ್ ಇವ್ರು ಫಸ್ಟ್ ಸೀನ್ಗೆ ಆ ಥರದ ಒಂದು ಮೇಜರ್ ಸೀನ್ ಹಾಕೊಂಡಿದ್ದು ಐ ಥಿಂಕ್ ಅವ್ರಿಗೆ ನಮ್ಮೇಲಿದ್ದ ಕಾನ್ಫಿಡೆನ್ಸ್. ನಮಗೆ ತುಂಬ ಭಯ ಇತ್ತು, ಇಷ್ಟು ನಂಬಿಕೆ ಇಟ್ಟು ನಮಗೆ ಮೊದಲನೇ ದಿನವೇ ಇಂಥ ಸೀನ್ ಹಾಕೊಂಡಿದ್ದಾರೆ ಅಂತ. ಸೊ ಅವ್ರು ಆಲ್ರೆಡಿ ನಮ್ಮಂದರೆ ತುಂಬ ಟ್ರಸ್ಟ್ ಮಾಡಿದ್ರು. ನಮಗೆ ತುಂಬ ದೊಡ್ಡ ಜವಾಬ್ದಾರಿ ಇತ್ತು ಅವತ್ತು. ಅವತ್ತಿನ ದಿನ ಆ್ಯಕ್ಚುಲಿ ಮೇನ್ ಟಾಸ್ಕ್ ಇದ್ದಿದ್ದು ರಿಸ್ಕ್ ಇದ್ದಿದ್ದು ಆ್ಯಕ್ಟರ್ಗಳಿಗೆ. ಅಷ್ಟು ದೊಡ್ಡ ಸೀನ್ನ ಮತ್ತು ಇಂಪಾರ್ಟೆಂಟ್ ಸೀನ್ನ ಕ್ರ್ಯಾಕ್ ಮಾಡೋದಿದೆಯಲ್ಲ, ಇನ್ನೂ ನಾವು ಕ್ಯಾರೆಕ್ಟರ್ ಫ್ಲೋ ತೊಗೊಂಡೇ ಇರಲಿಲ್ಲ, ಶುರುವಾಗಿರಲಿಲ್ಲ ಇನ್ನೂ ನಮ್ಮದು ಜರ್ನಿ. ಆ ಪಾತ್ರಗಳು ಇನ್ನೂ ಒಳಗೋಗೋದೆಲ್ಲ ಇರುತ್ತೆ, ನಮ್ದೊಂದು ಪ್ರೊಸೆಸ್ ಇರುತ್ತಲ್ವ, ಒಂದು ಎರಡು ದಿನ ಆಗಬೇಕು, ಹೊಂದ್ಕೋಬೇಕು, ಪಾತ್ರ ಶುರುವಾಗಬೇಕು ಅಂತ. ಬಟ್ ಮೊದಲನೇ ದಿನವೇ ಆ ಸೀನ್ನ ಕ್ರ್ಯಾಕ್ ಮಾಡೋದಿತ್ತಲ್ಲ, ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಎಲ್ಲ ಆ್ಯಕ್ಟ್ರ್ಗಳಿಗೂ. ಎಲ್ಲರೂ ಇಡೀ ಸಿನಿಮಾದಲ್ಲಿರೋ ಎಲ್ಲ ಮೇಜರ್ ಪಾತ್ರಗಳು ಆ ಸೀನಲ್ಲಿ ಇತ್ತು ಅವತ್ತು. ಸೊ ಅಷ್ಟು ಜನದ ಕೆಮಿಸ್ಟ್ರಿ ವರ್ಕ್ ಆಗಬೇಕಿತ್ತು, ಎಮೋಷನ್ಸ್ ಒಟ್ಟಿಗೆ ಕ್ರ್ಯಾಕ್ ಆಗಬೇಕಿತ್ತು. ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಐ ಥಿಂಕ್ ಸೆಟ್ಟಿಗಿನ ಹೆಚ್ಚಾಗಿ ನಮಗೆ ತುಂಬ ಚಾಲೆಂಜಿಂಗ್ ಆಗಿದೆ. ಈ ಪ್ರಶ್ನೆ ನಾನು ಅವ್ರಿಗೆ ಕೇಳಬೇಕು, ಆ್ಯಕ್ಚುಲಿ ನಿಮಗೆ ನಂಬಿಕೆ ಬಂತಾವತ್ತು ನಮ್ಮನ್ನೆಲ್ಲ ನೋಡಿ ಅಂತ. ಓಕೆ ಫೈನ್, ಅವ್ರ ಹತ್ರ ಬರ್ತೀನಿ ಸರ್. ಇವಾಗ ಏನಂದ್ರೆ ನೋಡಿ, ನಾನು ಅವಾಗಲೇ ನಿಮ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಒಬ್ಬ ಆರ್ಟಿಸ್ಟ್ ಆಗಿರೋದಕ್ಕೂ ನಿರ್ದೇಶಕರಾಗಿರೋದಕ್ಕೂ ಭಾಳ ಡಿಫ್ರೆನ್ಸ್ ಇದೆ. ಒಂದು ಕನ್ಸು ಇರುತ್ತೆ ಸರ್, ಕೆಲವೊಂದಷ್ಟು ಆರ್ಟಿಸ್ಟ್ಗಳಿಗೆ, ನಾಯಕ ನಟರುಗಳಿಗೆ, ಕಲಾವಿದಕ್ಕೆ ಕನ್ಸು ಇರುತ್ತೆ, ನಾವು ಒಂದು ದಿನ ಡೈರೆಕ್ಷನ್ ಮಾಡಬೇಕಪ್ಪ, ಒಂದು ಸಿನಿಮಾ ನಾನು ಈ ಥರದನ್ನ ತೆರೆ ಮೇಲೆ ತಂದು ನಾನೊಬ್ಬ ನಿರ್ದೇಶಕನಾಗಬೇಕು ಅನ್ನೋದು ಆಸೆ ಇರುತ್ತೆ. ಸೊ ಅದೇ ನಿಟ್ಟಿನಲ್ಲಿ ಆದರೂ ನೀವು ಬಂದ್ರ? ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಸರ್, ಆದರೆ ಇಷ್ಟು ಬೇಗ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಅದು ನಮ್ಮ ನಿರ್ಮಾಪಕರಿಂದ ಸಾಧ್ಯ ಆಗಿದೆ. ಆ್ಯಕ್ಚುಲಿ ನಾನು ಸಿನಿಮಾ ಮುಂದೊಂದು ದಿನ ಸಿನಿಮಾ ಮಾಡಬೇಕು ಅನ್ನೋ ಒಂದು ಕನಸಿತ್ತು. ಒಳ್ಳೆ ಕಥೆ ಸಿಕ್ಕಾಗ ಮುಂದೆಲ್ಲೋ ಮುಂದೊಂದು ಯಾವಾಗಲೋ ಈ ಆ್ಯಕ್ಟಿಂಗ್ ಜರ್ನಿಲಿ ಮುಂದೊಂದು ದಿನ ಅವಕಾಶ ಸಿಕ್ಕರೆ ಮಾಡಬೇಕು ಅಂತ ಇತ್ತು. ಆ ಅವಕಾಶ ನಮ್ಮ ನಿರ್ಮಾಪಕರಿಗೆ ಸಲ್ಲಬೇಕು. ಈ ಕ್ರೆಡಿಟ್ಸ್ ಏನಿದೆ, ಈ ಸಿನಿಮಾ ನನಗೆ ಅವಕಾಶ ಕೊಟ್ಟಿದ್ದು, ಇಷ್ಟು ಬೇಗ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ಅದೆಲ್ಲ ನಮ್ಮ ನಿರ್ಮಾಪಕರಿಗೆ ಸೇರಬೇಕಿತ್ತು. ಶೂಟ್ ಒಂದು 35 ಡೇಸ್ ಮಾಡಿದ್ವಿ ಸರ್. ಮೈಸೂರು ಮಾಡಿದ್ವಿ, ಮಂಗಳೂರು ಮಾಡಿದ್ವಿ, ಬೆಂಗಳೂರು ಮಾಡಿದ್ವಿ, ಸಕಲೇಶ್ಪುರ ಮಾಡಿದ್ವಿ, ಇಷ್ಟು ಊರುಗಳಲ್ಲಿ ನಾವು ಮಾಡಿದ್ವಿ ಶೂಟ್. ಅದೇ ಒಟ್ಟು 30-35 ದಿನ ಕೆಲಸ ಮಾಡಿದ್ವಿ. ಸೊ ಎಲ್ಲ ಕಡೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಹಂಗಂದ್ರೆ. ಹೌದು ಹೌದು, ಪ್ರತಿಯೊಂದು ಊರಲ್ಲೂ ಒಂಥರದ ಎಕ್ಸ್ಪೀರಿಯನ್ಸ್ ಆಗ್ತಿರ್ತದೆ ನಮಗೆ. ನಾವೇನಂದ್ರೆ ನಾವು ಸಿನಿಮಾ ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ, ಓ ಇವತ್ತು ಏನೇನು ಮಾಡಬೇಕು, ಎಷ್ಟು ಮಾಡಬೇಕು ಅಂದ್ರೆ ನಮಗೊಂದು ನಮ್ಮ ಲೆಕ್ಕಾಚಾರ ಇರ್ತದೆ, ಆ ಲೆಕ್ಕಾಚಾರದಲ್ಲಿ ನಮ್ಮ ಸಿನಿಮಾ ಮುಗಿಬೇಕು, ಪ್ಲಾನಲ್ಲಿ ಮುಗಿಬೇಕು ಅನ್ನೋದು ಹಿಂಗೆ ಓಡ್ತಿರ್ತದೆ ನಮ್ಮ ತಲೆಯಲ್ಲಿ. ಅದೊಂಥರ ಬೇರೆ ಥರದ ಒಂದು ಎಕ್ಸ್ಪೀರಿಯನ್ಸ್ ಅದು. ಫೈನ್ ಸರ್, ಇವಾಗ ನಿಮ್ಮ ವಿಚಾರಕ್ಕೆ ಬಂದರೆ ಕೊನೆಯದಾಗಿ ನಾ ಈ ಸಿನಿಮಾನ ಜನಗಳು ಯಾಕೆ ನೋಡಬೇಕು, ಜೊತೆಗೆ ನಮ್ಮ ಅಮೋಗ್ ಟಿವಿ ವತಿಯಿಂದ ಜನಗಳಿಗೆ ಏನಾದರೂ ಹೇಳಂಗಿದ್ರೆ ಖಂಡಿತವಾಗ್ಲೂ ಹೇಳ್ಬೋದು ಸರ್. ಭಾಳಷ್ಟು ಪಾಯಿಂಟ್ಸ್ಗಳಿದ್ದಾವೆ ಈ ಸಿನಿಮಾ ಯಾಕೆ ನೋಡಬೇಕು ಅಂತ. ಹೌದು, ಪ್ರೇಕ್ಷಕ ಈಗ ಥಿಯೇಟ್ರಿಗೆ ಬರೋದಕ್ಕೆ ಯೋಚನೆ ಮಾಡ್ತಿದ್ದಾನೆ. ತುಂಬ ಅದ್ಭುತವಾದಂಥ ಸೀನ್ಗಳಿದ್ರೆ, ತುಂಬ ಅದ್ಭುತವಾದಂಥ ಸೌಂಡ್ ಎಫೆಕ್ಟ್ಸ್ಗಳಿದ್ರೆ ಅಷ್ಟೇ ಬರ್ತಾ ಇದ್ದಾನೆ. ನಾನು ಪ್ರಾಮಿಸ್ ಮಾಡ್ತೀನಿ ಈ ಎಲ್ಲ ಕನ್ನಡದ ಸಿನಿಮಾ ರಸಿಕರಿಗೆ, ಈ ಹಾಡುಗಳೇನಿದೆಯಲ್ಲ, ನಮ್ಮ ಸದ್ದು ವಿಚಾರಣೆ ನಡೆಯುತ್ತಿದೆ ಆಲ್ಬಮ್ ಹಾಡುಗಳು, ಒಂದು ಸಲ ಕೇಳಿದ್ರೆ ನಿಮಗೆ 10 ಸಲ ಕೇಳ್ತೀರಾ, ಅಷ್ಟು ಚೆನ್ನಾಗಿದೆ ಹಾಡುಗಳು. ಯಾಕೆಂದರೆ ಈ ಹಾಡನ್ನು
ಸದ್ಯ ನಾವು ರವಿ ಬಸರೂರವರ ಸ್ಟುಡಿಯೋದಲ್ಲಿ ಮಾಡ್ತೀವಿ. ಇಂಡಿಯಾದಲ್ಲೇ ಟಾಪ್ ಮ್ಯೂಸಿಕ್ ಸ್ಟುಡಿಯೋ. ಸೊ ಅಲ್ಲಿ ನಾವು ಈ ಸಿನಿಮಾ ಹಾಡುಗಳನ್ನು ಸಚಿನ್ ಬಸರೂರವರು ಮಾಡ್ತಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟು ಅಚ್ಯುತ್ ಕುಮಾರ್ ಅವರು ಈ ಸಿನಿಮಾದಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದಾರೆ. ಮತ್ತು ಭಾಳಷ್ಟು ಇಂಟರ್ನ್ಯಾಷನಲ್ ಅವಾರ್ಡ್ಸ್ಗಳು ತೊಗೊಂಡಿರುವಂತಹ ಭಾವನಾ ಅವರು ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಮೋಸ್ಟ್ಲಿ ರುದ್ರಿ ಅನ್ನೋ ಸಿನಿಮಾದಲ್ಲಿ ತುಂಬ ಅವರು ಅವಾರ್ಡ್ಸ್. ಮತ್ತು ನೀನಾಸಂ ತಂಡ ಅಚ್ಯುತ್ ಕುಮಾರ್ ಸರು, ಭಾಸ್ಕರ್ ಸರು, ರಘು ಶಿವಮೊಗ್ಗ ಅವರು, ಜಹಾಂಗೀರ್ ಸರು, ಆಮೇಲೆ ಇದರಲ್ಲೇ ಮಾಡಿರುವಂತಹ ಶಿವಪ್ರಸಾದ್ ಈ ನೀನಾಸಂ ಬಗ್ಗೆ ನಾವು ಹೇಳಬೇಕಾಗಿಲ್ಲ. ಸೊ ಅವರೆಲ್ಲ ಮಾಡಿದ್ದಾರೆ. ಇನ್ನೊಂದು ಒಂದು ರಿಯಲಿಸ್ಟಿಕ್ ಕತೆ ಇದು. ನಮ್ಮ ಸುತ್ತಮುತ್ತ ನಡೆದಿರುವಂತಹ ಏನು ಮೀಡಿಯಾದಲ್ಲಿ ರಿಪೋರ್ಟ್ ಆಗ್ತಿರುತ್ತಲ್ಲ ಅದನ್ನ ಇಟ್ಕೊಂಡು ಕತೆ ಮಾಡಿರೋದು. ರಿಯಲ್ ಕತೆ ಅಂದ್ರೆ ಜನಗಳಿಗೊಂದು ಕುತೂಹಲ, ಅದೊಂದು. ಮತ್ತೆ ರಿಯಲ್ ಸಕಲೇಶ್ವರದ ಬ್ಯಾಕ್ ಡ್ರಾಪ್ ಅಲ್ಲಿ ನಡೆದಿರುವಂತಹ ಕತೆ. ಬಹಳ ಮುಖ್ಯವಾಗಿ ಸಿನಿಮಾದಲ್ಲೊಂದು ಮೆಸೇಜ್ ಇದೆ, ಸಿನಿಮಾದಲ್ಲೊಂದು ಮೆಸೇಜ್ ಇದೆ. ಆ ಮೆಸೇಜ್ನ ನಾನೇ ಕೊಡ್ತೀನಿ ಅಂದ್ರೆ ನನ್ನ ಪಾತ್ರ ಕೊಡುತ್ತೆ. ಸೊ ಅದಕ್ಕೋಸ್ಕರ ನೋಡ್ಬೇಕು. ಮತ್ತೆ ಹೇಳದ್ನಲ್ಲ, ಕೆ ಆರ್ ಜಿ ಸ್ಟುಡಿಯೋಸ್ ಅವರು ಸುಮ್ ಸುಮ್ಮನೆ ಒಂದು ಸಿನಿಮಾನ ಒಪ್ಕೊಳ್ಳಲ್ಲ. ಹೌದು, ನಿಜ. ಒಂದು ಸಿನಿಮಾನ ಒಪ್ಕೊಂಡು ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಅಂದರೆ ನಮ್ಮಂಥ ಹೊಸಬ್ರಿಗೆ ಅವರು ಅವಕಾಶ ಕೊಟ್ಟು ರಿಲೀಸ್ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ. ಅವ್ರು ಮಾಡ್ತಿದ್ದಾರೆ ಅಂದರೆ ಜನಗಳಿಗೆ ಒಂದು ಗೊತ್ತೇ. ಸೊ ಇದಿಷ್ಟು ಕಾರಣಗಳು ನಾನು ಹೇಳ್ತಾ ಇರೋದು. ಒಳ್ಳೆ ಪಾತ್ರಗಳಿದ್ದಾವೆ, ರಾಕೇಶ್ ಮಯರ್ ಒಂದು ಒಳ್ಳೆ ಪಾತ್ರ ಇದೆ. ಸೊ ಇದಿಷ್ಟು ಕಾರಣಗಳಿಂದ ನೀವು ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕೆ ಬರಬಹುದು. ದಯವಿಟ್ಟು ಬನ್ನಿ, ಸಿನಿಮಾ ಎಲ್ಲರೂ ಥಿಯೇಟ್ರಲ್ಲಿ ನೋಡಿ. ಮೋಸ ಅಂತೂ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ನಮ್ಮ ಮೊದಲನೆಯ ಪ್ರಯತ್ನ. ಸೊ ಹಾಗಾಗಿ ಎಲ್ಲೂ ಮೋಸ ಆಗೋದಿಲ್ಲ. ನೀವೇ ಬಂದು ನೋಡಿದ್ಮೇಲೆ 10 ಜನಕ್ಕೆ ಹೇಳ್ತೀರ ಆ ಥರ ಸಿನಿಮಾ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನವೆಂಬರ್ 25ಕ್ಕೆ ನಮ್ಮ ಸಿನಿಮಾ ಸದ್ದು ವಿಚಾರ ನಡೆಯುತ್ತಿದೆ, ರಿಲೀಸ್ ಆಗ್ತಿದೆ. ಇದು ಕಾಲ್ಪನಿಕ ಕಥೆಯಲ್ಲ, ನೈಜ ಘಟನೆಯನ್ನು ಇಟ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಹಾಗಾಗಿ ನಿಮಗೆ ತುಂಬ ಹತ್ತಿರ ಆಗುತ್ತೆ ಈ ಸಿನಿಮಾ. ಪಾತ್ರಗಳಾಗಲಿ, ಕಥೆಯಾಗಲಿ, ಎಲ್ಲವೂ ತುಂಬ ಹತ್ತಿರ ಆಗುತ್ತೆ. ಆ್ಯಂಡ್ ಎಲ್ಲ ಅನುಭವ ಇರುವಂಥ ಕಲಾವಿದರೇ ಸೇರಿ ಪರ್ಫಾರ್ಮ್ ಮಾಡಿರೋದ್ರಿಂದ ತುಂಬ ಈಸಿ ಆಡಿಯನ್ಸ್ಗೂ ಆ್ಯಕ್ಟರ್ಸ್ಗಳು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬ್ತೀನಿ. ನವೆಂಬರ್ 25ಕ್ಕೆ ನಮ್ಮ ಸಿನಿಮಾ ಸದ್ದು ವಿಚಾರಣೆ ನಡೆಯುತ್ತಿದೆ, ನಿಮ್ಮ ಚಿತ್ರಮಂದಿರಗಳಲ್ಲಿ ತಪ್ಪದೇ ನೋಡಿ. ಥ್ಯಾಂಕ್ ಯು ಸರ್. ಅದೇ ಸರ್, ಅಂದರೆ ಈಗ ಸಿನಿಮಾಗಳು, ಕನ್ನಡ ಸಿನಿಮಾ ಈಗಿರೋ ಬೆಳವಣಿಗೆಗೆ ನಮ್ಮ ಸಿನಿಮಾ ಆ ಬೆಳವಣಿಗೆಯ ಒಂದು ಲಿಸ್ಟಲ್ಲಿ ನಮ್ಮದು ಒಂದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೀವು ಏನು ಈಗ ಹಿಂದೆ ಏನು ದೊಡ್ಡ ದೊಡ್ಡ ಯಶಸ್ವಿ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀರಿ, ಅದೇ ಥರದ ಎಕ್ಸ್ಪೀರಿಯೆನ್ಸು ನಮ್ಮ ಸಿನಿಮಾದಲ್ಲೂ ನಿಮ್ಗಾಗುತ್ತೆ. ನೀವು ಬಂದರೆ ನೀವು ಕೊಡೋ ದುಡ್ಡಿಗೆ, ನೀವು ಥಿಯೇಟ್ರಿಗೆ ಬಂದು ನಿಮ್ಮ ಟೈಮ್ಗೆ ಯಾವತ್ತೂ ನಾವು ಮೋಸ ಮಾಡೋದಿಲ್ಲ. ಆ ಭರವಸೆ ನಾವು ನಮ್ಮ ತಂಡ ಕೊಡ್ತೀವಿ, ಇಡೀ ಟೀಮು. ದಯವಿಟ್ಟು ಇದೇ ತಿಂಗಳು 25ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಥಿಯೇಟ್ರಿಗೆ ಬಂದು ನೋಡಿ, ನಮ್ಮನ್ನೆಲ್ಲ ಆಶೀರ್ವದಿಸಿ. ಸರ್, ಇದೊಂದು ಹೇಳಿ ಪಾಯಿಂಟ್ ಇದೆ, ಭಾಳ ಮುಖ್ಯವಾದ ಪಾಯಿಂಟು. ಈ ಸಿನಿಮಾನ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ನನ್ನ ಪಶುವೈದ್ಯ ಮಿತ್ರರಿಗೆ ಸೊ ಇದನ್ನು ಡೆಡಿಕೇಟ್ ಮಾಡ್ತಿದ್ದೀವಿ. ನಾವು ಸ್ಟಾರ್ಟಿಂಗ್ ಅಲ್ಲ ಸಿನಿಮಾದಲ್ಲಿ ಹಾಕಿದ್ದೀವಿ, ಯಾಕೆಂದ್ರೆ ಪೊಲೀಸ್ ಅವ್ರನ್ನ ನೆಗೆಟಿವ್ ಆಗಿ ತೋರಿಸೋದು ಎಲ್ಲ ಕಾಮನ್. ನಮ್ಮಲ್ಲಿ ಪೊಲೀಸ್ ಅವ್ರಿಗೆ ಒಂದು ಒಳ್ಳೆ ಗೌರವವನ್ನು ಕೊಟ್ಟಿದ್ದೀವಿ. ಹಾಗಾಗಿ ನಾವು ಈಗ ಲಾಕ್ಡೌನ್ ಟೈಮಲ್ಲೆಲ್ಲ ನಮ್ಮನ್ನು ರಕ್ಷಿಸಿದ್ರು ಪೊಲೀಸ್ನವ್ರು, ಖಂಡಿತ. ಸೊ ಹಾಗಾಗಿ ನಾವು ಪೊಲೀಸ್ ಅವ್ರಿಗೆ ಮತ್ತೆ ಹಗಲುರಳಿನದೆ ಮೂಕ ಪ್ರಾಣಿಗಳ ಸೇವೆಯಲ್ಲಿ ತೊಡಗಿರುವಂತಹ ನನ್ನ ಪಶುವೈದ್ಯ ಮಿತ್ರರಿಗೆ ಇದನ್ನು ಅರ್ಪಿಸಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಪಶುವೈದ್ಯರು ಸೂಪರ್ ಈ ಸಿನಿಮಾನ ನೋಡಲಿಕ್ಕೆ ಕಾತರದಿಂದ ಕಾಯ್ತಿದ್ದಾರೆ. ಈಗ ನಿನ್ನೆ ತಾನೇ ನಮ್ಮ ತುಮಕೂರಿನವರು, ನನ್ನ ಸ್ನೇಹಿತರು ಡಾಕ್ಟರ್ಗಳೆಲ್ಲ ಬುಕ್ ಮಾಡಿಬಿಡ್ತೀವಿ ಯಾವ ಥಿಯೇಟ್ರು ಅಂತ. ಇಲ್ಲಪ್ಪ, ಥಿಯೇಟ್ರ್ ನಮ್ಗೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ, 25ನೇ ತಾರೀಕು ಅಂದರೆ ಇನ್ನೂ ಸ್ವಲ್ಪ ಟೈಮ್ ಬೇಕು. ಸೊ ಹಾಗಾಗಿ ನಾನು ಎಲ್ಲ ನನ್ನ ಪಶುವೈದ್ಯ ಮಿತ್ರರಿಗೆ ಮತ್ತು ಎಲ್ಲ ಪೊಲೀಸ್ ಸಿಬ್ಬಂದಿ ಅವರಿಗೆ ಕೇಳ್ಕೊಳ್ಳೋದಿಷ್ಟೆ, ಇದು ನಿಮ್ಮ ಸಿನಿಮಾ, ನಿಮಗೋಸ್ಕರ ನಾವು ಸಮರ್ಪಣೆ ಮಾಡ್ತಿರುವಂಥ ಸಿನಿಮಾ, ಬಂದು ಈ ಸಿನಿಮಾನ ಎಲ್ಲರೂ ಥಿಯೇಟ್ರಲ್ಲೇ ನಿಮ್ಮ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಮುಂದೆ ಒಂದಷ್ಟು ಸಿನಿಮಾಗಳನ್ನ ಮಾಡ್ತಾ ಇರಿ. ನಿಮ್ಮ ಸಿನಿಮಾಗೆ ಒಂದು ದೊಡ್ಡ ಯಶಸ್ಸು ಸಿಗಲಿ. ಎಲ್ಲೇ ಹೋದರೂ ಕೂಡ ಜನ ಸದ್ದು ಯಾರು ಸದ್ದು ಮಾಡಬಾರ್ದು ಅಂತಲೇ ಹೇಳಿ, ಸಿನಿಮಾ ಅದೇ ರೀತಿಯಾಗಿ ಸದ್ದಿನಿಂದ ಕೂತ್ಕೊಂಡು ಸಿನಿಮಾ ನೋಡೋಂಗಾಗಲಿ. ಎಸ್ ವೀಕ್ಷಕರು, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದರು, ಸದ್ದು ವಿಚಾರ ನಡೀತಿದ್ದೆ ಚಿತ್ರತಂಡದವರು ಎಲ್ಲರೂ ಕೂಡ ಇದ್ದರು. ಸೊ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ನೋಡಿ ಕನ್ನಡ ಚಿತ್ರರಂಗ ಹೇಗಾಗಿದೆ ಅಂತ ನನಗೆ ಮೇನ್ಲಿ ನಾನು ಮೆನ್ಷನ್ ಮಾಡಿ ಹೇಳಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಏನು ವೈರಲ್ ಆಗುತ್ತೆ ಅದ್ರ ಮೇಲೆ ಕೆಲವೊಂದಷ್ಟು ಜನ ಸಿನಿಮಾಗೆ ಅಂತ ಬರ್ತೀಯಾರೆ.
ಸೊ ಆದಷ್ಟು ಏನಂತಂದ್ರೆ ಎಲ್ಲರೂ ಕೂಡ ನೀವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೇ ಮಾಡ್ತೀರಾ. ಒನ್ಸ್ ನೀವು ಸಿನಿಮಾ ನೋಡಿದ್ರಿ ಅಂತಂದ್ರೆ ಸಿನಿಮಾ ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗೇ ಆಗುತ್ತೆ ಅಂತ ಎಲ್ಲರೂ ಹೇಳ್ತೀರಾ, ನನಗೂ ಕೂಡ ಪ್ರಾಮಿಸಿಂಗ್ ಅನಿಸ್ತಾ ಇದೆ. ನೀವು 4 ಜನ ಕೇಳಿ, ನಿಮ್ಮ ಸ್ನೇಹಿತರುಗಳಿಗೆ ಒಂದು ಪೋಸ್ಟ್ ಮಾಡಿ ಸಾಕು. ಏನೇನೋ ಪೋಸ್ಟ್ ಮಾಡ್ತೀರಲ್ಲ, ಒಂದು ರೀಲ್ಸ್ ಏನೋ ಪೋಸ್ಟ್ ಮಾಡ್ತೀರಾ, ಒಂದು ಸಿನಿಮಾ ದೃಶ್ಯಗಳನ್ನ ಕದ್ದು ಪೋಸ್ಟ್ ಮಾಡಿಬಿಡಿ, ವಿಡಿಯೋ ಮಾಡಿ ಪೋಸ್ಟ್ ಮಾಡಿಬಿಡಿ, ಆ ಸಿನಿಮಾ ಪೋಸ್ಟರ್ಗಳು ಸಿಗುತ್ತೆ. ದಯವಿಟ್ಟು ಅದನ್ನು ಪೋಸ್ಟ್ ಮಾಡಿ, ಎಲ್ಲರೂ ಇದರ ಟ್ಯಾಗ್ ಮಾಡಿ. ಸೊ ಇಂಥ ಚಿತ್ರತಂಡಗಳಿಗೆ ನೀವು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ. ಇಷ್ಟೊತ್ತು ನಾನು ಜೊತೆ ಇದ್ದಿದ್ದು ಯಶುರಾಜ್. ಮತ್ತೊಂದು ವಿಶೇಷ ಕಾರ್ಯಕ್ರಮದಾಗೆ ಸಿಗ್ತೀನಿ. ಅಲ್ಲೂ ನೋಡ್ತೀರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಏನ್ರಿ ಅಶೋಕ್, ಏನ್ ನಡೀತದೆ ನಿಮ್ಮ ಸ್ಟೇಷನ್ ಅಲ್ಲಿ?